विष्णु गुरुर्देवो महेश्वरः गुरुस्साक्षात् परं ब्रह्म तस्मै श्री गुरवे नमः। ओम नारायण नारायण नारायण। 5-6 26 6 दिनांक 6 बुधवार। ओके ओम नारायण नारायण नारायण। नामस्मरणद महिमे इवत्तु स्वामीजीद नाळे बिट्टु नाडिद्दु महाराजर। ओके सो नाळेनू इदे हेळि नाडिद्दु महाराजर स्वल्प जीवनी हेळ्ति जीवनदल्लि केलवु घटनेगळु ಎಲ್ಲರಿಗೂ ಗೊತ್ತಿರುವ ಜೀವನವೇ ಬಟ್ ಒಬ್ಬೊಬ್ಬರು ಹೇಳುವ ಬಗೆ ಒಂದು ಒಂದು ಬಗೆ ಇರುತ್ತದೆ ಮಿಕ್ಕ ಜನರು ಪವಾಡಗಳು ಹೆಚ್ಚು ಹೇಳ್ತಾರೆ ಅದು ಪವಾಡಕ್ಕೆ ಅರ್ಥ ಇಲ್ಲ ನಾನು ಪವಾಡ ಬಿಡ್ತೀನಿ ಆದರೆ ಅವರ ಉಪಾಸನ ಅವರ ವೈರಾಗ್ಯ ಅವರ ಭಕ್ತಿ ಅವರ ಗುರುಭಕ್ತಿ ಅದು ಚೆನ್ನಾಗಿದೆ ಉಪಾಸನ ಅವರ ವೈರಾಗ್ಯ ಗುರುಭಕ್ತಿ ಈ ಮೂರು ಅತ್ಯುತ್ತಮವಾಗಿವೆ ಅದು ಹೇಳೋಣ ಈಗ ಪವಾಡಗಳು ಪೂರ್ವ ಜನ್ಮದಲ್ಲಿ ಮಾಡಿರುವ ಉಪಾಸನಾ ಬಲದಿಂದ ಬರುತ್ತದೆ ಪತಂಜಲಿ ಹೇಳಿದ ಪೂರ್ವ ಜನ್ಮದ ಸಂಸ್ಕಾರದಿಂದ ಜನ್ಮತಃ ಬರುತ್ತದೆ ಒಂದು ಸೂತ್ರ ಇದೆ ಅದು ನಾನು ಮರೆತು ಹೋದೆ ಜನ್ಮ ಅಭ್ಯಾಸ ಇನ್ನು ಕೆಲವು ನಾಲ್ಕಾರು ಕಾರಣಗಳು ಹೇಳಿದ್ದಾರೆ ಆ ಕಾರಣಗಳಿಂದ ಸಿದ್ಧಿಗಳು ಬರುತ್ತವೆ ಎಂದು ಪತಂಜಲಿ ಸೂತ್ರನೇ ಇದೆ ಅದಕ್ಕೆ ಆಧ್ಯಾತ್ಮಿಕತಕ್ಕೆ ಸಂಬಂಧ ಒಂದು ಚೂರು ಇಲ್ಲ ಜನರು ಅನಾವಶ್ಯಕವಾಗಿ ಪವಾಡಕ್ಕೆ ಆಧ್ಯಾತ್ಮಿಕತಕ್ಕೆ ಸೇರಿಸ್ಕೊಂಡು ಬಿಟ್ಟರು ಅಲ್ಲವೇ ಪವಾಡಗಳಿರುವಂಥ ಹುಚ್ಚರು ಕುಂಟರು ತುಂಬ ಇದ್ದಾರೆ ಭಾರತ ದೇಶದಲ್ಲಿ ವಿವೇಕಾನಂದ ಆ ವಿಷಯದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಪವಾಡ ಏನು ಹುಚ್ಚರಿಗೆ ಇರುತ್ತದೆ ಅದು ಪವಾಡಕ್ಕೊಂದು ಅರ್ಥವಾ ಎಂದು ಹೇಳಿದ್ದಾರೆ ಅದು ಪತಂಜಲಿಯೂ ಹೇಳ್ತಾನೆ ಕೆಲವರು ಏನಿಲ್ಲದವರು ಬರುತ್ತದೆ ಇನ್ನೊಂದು ಪವಾಡಕ್ಕೆ ಕಾರಣ ನಿಮಗೆ ಏನು ಮಾಡದಿದ್ದರೂ ಇನ್ನೊಬ್ಬರು ಗುರುಗಳು ಕೊಟ್ಟರೂ ಆಗುತ್ತದೆ ಒಬ್ಬರು ಉಪಾಸನ ಮಾಡಿರುವವರು ತುಂಬ ಸಿದ್ಧಿ ಇದ್ದರೆ ಇನ್ನೊಬ್ಬರಿಗೆ ಕೊಟ್ಟು ಬಿಡಬಹುದು ಅವರ ಮೂಲಕ ಕೆಲಸ ಮಾಡುತ್ತದೆ ಏನಿಲ್ಲದ ದಡ್ಡರಿಗೆ ಕೊಡಬಹುದು ನಡೆಯುತ್ತದೆ ಅದರಿಂದ ಅವರ ದೊಡ್ಡತನ ಏನಿಲ್ಲ ಪವಾಡದಲ್ಲಿ ಯಾರಿಗೆ ಆಗಲಿ ಪವಾಡ ಇನ್ನೊಬ್ಬರು ಕೊಟ್ಟರೆ ಸಾಕು ಅದು ಉಳಿಯುತ್ತದೆ ಅಷ್ಟೇ ಕೆಲಸ ಮಾಡ್ತದೆ ಮನುಷ್ಯರಿಗೆ ಅಲ್ಲ ಒಂದು ಕಂಬಕ್ಕೆ ಗೋಡೆಗೆ ಕೊಟ್ಟು ಹೋಗಬಹುದು ಒಬ್ಬನು ಪವಾಡ ಇರುವವನು ಈ ಪುಸ್ತಕಕ್ಕೂ ಟೇಬಲ್ಗೂ ಕೊಟ್ಟು ಹೋದರೆ ಕೆಲಸ ಮಾಡ್ತದೆ ಅಷ್ಟೇ ಟೇಬಲ್ಗೆ ನಮಸ್ಕಾರ ಮಾಡಿ ನಿಮಗೆ ಆಗುತ್ತದೆ ಹಾಗೆ ಮನುಷ್ಯರಿಗೆ ಕೊಡ್ತಾರೆ ಏನಿಲ್ಲದ ದಡ್ಡರಿಗೆ ಕೊಡ್ತಾರೆ ಇವರಿಗೆ ನೋಡಿದ್ರಪ್ಪ ಇವರು ನಮಸ್ಕಾರ ಮಾಡಿದರೆ ಇವರು ಹೇಳಿದರೆ ಸಾಕು ಆಗುತ್ತದೆ ಇದೇನು ಸಿದ್ಧಿ ಮುಖ್ಯವಾಗಿ ಯೋಗೀಶ್ವರೇಶ್ವರ ಪರಮಾತ್ಮಂದು ಅದು ಯೋಗಿಗಳಿಗೆ ಸಿದ್ಧಪುರುಷರಿಗೆ ಬರುತ್ತದೆ ಅವರು ಯಾರಿಗಾದರೂ ಕೊಟ್ಟು ಹೋಗಬಹುದು ಐ ಥಿಂಕ್ ಆ ಸೂತ್ರ ಮತ್ತೊಂದು ಸಲ ಓದ್ತೀನಿ ಹಾಂ ನೋಡಿ ಆ ಜನ್ಮ ಆಯಿತು ಒಂದು ಜನ್ಮ ಅಂದರೆ ಪೂರ್ವಜನ್ಮದಿಂದ ಬರುತ್ತದೆ ಹಾಂ ಔಷಧಿ ಕೆಲವು ಔಷಧಿಗಳಿಂದಲೂ ಸಿದ್ಧಿಗಳು ಬರ್ತವೆ ಕೆಲವು ಔಷಧಿಗಳು ಹಾಕ್ಕೊಂಡರೆ ಕೆಲವು ಪವರ್ಸ್ ಬರ್ತವೆ ಹಾಂ ಅದು ನಮ್ಮ ಶಾಸ್ತ್ರದಲ್ಲಿ ತಂತ್ರಶಾಸ್ತ್ರದಲ್ಲಿ ಹೆಚ್ಚಿವೆ ಈ ಹೂವನ್ನು ಈ ಕಾಯಿಯನ್ನು ಈ ನಕ್ಷತ್ರದಲ್ಲಿ ಈ ಸಮಯದಲ್ಲಿ ಇಲ್ಲಿಂದ ಈಗಲ್ಲಿ ತಗೊಂಡು ಬಾ ಮನಸ್ಸು ಮನೆಯಲ್ಲಿಡು ಅದಾಗುತ್ತದೆ ಅಂದರೆ ಹಾಗೆ ಆಗ್ತದೆ ಆ ವಸ್ತುಕ್ಕೇನು ಪವರ್ ಇರುತ್ತದೆ ಅದು ನಕ್ಷತ್ರ ಹೇಳ್ತಾರೆ ಸಮಯ ಹೇಳ್ತಾರೆ ಅದು ತಗೊಂಡು ಬಂದು ಹಾಕಿ ಆ ವಸ್ತು ತಂದು ಬಿಟ್ಟರೆ ಅದಾಗುತ್ತದೆ ಔಷಧಿ ಜನ್ಮ ಔಷಧಿ ಹಾಂ ಮಂತ್ರ ಹಾಂ ಮಂತ್ರ ಅಂದರೆ ಮಂತ್ರ ಜಪ ಮಾಡಿ 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 ತಪಸ್ಸು ಅಂದರೆ ಅದೇ ಅರ್ಥ ತಪಸ್ಸು ಅಂದರೆ ಇಂದ್ರಿಯ ಮನಸ್ಸುಗಳ ಏಕಾಗ್ರತೆ ಅದೇ ಯೋಗ ಸಾಧನಗಳಲ್ಲಿ ಮಂತ್ರ ಜಪದಿಂದ ಅಥವಾ ಅದು ಹಾಂ ಸಮಾಧಿ ತಪಸ್ಸು ಒಂದೇ ಬಟ್ ತಪಸ್ಸೇನು ಒಂದು ಅದೇ ಅದೇ ಇಂದ್ರಿಯಗಳಿಂದ ಇಂದ್ರಿಯ ಮಟ್ಟದಲ್ಲಿದ್ದರೆ ತಪಸ್ಸು ಹೇಳಿದ್ದಾರೆ ಮನಸ್ಸುಕ್ಕಿದ್ದರೆ ಸಮಾಧಿ ಹೇಳಿದ್ದಾರೆ ಎರಡೂ ಒಂದೇ ಇವುಗಳಿಂದ ಆಯಾ ಸಿದ್ಧಿಗಳು ಬರುತ್ತವೆ ಕರೆಕ್ಟ್ ಜನ್ಮತಃನೂ ಬರುತ್ತವೆ ಕೆಲವು ಬಟ್ ಇನ್ನೊಂದು ಹೇಳಲಿಲ್ಲ
ಇನ್ನೊಬ್ಬರು ಕೊಟ್ಟರೂ ಆಗುತ್ತದೆ ಅವರು ಹೇಳಲಿಲ್ಲ, ವ್ಯಾಖ್ಯಾನಕಾರರು ಹೇಳಿದ್ದರೋ ಏನೋ, ಇನ್ನೊಬ್ಬರು ಕೊಟ್ಟರೂ ಆಗುತ್ತದೆ ಅವರು ಹೇಳಲಿಲ್ಲ, ಅಥವಾ ಮುಂದಿನ ಸೂತ್ರದಲ್ಲಿ ಹೇಳಿದ್ದರೋ ವ್ಯಾಖ್ಯಾನದಲ್ಲಿ ಹೇಳಿದ್ದರೋ ನೋಡಬೇಕು. ಇನ್ನೊಬ್ಬರು ಕೊಟ್ಟರೂ ಬರುತ್ತದೆ. ಆದ್ದರಿಂದ ಸಿದ್ಧಿಗಳು ಜನರಿಗೆ ಆಕರ್ಷಕವಾಗುತ್ತವೆ, ಮಹಾ ಆಕರ್ಷಕ. ಆ ಆಕರ್ಷಣದಿಂದ ಜನರಿಗೆ ಸದ್ಬುದ್ಧಿಕಿ, ಸದ್ಬುದ್ಧಿ ಅಂದರೆ ಶ್ರದ್ಧಾಭಕ್ತಿ ಹುಟ್ಟುವುದು. ಪರೋಪಕಾರ, ಸಿದ್ಧಿ ಇರುವವರು ಇನ್ನೊಬ್ಬರಿಗೆ ಉಪಕಾರ ಮಾಡುವಕ್ಕಾದರೆ ಒಳ್ಳೆಯದು. ಇನ್ನೊಬ್ಬರಿಗೆ ನನ್ನ ಸಿದ್ಧಿ ನೋಡಿ ಸ್ವಲ್ಪ ಶ್ರದ್ಧಾಭಕ್ತಿ ಹುಟ್ಟಿದ್ದರೆ ಒಳ್ಳೆಯದು. ಅಥವಾ ಏನು ಜೀವನದಲ್ಲಿ ನಿಜವಾದ ಏನಾದರೂ ಕಷ್ಟ ಇದ್ದರೆ ಕೆಲವೊಮ್ಮೆ ಕಷ್ಟ ಸ್ವಲ್ಪ ದೂರವಾಗುತ್ತದೆ. ದುಷ್ಟಶಿಕ್ಷಣ ಶಿಷ್ಟರಕ್ಷಣ ಅಂಥವರಿಗೆ ಓಕೆ. ಇದು ಬಿಟ್ಟು ಹೆಚ್ಚಾಗಿ ಹುಚ್ಚಾಗಿ ಬಿಡುವುದು, ಅದನ್ನು ಎಲ್ಲ ಕೆಟ್ಟತನಕ್ಕೆ ಬಳಸಿಕೊಳ್ಳುವುದು, ಅದನ್ನೇ ಏನೇನೋ ಎಂದು ಭಗವಂತ ಎಂದು ಮಾಡಿಬಿಡುವುದು, ಅದೇ ಭಗವಂತ ಆಧ್ಯಾತ್ಮಿಕತ ಪಕ್ಕಕ್ಕಿಟ್ಟು ಈ ಈ ಈ ಪವಾಡವನ್ನೇ ಎಲ್ಲ ಮಾಡಿಬಿಡುವುದು, ಇದು ಮಾತ್ರ ಏನಿಲ್ಲ ಜನರಿಗೆ ಅಲ್ಲವೇ. ಈ ಜನರನ್ನು ಹಾಳು ಮಾಡುವುದೇ, ಇದರಿಂದ ಏನು ಪ್ರಯೋಜನವಿಲ್ಲ. ಅದಕ್ಕೋಸ್ಕರ ನಮ್ಮ ಪೂರ್ವಜರು ಈ ಸಿದ್ಧಿಗಳನ್ನು ತುಂಬ ನಿಂದೆ ಮಾಡುತ್ತಿದ್ದರು. ಇದು ಬೇಡ ಎಂದು, ಅತಿಯಾಗಿ ಇದಕ್ಕೆ ಸಿಕ್ಕಾಕ್ಕೊಳ್ಳಬೇಡ ಎಂದು. ಬಟ್ ಆದರೆ ಕೆಲವರಿಗೆ ಹೆಚ್ಚಿನ ಜನರು ಮೂರ್ಖರೇ ಇರುತ್ತಾರೆ ಸಮಾಜದಲ್ಲಿ. ಹೆಚ್ಚಿನ ಜನರು ಮೂರ್ಖರೇ. ಮೂರ್ಖರು ಅಂದರೆ ಅರ್ಥ ವಿವೇಕ ಕಡಿಮೆ. ಮೂರು ಇರುತ್ತಾರೆ, ವಿವೇಕ ಒಂದು, ಭಕ್ತಿ ಒಂದು. ಭಕ್ತಿಯಲ್ಲಿ ವಿವೇಕವಿಲ್ಲದಿದ್ದರೂ ಭಾವಶುದ್ಧಿ ಇರುತ್ತದೆ. ಈ ಮೂರನೇ ವ್ಯಕ್ತಿವನು, ಅದು ಭಕ್ತಿ ಅಲ್ಲ, ಜ್ಞಾನ ಅಲ್ಲ. ಜ್ಞಾನಕ್ಕೆ ವಿವೇಕ ಬೇಕು, ಭಕ್ತಿಗೆ ಭಾವಶುದ್ಧಿ, ಶರಣಾಗತಿ, ಸೇವಾ ಪ್ರೀತಿ ಅದು ಬೇಕು. ಸೇವಾ ಪ್ರೀತಿ ಶರಣಾಗತಿ ವಿಶ್ವಾಸ ಅದು ಒಳ್ಳೆಯದು. ಇದು ವಿಶ್ವಾಸ ಅಲ್ಲ, ಶ್ರದ್ಧಾ ಭಕ್ತಿ ಅಲ್ಲ, ಪ್ರೀತಿ ಅಲ್ಲ, ಜ್ಞಾನ ಅಲ್ಲ, ವಿವೇಕ ಅಲ್ಲ. ಇದು ಮೂರನೇದೇನೆಂದರೆ ಆಕರ್ಷಣ. ಪವಾಡ ಅಂದರೆ ಆಕರ್ಷಣ. ಲೌಕಿಕ ವಿಷಯಗಳು ಸಾಧಿಸಿಕೊಳ್ಳಿ, ನಮಗೆ ಮನೆ ಉದ್ಯೋಗ ಆಗುತ್ತದೆ, ನಮಗೆ ಹಣ ಸಿಗ್ತದೆ, ಇನ್ನೇನು ಮದುವೆ ಆಗುತ್ತದೆ, ಏನು ಮನೆಯಲ್ಲಿ ಏನು ಆಗಬೇಕು ನನಗೆ ಅಂದರೆ ಭೋಗಪರಾಯಣರು, ಕೀರ್ತಿಪರಾಯಣರು, ಹಣ ಬೇಕೆನ್ನುವ ಆಸಕ್ತಿ ಇರುವವರು. ಅಂದರೆ ಲೌಕಿಕ ಆಸಕ್ತಿ ಆಕರ್ಷಣ ಈ ಎರಡಿರುವವರೇ ಈ ಪವಾಡಕ್ಕೆ ಆಕರ್ಷಿತರಾಗ್ತಾರೆ. ಲೌಕಿಕ ಆಸಕ್ತಿ ಮತ್ತು ಆಕರ್ಷಣ. ಅವರಿಗೆ ಶ್ರದ್ಧ ಇಲ್ಲ, ಪವಾಡ ನೋಡಿಕೊಂಡ್ರೆ ಹಾ ಅಂದ್ಕೊಳ್ತಾರೆ. ನಾನೊಂದು ಸಿನಿಮಾ ನೋಡಿದೆ, ಒಂದು ಮರಾಠಿಯಲ್ಲಿ ತುಕಾರಾಮ್ ಸಿನಿಮಾ ನೋಡಿದೆ. ಅದು ತುಂಬ ಚೆನ್ನಾಗಿತ್ತು, ಈಗಲೂ ಇದೆ. ನಾನು ಈಗಲೂ ಐ ತಿಂಕ್ 5-6 ಸಲ 10 ಸಲ ಹೆಚ್ಚು ಸಲ ನೋಡಿದ್ದೀನಿ. ಅದು ತುಂಬ ಚೆನ್ನಾಗಿದೆ, ತುಕಾರಾಮರದು ಚೆನ್ನಾಗಿದೆ. ತುಕಾರಾಮರದು ಚೆನ್ನಾಗಿದೆ ಎಂದು ಮರಾಠಿಯಲ್ಲೇ ಜ್ಞಾನೇಶ್ವರದು ನೋಡುವಕ್ಕೆ ಹೋದೆ. ಅಬ್ಬಾ, ಸಿನಿಮಾ ತೆಗೆದವರು ಆ ಡೈರೆಕ್ಟರ್ಗಳು ಅವರು ಎಷ್ಟು ಮೂರ್ಖರೋ ಆ ಸಿನಿಮಾ ಆ ಜ್ಞಾನೇಶ್ವರನ್ನು ಅಷ್ಟು ಮೂರ್ಖರು ಮಾಡಿಬಿಟ್ಟ. ಏಕೆ ಅಂದರೆ ಸಿನಿಮಾ ತೆಗೆಯೋರ ಕೈಯಲ್ಲಿರುತ್ತದೆ, ಡೈರೆಕ್ಟರು ಲೇಖಕರು ಇವರು ಎಷ್ಟು ಮೂರ್ಖರೋ ಅವರನ್ನಷ್ಟು ಮೂರ್ಖರು ಮಾಡಿಬಿಟ್ಟರು. ಈ ಭಕ್ತರು ಮಹನೀಯರು ಇವರ ಸಿನಿಮಾ ತೆಗೆಯುವಾಗ ಮಹನೀಯರನ್ನು ಭಕ್ತರನ್ನು ಕನ್ಸಲ್ಟ್ ಮಾಡಿ ಅವರ ಅಭಿಪ್ರಾಯದಿಂದ ಮಾಡಬೇಕು. ಈ ಕಾಲ ಏನಾಗಿ ಬಿಟ್ಟಿದೆ ಅಂದರೆ ಪ್ರಾಚೀನ ಕಾಲವೇ ಹಾಳಾಯಿತು. ಏಕೆ ಪ್ರಾಚೀನ ಕಾಲ ಅಂದರೆ 20ನೇ ಶತಮಾನವೇ ಗುಲಾಮಿ ಶತಮಾನ ನಮಗೆ ಅಲ್ಲವೇ. ಇಡೀ ಭಾರತ ದೇಶ 20ನೇ ಶತಮಾನವೇ ಗುಲಾಮಿ ಶತಮಾನ. ಅಂದರೆ ಏನು, ದೊಡ್ಡ ದೊಡ್ಡವರಿಗೆ ಬ್ರಿಟಿಷರು ಕ್ರಿಶ್ಚಿಯನ್ ಮೋಹ, ಬ್ರಿಟಿಷರ ಮೋಹ, ಬಿಳಿ ಸ್ಕಿನ್ಗೆ ಏನು ಹೇಳ್ತಾರೆ, ಹಾಂ ಬಿಳಿ ಚರ್ಮ ತೊಗರು ಹೇಳ್ತಾರೆ, ಚರ್ಮನೇ ಸಾಕಪ್ಪ ತೊಗರು ನನಗೆ ಅರ್ಥವಾಗಲ್ಲ. ಬಿಳಿ ಚರ್ಮದ ಮೋಹ ನಮ್ಮ ಭಾರತೀಯರಿಗೆ, ವಿದೇಶಿಯರಂದರೆ. ಇನ್ನೇನು ಕ್ರೀಸ್ತು ಮೋಹ, ಇದು ಭಯಂಕರ ಇದ್ದು ಬಿಟ್ಟಿದೆ. ಸಾಮಾನ್ಯರಿಗಲ್ಲ, ಅವತಾರ ಪುರುಷರಿಗೆ ನಮಗಿಂತ ಡಬಲ್ ಮೋಹ ಅಲ್ಲವೇ. ಏಸಂದರೆ ನಮಗಿಂತ ಹೆಚ್ಚಿನ ಮೋಹ ಅವತಾರ ಪುರುಷರಿಗೆ. ಭಾರತ ದೇಶದಲ್ಲಿರುವ ಗುರುಗಳ ಅವತಾರ ಪುರುಷರಿಗೆ ಒಂದು ವಿಲನ್ ಅಂದರೆ ಎಷ್ಟು ಮೋಹ ಅಂದರೆ ಭಗವಂತನ ಕಲಿಪುರುಷನ ಪ್ರಭಾವ ಅವರ ಮೇಲೆ ಚೆನ್ನಾಗಿದೆ.
ಪರೀಕ್ಷಿತ್ತಕ್ಕೆ ಬಂದಾಗ ಪರೀಕ್ಷಿತ್ತು ಎದುರಾಗಿ ಪಾದ ನಮಸ್ಕಾರ ಮಾಡಿದ ಕಲಿಪುರುಷ ಬಂದು. ಆದರೆ ಹಿಂದಿನಿಂದ ಮಾತ್ರ ಬಂದ, ನಿಮ್ಮ ಮಹಾತ್ಮರನ್ನೇ ಹಿಡ್ಕೊಂಡು ಬಿಡ್ತೀನಿ ನಾನು, ನಿಮ್ಮ ಅವತಾರ ಪುರುಷರನ್ನೇ ಹಿಡ್ಕೊಳ್ತೀನಿ. ಅವರು ಏಸನ್ನೇ ಪ್ರಶಂಸ ಮಾಡ್ತಾರೆ. ಎಷ್ಟು ನೋಡಿದ್ದೀನಿ ಅವತಾರ ಪುರುಷರು. ಅಯ್ಯೋ, ಕಲಿಯುಗದಲ್ಲಿ ಜನರು ಭೋಗಪರಾಯಣರಾದರು. ಹೆಸರು ಹೇಳಲ್ಲ, ನಿಮ್ಗೆಲ್ಲರಿಗೆ ಬೇಜಾರು ಆಗ್ತದೆ ಹೆಸರು ಹೇಳಿದ್ದಾರೆ. ಗೊಂದಾವಳೆ ಮಹಾರಾಜರು ಈಗ ಹೇಳಿಬಿಡ್ತಾ ಇದ್ದೀನಿ ಹೆಸರು. ತುಕಾಮಾಯಿ ಇವರ ಗುರುಗಳು, ಇನ್ನು ಯಾರು, ಸಮರ್ಥ ರಾಮದಾಸರು, ಎಲ್ಲರೂ ಇರಲಿ. ಎಲ್ಲರೂ ಲೋಕದಲ್ಲಿ ಭೋಗಪರಾಯಣರು ಹೆಚ್ಚಾಗಿದ್ದರೆ, ಲೌಕಿಕರಿದ್ದರೆ ಆಧ್ಯಾತ್ಮಿಕತೆ ಕಡಿಮೆ ಆಗ್ತಾ ಇದೆ. ಆ ಜನರು ಈಗಲೇ ಇಷ್ಟಿದೆ, ಇನ್ನು ಮುಂದೆ ಹೆಚ್ಚಾಗ್ತದೆ. ಇದೆಲ್ಲ ಇಂಡಿವಿಜುವಲೇ ಮಾತಾಡ್ತಾ ಇದ್ದಾರೆ. ಸಮಷ್ಟಿ ದೃಷ್ಟೇ ಇಲ್ಲ, ಯಾರಿಗೂ ಇಲ್ಲ ಸಮಷ್ಟಿ ದೃಷ್ಟಿ. ಇಂಡಿವಿಜುವಲೇ ಮಾತಾಡ್ತಾರೆ. ಮತ್ತೆ ಅದಕ್ಕೆ ಎಲ್ಲರೂ ಒಬ್ಬರು ನಾಮಸ್ಮರಣ ಮಾಡಿ ಹೇಳ್ತಾರೆ, ಒಬ್ಬರು ಪೂಜೆ ಮಾಡಿ ಹೇಳ್ತಾರೆ, ಒಬ್ಬರು ಪಾರಾಯಣ ಮಾಡಿ, ಒಬ್ಬರು ಗುರುಭಕ್ತಿ ಹೇಳ್ತಾರೆ, ಒಬ್ಬರು ದತ್ತಾತ್ರೇಯ ಬಂದರು. ಎಲ್ಲರೂ ಅಷ್ಟೇ, ದತ್ತಾತ್ರೇಯರು, ನೃಸಿಂಹ ಸರಸ್ವತಿಗಳು, ಗೊಂದಾಳೆ ಮಹಾರಾಜರು, ಈ ಸಮರ್ಥ ರಾಮದಾಸರು, ಈಗ ಇಲ್ಲಿರುವವರು ಎಲ್ಲರೂ ಪ್ರೈವೇಟ್ ಪರ್ಸನಲೇ. ಹಿಂದೂ ಮತ ಪ್ರೈವೇಟ್ ಕಂಪನಿ ಆಗಿಬಿಟ್ಟಿತು ಅಲ್ಲವೇ. ಹಿಂದೂ ಮತ, ಹಿಂದೂ ಗುರುಗಳೆಲ್ಲರೂ ಪ್ರೈವೇಟ್ ಕಂಪನಿಗಳೇ ಮಾತಾಡ್ತಾರೆ. ಪ್ರೈವೇಟ್ ಪ್ರೈವೇಟ್, ಪರ್ಸನಲ್ ಪರ್ಸನಲ್, ಪ್ರೈವೇಟ್ ಪ್ರೈವೇಟ್. ಇಷ್ಟು ವರ್ಷ ಶತಮಾನಗಳು ಪ್ರೈವೇಟ್ 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 ಹಿಂದೂ ಮತ ಮಾತಾಡಿ ಒಬ್ಬನು ಸಮಷ್ಟಿ ದೃಷ್ಟಿಯಿಂದ ಬಂದಿರುವವರಾದರೆ ಯಾರು? ವಿವೇಕಾನಂದ ಅಂತವರು. ಅದು ಹೇಗೆ ಮಾಡಬೇಕೋ ಗೊತ್ತಾಗಲಿಲ್ಲ, ಆ ಸಮಷ್ಟಿ ದೃಷ್ಟಿಯಿಂದ ಏಸೆ ಕಂಡು ಬಂದ ಅವರಿಗೆ. ಈಗ ಏಸೆ ಮೋಹ ಹೆಚ್ಚಾಗಿಬಿಟ್ಟಿತು. ಅಯ್ಯೋ ರಾಮ, ಎಷ್ಟು ಮೋಹ ಎಷ್ಟಿದೆ ಅಂದರೆ ಈಗ ಆಶ್ಚರ್ಯ ಆಗಿಬಿಟ್ಟಿದೆ. ಅಂದರೆ ಸಮಷ್ಟಿ ಹಿಂದೂ ಧರ್ಮದ ದೃಷ್ಟಿ ಮಾತ್ರ ಮತ್ತೆ ಕಡಿಮೆ ಆಯಿತು. ಜನರಿಗೆ ದಿವ್ಯ ದೃಷ್ಟಿಗಳೇ ಇರುತ್ತದೆ. ಮರಿ ದಿವ್ಯ ದೃಷ್ಟಿಗಳಿರುವವರು ನಾನು ಈಗ ಹೇಳುತ್ತಿದ್ದು ನಾಳೆ ದಿವಸ ಹಿಂದೂ ಧರ್ಮಕ್ಕೆ ಧಕ್ಕ ಆಗುತ್ತದೆ, ಈ ಮಾತು ಹೇಳಬಾರದಿತ್ತು ಎಂದು ಅವ್ರಿಗೂ ಅರ್ಥವಾಗಲಿಲ್ಲ. ಅವರ ದಿವ್ಯ ದೃಷ್ಟಿಗಳೆಲ್ಲ ಎಲ್ಲಿ ಹೋಗುತ್ತವೋ ನನಗೆ ಅರ್ಥವಾಗಲ್ಲ. ಅದಕ್ಕೋಸ್ಕರನೇ ಐ ಹೇಟ್ ದಿಸ್ ಪವಾಡ. ಅಂದರೆ ಪವಾಡ ಅಂದರೆ ನನಗೆ ಅಸಹ್ಯವಾಗ್ತದೆ. ಏಕೆ? ಮೂರ್ಖರಿಗೆ ಪವಾಡ ಇರುತ್ತದೆ, ಬುದ್ಧಿವಂತರೊಬ್ಬನಿಗೆ ಪವಾಡ ಬಳಸಲ್ಲ, ಪವಾಡ ಉಪಯೋಗಿಸಲ್ಲ. ಪವಾಡಗಳು, ಪವಾಡ ಇರುವ ಜನರನ್ನು ಏನೋ ತೋರಿಸಿಕೊಂಡರೆ ಪವಾಡ ಇರುವವರಿಗೆ ತನ್ನ ಮೇಲನೇ ತನಗೆ ಮೋಹ ಇರುತ್ತದೆ ಅಲ್ಲವೇ. ಒಬ್ಬ ಕುಂಟಿದ್ದಾನೆ, ಕುಂಟುಸ್ವಾಮಿ, ಅವರಿಗೆ ತನಗೇನೋ ಒಂದು ಚೂರು ಪವಾಡ ಇದೆ, ತನ್ನ ಮೇಲೆ ಎಷ್ಟು ಮೋಹ ಇದೆ ಅಂದರೆ ತನ್ನ ಪವಾಡಕ್ಕೆ ತಾನೇ ಅವತಾರ ಅಂದ್ಕೊಂಡು ಬಿಟ್ಟ ಅಲ್ಲವೇ. ಅಂದರೆ ಪವಾಡ ಇರುವವನಿಗೆ ತನ್ನ ಮೇಲೆ ತನಗೆ ಮೋಹ ಹೆಚ್ಚಾಗಿ ಬಿಟ್ಟಿತು. ನಾನು ಮೊದಲೇ ಹೇಳಿದ್ದೆ, ವಿವೇಕವಿಲ್ಲ, ಭಕ್ತಿ ಇಲ್ಲ, ವೈರಾಗ್ಯವಿಲ್ಲ ಅಂಥವರಿಗೆ ಪವಾಡ ಮೇಲೆ ಆಕರ್ಷಣೆ. ಏಕೆ? ಸಾಧನ ಮಾಡಿಕೊಳ್ಳೋರು ಸಾಧನ ಮಾಡ್ತಾನೆ. ವಿಶ್ವಾಸವಿದ್ದರೆ ಭಗವಂತನನ್ನು, ಮಂತ್ರವನ್ನು, ವಿಗ್ರಹವನ್ನು ವಿಶ್ವಾಸ ಮಾಡಿಸಿ, ವಿಶ್ವಾಸದಿಂದ ಮಂತ್ರ ಕೆಲಸ ಮಾಡ್ತದೆ, ವಿಶ್ವಾಸದಿಂದ ಮೂರ್ತಿ ಕೆಲಸ ಮಾಡ್ತದೆ, ವಿಶ್ವಾಸದಿಂದ ಭಕ್ತಿ ಕೆಲಸ ಮಾಡ್ತದೆ. ಪವಾಡ ನಂಬಿಕೆ ಯಾವುದಿಂದ ಮಾಡ್ತದೆ? ಆಕರ್ಷಣದಿಂದ, ಸೋಮಾರಿಯಿಂದ, ಸ್ವಾರ್ಥಪರದಿಂದ ಪವಾಡ ಮೇಲೆ ವಿಶ್ವಾಸ ಆಗುತ್ತದೆ. ಒಬ್ಬನು ಬಂದ, ನನಗೇನೋ ತೊಂದರೆ ಇದೆ, ಯಾರಾದರೂ ಪವಾಡ ಇರುವವರಿದ್ದಾರೆ ನನಗೆ ಸರಿ ಮಾಡ್ತಾರೆ. ನಾನು ಹೇಳಿದ್ದೀನಿ, ಮಂತ್ರ ಜಪ ಇದೆ, ತಗೋ, ನೀನೇ ಮಾಡ್ಕೋ, ಭಗವಂತನ ಮೇಲೆ ವಿಶ್ವಾಸ ಇಟ್ಕೋ, ನಿನಗೆ ಆಗುತ್ತದೆ. ಬೇಕಾದರೆ ಮಂತ್ರ ಕೊಡ್ತೀನಿ, ಮಾಡ್ಕೋ. ಅವರಲ್ಲ, ಯಾರಾದರೂ ಪವಾಡ ಇದ್ದರೆ ಹೇಳಿ, ಹೋಗಿ ನಮಸ್ಕಾರ ಮಾಡಿದರೆ ಅವ್ರು ಮಾಡಿಬಿಡ್ತಾರೆ. ಅವರು ಬ್ರಾಹ್ಮಣನೇ. ಒಬ್ಬ ಮಠಕ್ಕೆ ಹೋಗ್ತಾರೆ, ಶೃಂಗೇರಿ ಮಠಕ್ಕೆ, ಅಲ್ಲಿ ಬೆಂಗಳೂರಿನಲ್ಲಿ. ನಾನು ಹೇಳಿದೆ, ನಿನ್ನಂಥ ಲೇಜಿ ಫೆಲ್ಲೋಸ್ಗೆ ಪವಾಡ ಇರುವವರು ಬೇಕು ಎಂದು ಹೇಳಿದ್ದೆ. ಅವರು ಸೀರಿಯಸ್ ಆಗಿಬಿಟ್ಟರು. ನಿನ್ನಂಥ ಲೇಜಿ ಫೆಲ್ಲೋಗೆ ಆ ಶ್ರದ್ಧಾ ಭಕ್ತಿ ಇಲ್ಲ, ಒಂದು ಸಾಧನ ಮಾಡುವ ಇಷ್ಟ ಇಲ್ಲ. ಏನು ಬೇಕಂದರೆ ರೆಡಿಮೇಡ್ ಯಾರಾದರೂ ಪವಾಡ ಇದ್ದರೆ ಹೋಗ್ತೀನಿ, ಅವ್ರು ಆಶೀರ್ವಾದ ಮಾಡ್ತಾರೆ, ನಮಗೆ ಆಗುತ್ತದೆ ಏನು, ನಮಗೆ ಅದಾಗುತ್ತದೆ, ಇದೇ ಆಗುತ್ತದೆ, ವಸ್ತುಗಳು ಬೇಕು, ಪರಿಸ್ಥಿತಿಗಳು ಬೇಕು, ಹಣ ಬೇಕು, ಎಲ್ಲ ಬೇಕು. ಐದರು ಸ್ವಾರ್ಥಪರರಾಗಬೇಕು ಅಥವಾ ಆಕರ್ಷಣರಾಗಬೇಕು ಅಷ್ಟೇ. ಆಲ್ ರಾಜಕೀಯ, ಎಲ್ಲೆಲ್ಲಿ ಪವಾಡ ಇರುವವರಿದ್ದಾರೋ ಎಲ್ಲ ರಾಜಕೀಯ. ಏಕೆ? ನಾನು ಚುನಾವಣೆಯಲ್ಲಿ ಗೆಲ್ತೀನಿ, ಇನ್ನು ನಾಲ್ಕು ಜನರನ್ನು ದೋಚ್ಕೊಳ್ತೀನಿ. ಆ ದೋಚ್ಕೊಳ್ಳುವರೆಲ್ಲರೂ ನಮಸ್ಕಾರಕ್ಕೆ ಬರ್ತಾರೆ, ಇವರು ಆಶೀರ್ವಾದ ಮಾಡಿದರೆ ನಮಗೆ ಚುನಾವಣೆಯಲ್ಲಿ ಗೆಲ್ಲುತ್ತೆ. ಅವರು ಸ್ವಾರ್ಥಪರರು, ಇವರು ಸ್ವಾರ್ಥಪರರು. ಈ ಪವಾಡ ಎಂಬುದು ಪರಮ ನೀಚ ಬುದ್ಧಿ. ಎಲ್ಲೋ ಕೆಲವರು ಮಹನೀಯರ ಕೈಯಲ್ಲಿರುತ್ತದೆ, ಅದು ಲೋಕಕ್ಕೋಪಕಾರವಾಗುತ್ತದೆ ಅಷ್ಟೇ, ಅದು ಬಿಟ್ಟರೆ. ಅದಕ್ಕೋಸ್ಕರನೇ ನಮ್ಮ ಪೂರ್ವಜರು ಪವಾಡ ಎಂಬುದು
ನಮ್ಮ ಮಿಕ್ಕ ಶಕ್ತಿಗಳು ಹೇಗಿವೆಯೋ, ಹಣ ಹೇಗಿದೆಯೋ, ಕೀರ್ತಿ ಹೇಗಿದೆಯೋ ಅದೇ ಸ್ವಲ್ಪ ಹೆಚ್ಚು ಅಷ್ಟೇ, ಇನ್ನೊಂದು ಪ್ರಾಕೃತಿಕ ಶಕ್ತಿ ಅಷ್ಟೇ. ಅದಕ್ಕೆ ಏಕೆ ಇಷ್ಟು ಆಕರ್ಷಣ? ಏಕೆ? ಶ್ರದ್ಧೆಯನ್ನು ಬೆಳೆಸುವಂಥದ್ದು ಪವಾಡ ಆದರೆ ಒಳ್ಳೆಯದು. ಶ್ರದ್ಧಾಭಕ್ತಿಯನ್ನು ಬೆಳೆಸುವುದು. ಜನರಿಗೆ ಒಂದು ಭಗವದ್ ವಿಭೂತಿಯನ್ನು ನೋಡುವಂತೆ ಮಾಡಿದರೆ ಒಳ್ಳೆಯದು. ಅದು ಮಾಡಿದ್ದಕ್ಕಿಂತ ಜನರು ಲೌಕಿಕ ಆಕರ್ಷಣ, ತಮ್ಮ ಸ್ವಾರ್ಥ ಸಾಧಿಸಿಕೊಳ್ಳುವುದಕ್ಕೆ ಹೆಚ್ಚಿರುತ್ತಾರೆ. ಅದರಿಂದ ಪವಾಡಕ್ಕೆ ಏನರ್ಥ ಇಲ್ಲ. ಇನ್ನೊಂದು, ಈ ಪವಾಡಗಳು ಸಿದ್ಧಿಗಳು ಆಲ್ಸೋ ಪರ್ಸನಲ್ಲೇ ಆಗ್ತಾ ಇವೆ. ಲೋಕಾನುಗ್ರಹಕ್ಕೆ ಎಲ್ಲಿ ಇಲ್ಲ. ಲೋಕಾನುಗ್ರಹಕ್ಕೆ ಲೋಕಾನುಗ್ರಹ ಲೋಕ ಏನಾಗುತ್ತದೆ, ಏನು ಮಾಡುವುದು ಎಂದು ಯೋಚನೆ ಇಲ್ಲ. ಒಂದು ಮುಖ್ಯ ವಿಷಯ ಹೇಳ್ತೀನಿ ನೋಡಿ. ಅಪ್ಪ ಅವ್ರು ಕೇಳಲ್ಲಪ್ಪ, ಅವರು ಪವಾಡ ಪುರುಷರು ಬಿಡಿ, ಅವರೆಲ್ಲರೂ ಪವಾಡ ಪುರುಷರು. ಒಂದು ಹೇಳ್ತೀನಿ ನೋಡಿ, ಒಂದು ಹೇಳಿ ಅವು ಮಹಾರಾಜರದ್ದು ನಾಮಸ್ಮರಣೆ ಹೇಳುವಕ್ಕೆ. ಸಿಶ್ರದ್ಧ ಎನ್ನುವುದು ದೊಡ್ಡ ಸಂಪದ, ಒಂದು ವಿಶ್ವಾಸ. ಪೂರ್ಣ ಮನಸ್ಫೂರ್ತಿ ಶ್ರದ್ಧಾ ಶರಣಾಗತಿ ಎಂಬುದು ಎಷ್ಟು ದೊಡ್ಡ ಶಕ್ತಿ ಅಂದರೆ ನಿಮ್ಮ ಅಷ್ಟ ಸಿದ್ಧಿಗಳು ಅದಕ್ಕಿಂತ ಏನು ಹೇಳಬೇಕು, ಕಡಿಮೆಯೇ. ಅದೇನು ಕೆಳಗಿನ ಮಟ್ಟದೇ. ಶ್ರದ್ಧಾಭಕ್ತಿ ಅದ್ಭುತವಾದ ಶಕ್ತಿ. ಅದಕ್ಕೋಸ್ಕರ ನಮ್ಮ ಗುರುಗಳು ಹೇಳುತ್ತಿದ್ದರು, ನಿಮಗೆ ವಿವೇಕ ಇದೆ, ಬುದ್ಧಿ ಇದೆ, ಹೃದಯ ಇದೆ. ಬುದ್ಧಿ ಇದ್ದರೆ ವಿವೇಕ ಮಾಡ್ತದೆ, ಹೃದಯವಿದ್ದರೆ ನಂಬುತ್ತದೆ, ಪ್ರೀತಿ ಮಾಡ್ತದೆ. ನಂಬಿಕೆ ಪ್ರೀತಿ, ನಂಬಿಕೆ ಪ್ರೀತಿ ಇರುವವರು ಕೀಳಾಗಿ ನೋಡಬೇಡ. ಅದು ದೊಡ್ಡ ಶಕ್ತಿ, ಭಗವಂತನ ವಿಶೇಷ ಅನುಗ್ರಹ. ಏನೇ ಆಗಲಿ ಭಗವಂತ ನಮಗೆ ನೋಡ್ಕೊಳ್ತಾನೆ, ಅವ್ರ ಮೇಲೆ ಪ್ರೀತಿ ಸಾಕು. ನಮಗೇನು ಗೊತ್ತಿಲ್ಲ, ನಾವು ಪಂಡಿತರಲ್ಲ, ನಾವು ಮುಗ್ಧರು, ಪರವಾಗಿಲ್ಲ. ನಿಮ್ಮ ಮುಗ್ಧತನೇ ನಿಮಗೆ ಶಕ್ತಿ, ಏನು ಚಿಂತೆ ಮಾಡಬೇಡಿ. ವಿಶ್ವಾಸ, ವಿಶ್ವಾಸ ದೊಡ್ಡ ಶಕ್ತಿ. ವಾಹ್, ಅದರಷ್ಟು ಶಕ್ತಿ ಇನ್ನೊಂದಿಲ್ಲ. ಯಾರು ಏನೇ ಹೇಳ್ಕೊಳ್ಳಲಿ, ವಿಮರ್ಶೆ ಮಾಡುವವರು ಮಾಡಲಿ, ಹುಚ್ಚು ಮಾಡುವವರು ಮಾಡಲಿ, ಏನು ಪರವಾಗಿಲ್ಲ. ಶ್ರದ್ಧೆ ಭಕ್ತಿ ಎಂಬುದು ಅದ್ಭುತವಾದ ಶಕ್ತಿ. ಅದರಿಂದ ಭಗವಂತ ಕೊಟ್ಟಿರೋದು ನಮಗೆ ಎರಡು ಶಕ್ತಿಗಳು. ಮನಸ್ಸಿದ್ದರೆ ಒಂದು ಪ್ರೀತಿ, ಶ್ರದ್ಧಾ, ಶ್ರದ್ಧೆ ಪ್ರೀತಿ ಎರಡು, ಒಂದು ಅಥವಾ ವಿವೇಕ. ವಿವೇಕವಿದ್ದರೆ ಭಗವಂತನ ಶಾಸ್ತ್ರ ಅಧ್ಯಯನ ತತ್ವಚಿಂತನ ಮಾಡಬಹುದು. ಶ್ರದ್ಧಾ ವಿವೇಕ, ಶ್ರದ್ಧಾ ಪ್ರೀತಿ ಇದ್ದರೆ ನಾಮಸ್ಮರಣ ಶರಣಾಗತಿ ಸೇವಾ, ಸೇವಾ ಮಾಡು, ಶರಣಾಗತಿ ಇರು, ನಾಮಸ್ಮರಣ ಮಾಡು, ಅಥವಾ ಯಾವುದೋ ಮಂತ್ರ ಜಪ ಪಾರಾಯಣ, ಅದ್ಭುತವಾಗಿ ಆಗ್ತದೆ. ಈಗ ಈ ಪವಾಡ ನಂಬುವುದರಿಂದ ಏನೂ ಅರ್ಥವಾಗಲ್ಲ. ಈ ಪವಾಡ ವಿಚಿತ್ರ ಬುದ್ಧಿ. ಪವಾಡ ನಂಬುವರಿಂದ ಲೋಕಕ್ಕೆ ಇಷ್ಟುವರೆಗೂ ಏನು ಉಪಕಾರ ಆಗಲಿಲ್ಲ. ಅವರು ಆಕರ್ಷಿತರಾಗ್ತಾರೆ, ಅಲ್ಲಿ ಕೂತಿರ್ತಾರೆ ಅಷ್ಟೇ. ಅದರಿಂದ ಪವಾಡ ಬಿಡಿ. ನಮ್ಮ ಜನರಿಗೆ ಪುಸ್ತಕಗಳು ಅಧ್ಯಯನ ಕಷ್ಟ. ಕಾಶ್ಮೀರ ದೊಡ್ಡ ದೇಶ. ದೇಶ ಅಂದರೆ ನಮ್ಮ ಪ್ರಾಚೀನ ಭಾಷೆ ಹೇಳ್ತಾ ಇದ್ದೀವಿ. ಈಗಿನ ದೇಶ ಅಂದರೆ ಇಡೀ ಭಾರತ ದೇಶ ಹೇಳ್ತೀವಿ. ನಾವು ಸಣ್ಣ ಏನದು ರಾಜ್ಯವನ್ನು ದೇಶನೇ ಹೇಳುತ್ತಿದ್ದರು. ನಮ್ಮ ಪ್ರಾಚೀನ ಜನರು ಕಾಶ್ಮೀರ ದೇಶ. ಹಿಮಾಲಯದಲ್ಲೇ ಇದೆ. ದೊಡ್ಡ ದೊಡ್ಡ ಋಷಿಗಳು ಮಹನೀಯರಲ್ಲಿದ್ದಾರೆ. ಶಂಕರಾಚಾರ್ಯರ ಮಂದಿರ ಇದೆ, ಶಂಕರ ಪೀಠ ಇದೆ, ಕಾಶ್ಮೀರ ಪೀಠ ಎಂದು ಹೇಳುತ್ತಾರೆ. ಅದರಲ್ಲಿ ಎಷ್ಟು ಮಹನೀಯರು, ಸಿದ್ಧಪುರುಷರು, ಯೋಗಿಗಳು, ಅನೇಕ ಜನರಿದ್ದಾರೆ, ಮಹಾವಿದ್ವಾಂಸರು. ಇಷ್ಟಿದ್ದರೂ ಯಾವ ಕಾರಣದಿಂದ ಸಿದ್ಧಪುರುಷರ ಮಹನೀಯರ ಸ್ಥಾನದಲ್ಲೇ ಏನು ಗತಿ ಇಲ್ಲ ನಮಗೆ? ಏಕೆ ನಾಶವಾಯಿತು ಕಾಶ್ಮೀರ? ಗುಂಡಾಗಳ ದೇಶ ಆಗಿಬಿಟ್ಟಿತ್ತು, ಟೆರರಿಸ್ಟ್ಗಳ ದೇಶ, ಟೆರರಿಸ್ಟ್ ಮತ, ಟೆರರಿಸ್ಟ್ ಮತ ಕೈಗೆ ಹೋಯಿತು. ಏಕೆ? ಎಲ್ಲರೂ ನೀವು ಪೂಜೆ ಮಾಡ್ಕೋ, ಜಪ ಮಾಡ್ಕೋ, ಪಾರಾಯಣ ಮಾಡ್ಕೋ, ಪೂಜೆ ಮಾಡ್ಕೋ, ಜಪ ಮಾಡ್ಕೋ, ಪಾರಾಯಣ ಮಾಡ್ಕೋ, ನಿಮ್ಮ ಜಪ ಸಾಧನ ಮಾಡ್ಕೋ, ನಿಮ್ಮ ವೈಯಕ್ತಿಕ ಸಾಧನ ಹೇಳಿದ್ದರೆ ಹೊರತು ಸಮಷ್ಟಿ ದೃಷ್ಟಿ ಯಾರಿಗೂ ಇಲ್ಲ. ಸಮಷ್ಟಿ ದೃಷ್ಟಿ ಯಾರಿಗೂ ಇಲ್ಲ, ಶತ್ರುಗಳಿಗೆ ಮಾತ್ರ ಸಮಷ್ಟಿ ದೃಷ್ಟಿ ಇದೆ.
ಒಂದು ಒಳ್ಳೆಯ ವಿಷಯ ಈಗ ಹೇಳ್ತಾ ಇದ್ದೀನಿ. ಕಾಶ್ಮೀರ ದೇಶ ದಿವ್ಯ ಕ್ಷೇತ್ರ, ಅದರಲ್ಲಿ ಒಂದೊಂದು ಸ್ಥಾನದಲ್ಲಿ ಒಬ್ಬೊಬ್ಬ ಋಷಿಗಳಿದ್ದರು, ಸಾಮಾನ್ಯ ಋಷಿಗಳಲ್ಲ, ಸಿದ್ಧಿಗಳಿರುವಂಥ ಮಹನೀಯರು. ಮಂದಿರಗಳಿವೆ, ಮಠಗಳಿವೆ, ಪೀಠಗಳಿವೆ, ಅನೇಕ ಋಷಿಗಳು. ಏಕೆಂದರೆ ಹಿಮಾಲಯನೇ ಅದೆಲ್ಲ, ಹಿಮಾಲಯದಲ್ಲೇ ತುಂಬ ಸಿದ್ಧಪುರುಷರು, ಯೋಗಿಗಳಿದ್ದರು. ಶೈವ ವೈಷ್ಣವ ಭಕ್ತ ಎಷ್ಟೆಷ್ಟು ಸಿದ್ಧಿಗಳಂದರೆ ಊಹಿಸ್ಕೊಳ್ಳೋಕ್ಕಾಗದಿರುವಂಥ ಸಿದ್ಧಿಗಳು ಅಷ್ಟು ಇದ್ದರೂ, ವೈಯಕ್ತಿಕ ಸಾಧನಗಳಿದ್ದರು, ಪಂಡಿತರಿದ್ದರು, ವಿದ್ವಾಂಸರಿದ್ದರು, ಮಂದಿರಗಳಿತ್ತು, ಇಷ್ಟು ಇದ್ದರೂ ಸರ್ವನಾಶನವಾಗಿ ಗುಂಡಾಗಳ ಕೈಗೆ ಹೋಯಿತು. ಮರಿ ಆ ಸಿದ್ಧಿಗಳು ಮಹಿಮೆಗಳು ಎಲ್ಲಿ ಹೋಯಿತು? ಏಕೆ ಆಗಲಿಲ್ಲ ಧರ್ಮರಕ್ಷಣೆ? ಏಕೆ ಆಗಲಿಲ್ಲ? ಪರ್ಸನಲ್ ವೈಯಕ್ತಿಕ ನೋಡಿಕೊಂಡರು, ವ್ಯಷ್ಟಿ ಧರ್ಮನೇ ಇಟ್ಕೊಂಡರು, ಸಮಷ್ಟಿ ಧರ್ಮ ನೋಡಲಿಲ್ಲ. ಅದೇ ಕಾಶ್ಮೀರ ನಾಶವಾಗುವಕ್ಕೆ ಕಾರಣ. ಈಗಲೂ ಅಷ್ಟೇ, ಸಮಷ್ಟಿ ದೃಷ್ಟೇ ಇಲ್ಲ ಹಿಂದೂಗಳಿಗೆ. ಕಾಶ್ಮೀರ ನೋಡಿಯೂ ಬುದ್ಧಿ ಬರುತ್ತಾ ಇಲ್ಲ, ಕಾಶ್ಮೀರ ನೋಡಿದ ನಂತರನೂ ನಮಗೆ ಅದೇ ಮೂರ್ಖತನ ಗಟ್ಟಿ ಆಗ್ತಾ ಇದೆ. ಸಮಷ್ಟಿ ದೃಷ್ಟೇ ಇಲ್ಲ ನಮಗೆ. ಕಾಶ್ಮೀರಿನಲ್ಲಿ ಮಹಾಸಿದ್ಧ ಪುರುಷರಿದ್ದರು, ಮರಿ ಇಷ್ಟಿರುವಾಗ ಕಾಶ್ಮೀರ ಏಕೆ ಬದುಕಲಿಲ್ಲ? ಅದು ಪುಣ್ಯಕ್ಷೇತ್ರ, ಎಲ್ಲ ಋಷಿಗಳ ಆಶ್ರಮಗಳು ಎಲ್ಲಿ ನೋಡಿದ್ದರೂ ಅವೆ, ಬೆಟ್ಟಗಳು ಆಶ್ರಮಗಳು ಎಲ್ಲ ನೋಡಿದ್ದರೂ ಅವೇ. ಅದೇ 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 ಆನಾಗಲಿಲ್ಲವ. ಅಂದರೆ ಸಮಷ್ಟಿ ದೃಷ್ಟಿ ಎಲ್ಲಿಲ್ಲವೋ ರಕ್ಷಣಾ ಅಸಂಭವ ಅಲ್ಲವೇ. ಅದು ಹಿಂದೂಗಳು ಕಲಿಯತಕ್ಕದ್ದು ಸಮಷ್ಟಿ ಧರ್ಮ. ಸಮಷ್ಟಿ ಧರ್ಮ ಈ ಕಾಲದಲ್ಲಿ ಯುನಿಟಿ ಯುನಿಟಿ ಹೆಸರಿನಿಂದ ಮತ್ತು ಕುರಿಗಳ ಯುನಿಟಿ ಮಾಡ್ತಾ ಇದ್ದಾರೆ. ಒಂದಿದೆ ಆರ್ ಎಸ್ ಎಸ್ ಎಂದು ಕುರಿಗಳ ಸಂಸ್ಥೆ ಅಲ್ಲವೇ. ಆರ್ ಎಸ್ ಎಸ್ ಎಂದು ಕೇಳಿದ್ದೀರಾ ನೀವು? ಹಾಂ, ನಾನು ಅದಕ್ಕೆ ಹೆಸರಿಟ್ಟೆ, ನೆನಪಿಟ್ಕೊಂಡು ಇನ್ನು ಮೇಲೆ ಅದೇ ಹೆಸರು ಹೇಳ್ತೀನಿ, ಕುರಿಗಳ ಸಂಸ್ಥೆ. ಕುರಿಗಳು ಹೇಳ್ತಾರ, ಕುರಿಗಳೆಂದರೆ ಸಂಸ್ಥೆ ಗೊತ್ತಾ? ಹಾಂ, ಅದೊಂದು ಕುರಿಗಳ ಸಂಸ್ಥೆ. ಕುರಿಗಳ ಸಂಘ ಚೆನ್ನಾಗಿರುತ್ತೆ. ಕೆ ಎಸ್ ಕೆ ಜಿ ಅಂದರೆ ಗಳು, ಕುರಿಗಳು ಸಂಘ ಕೆ ಜಿ ಎಸ್ ಕುರಿಗಳ ಸಂಘ. ಹೊರಗೇನಿಂದೆ ನಾವೆಲ್ಲರೂ ಕುರಿ ಆಗಬೇಕು, ಏನು ಯೋಚನೆ ಮಾಡಬಾರ್ದು, ಪುಸ್ತಕ ಓದಬಾರ್ದು, ಏನು ಮಾಡ್ಬೋದು, ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಒಂದು. ಸಮಷ್ಟಿ ದೃಷ್ಟಿ ಅಂದರೆ ಹಾಗಲ್ಲ, ಶಾಸ್ತ್ರೀಯ ದೃಷ್ಟಿ ಆಗಬೇಕು. ಶ್ರೀಕೃಷ್ಣನಿಗೆ ಇದೆ ನೋಡಿ ಸಮಷ್ಟಿ. ಶ್ರೀಕೃಷ್ಣನ ನಂತರ ನಮ್ಮ ಯಾವ ಋಷಿಗಳಿಗೆ ಕಂಡು ಬರಲ್ಲ, ಯಾರಿಗೂ ಕಂಡು ಬರಲ್ಲ, ದೃಷ್ಟೇ ಇಲ್ಲ. ಭಗವಂತನಾದ ಶ್ರೀಕೃಷ್ಣ ನಂತರ ಯಾರಿಗೂ ಕಂಡು ಬರ್ತಾ ಇಲ್ಲ. ಶ್ರೀಕೃಷ್ಣನ ಮಕ್ಕಳಿಗೆ ಇರಲಿಲ್ಲ, ಶ್ರೀಕೃಷ್ಣನ ಮಕ್ಕಳು ಮೊಮ್ಮಕ್ಕಳಿಗೆ ಇರಲಿಲ್ಲ. ಆ ಶ್ರೀಕೃಷ್ಣನಿಗೆ ಒಬ್ಬನಿಗೆ ಇತ್ತು, ಅವರ ಜೊತೆಗೂ ಮುಗಿದು ಹೋಯಿತು. ಸಮಷ್ಟಿ ದೃಷ್ಟೇ ಇಲ್ಲ ಅಲ್ಲವೇ, ಅದೊಂದು ದೊಡ್ಡ ವಿಷಯ. ಆದ್ದರಿಂದ ಎಲ್ಲರೂ ವ್ಯಷ್ಟೆ ನೋಡಿಕೊಂಡರೂ ದಿವ್ಯ ದೃಷ್ಟಿ ಇರುವವರು ಭವಿಷ್ಯತ್ತಿನಲ್ಲಿ ಹಾಗಾಗುತ್ತದೆ ಹೀಗಾಗುತ್ತದೆ ಎಲ್ಲ ಪರ್ಸನಲ್ಲಿ ಹೇಳಿದ್ದರೆ ಹೊರತು ಇಡೀ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಇದರ ಗತೇನಾಗಬೇಕು, ನಾವು ಇದಕ್ಕೆ ಏನು ಮಾಡಬೇಕು ಯೋಚನೆ ಯಾರು ಮಾಡಲಿಲ್ಲ, ಯಾರು ಮಾಡಲಿಲ್ಲ. ಪರ್ಸನಲ್ಲಿ ವೈರಾಗ್ಯ ವಿವೇಕ ಪಡ್ಕೋ, ಶಮಧಮಾದಿ ಗುಣಗಳನ್ನು ಪಡ್ಕೋ, ಆದರೆ ಲೋಕಾನುಗ್ರಹ ಎನ್ನುವುದು ನಮಗೆ ಇರಲಿಲ್ಲ. ಅರ್ಜುನ ಹೇಳ್ತಾನೆ ನೋಡಿ, ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಶ್ಯಾಮ ಮಾಧವ. ನಮ್ಮ ಜನರು ಅಂದ್ರೇನು? ನಮ್ಮ ಜನರಲ್ಲಿ ಒಂದು ಒಟ್ಟಿರಬೇಕು, ನಮ್ಮನ್ನು ನಾವು ಸಾಯಿಸಬಾರದು, ಒಂದು ಸಮಷ್ಟಿ ಸ್ಪಿರಿಟ್ ಇದೆ ಇತ್ತ. ಆಯಿತು, ಆದ್ದರಿಂದ ಮಹನೀಯರಿಗೆ ಮಹಾಮಹಾಸಿದ್ಧಿ ಇತ್ತು, ಅದೆಲ್ಲ ನಾಡಿದ್ದು ಹೇಳ್ತೀನಿ. ಗೋಂದಾಳೆ ಮಹಾರಾಜರದು ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಾರೆ, ಅವರ ಹೆಸರು ಬ್ರಹ್ಮಚೈತನ್ಯ, ಅವರ ಹೆಸರು ಹಿಂದಿನ ಹೆಸರು ಗಣಪತಿ ಎಂದಿತ್ತು, ತಾಯಿ ತಂದೆ ಕೊಟ್ಟಿರುವ ಹೆಸರು.
ಗುರುಗಳು ಕೊಟ್ಟಿರುವ ಹೆಸರು ಬ್ರಹ್ಮ ಚೈತನ್ಯ. ಅವರ ಗುರುಗಳ ಹೆಸರು ತುಕಾರಾಮ್. ಅಲ್ಲಿ ಮಹಾರಾಷ್ಟ್ರದಲ್ಲಿ ಮಾಯಿ ಅಂದರೆ ತಾಯಿ ಅಂತ ಅರ್ಥ. ಒಂದು ತಾಯಿ ಹಾಗೆ ಪ್ರೀತಿಯಿಂದ ಎಲ್ಲರನ್ನು ನೋಡ್ಕೊಳ್ತಿದ್ದರು, ಅದಕ್ಕಾಗಿ ಮಾಯಿ ಅಂತ ಹೇಳಿಬಿಟ್ಟರು, ತುಕ ಮಾಯಿ ಅಂತ. ಅವ್ರ ಗುರುಗಳ ಹೆಸರು ಒಂದು ಚಿನ್ಮಯಾನಂದ ಎಂದಿದ್ದರು, ಆ ಕಾಲದ ಚಿನ್ಮಯಾನಂದ. ಅವರು ಮಹಾಸಿದ್ಧಿ ಪುರುಷರು, ಇವರೆಲ್ಲ ಸಿದ್ಧರೆ. ತುಕಮಾಯಿ ಸಿದ್ಧ, ಗೊಂದಾಳೆ ಮಹಾರಾಜರದು ಸಿದ್ಧ. ನಂತರ ಅವ್ರ ಸಿದ್ಧಿ ಯಾರಿಗಾದರೂ ಬಂತ? ಅವ್ರ ನಂತರ ಶಿಷ್ಯರು ಎಲ್ಲರೂ ನಾಮಸ್ಮರಣ ಭಕ್ತರೇ ಹೊರತು ಸಿದ್ಧಿ ಭಕ್ತರಲ್ಲ. ಅವ್ರ ಸಿದ್ಧಿ ಕೊಟ್ಟಿಲ್ಲ, ನಾಮಸ್ಮರಣನೇ ಕೊಟ್ಟರು. ಒಳ್ಳೆಯದು. ಹಾಂ, ಯಾರು? ಓ, ಒಳ್ಳೆಯದು ಒಳ್ಳೆಯದು. ಬಟ್ ಸಮಷ್ಟಿ ಅರಿವು ಕಡಿಮೆ. ಚಾಣಕ್ಯ, ಹೌದು. ಆ ಚಾಣಕ್ಯ ಸ್ಪಿರಿಟ್ ಎರಡು ವಿ ಲಾಸ್ಟ್ ಇಟ್. ಐ ಥಿಂಕ್ ವಿ ಶುಡ್ ಮೇಕ್ ದೆಮ್ ಆಸ್ ಟು ಐಡಿಯಲ್ಸ್. ಐಡಿಯಲ್ಸ್ ಅಲ್ಲ, ಗುರುಗಳು, ಕಲಿಯುಗ ಗುರುಗಳು, ಕಲಿಯುಗ ಗುರುಗಳು. ಸ್ವಲ್ಪ ವೇದವ್ಯಾಸರಿಗೂ ಇದೆ ಎಂದು ಹೇಳ್ಬೋದು ಸ್ವಲ್ಪ ಮಟ್ಟಿಗೆ, ಇಲ್ಲವೇ ವೇದ ರಕ್ಷಣಕ್ಕೋಸ್ಕರ ಸಮಷ್ಟಿ ಭಾವನ ಲೋಕದಲ್ಲಿ ಪ್ರಚಾರ ಆಗುವುದು, ಲೋಕರಕ್ಷಣೆ ಮಾಡುವುದು, ಅದಿತ್ತು ಸ್ವಲ್ಪ. ಚಾಣಕ್ಯ, ಚಾಣಕ್ಯನಿಗೂ ಇತ್ತು. ನಾವು ಚಾಣಕ್ಯನನ್ನು ಬಿಟ್ಟು ಬಿಟ್ಟಿದ್ದೇವೆ. ನಮ್ಮ ಜನರು ನಮಗೆ ಶಾಪ ಕೊಟ್ಟರು. ಶಾಪ ಅಂದ್ರೇನು? ಚಾಣಕ್ಯ ಎಷ್ಟೋ ವರ್ಷವರೆಗೂ ಗೊತ್ತೇ ಇಲ್ಲ. ಗೊತ್ತಾ, ಚಾಣಕ್ಯನ ಪುಸ್ತಕ ಮೊನ್ನ ಈ ಕನ್ನಡಿಗ ಕರ್ನಾಟಕ ಮಹಾರಾಜರ ಮಂತ್ರಿ ಇದ್ದ ನೋಡಿ, ಅವರ ಹೆಸರೇನು? ಶ್ಯಾಮಶಾಸ್ತ್ರಿ. ಶ್ಯಾಮಶಾಸ್ತ್ರಿ ಕೇಳಿದ್ದೀರಾ? ಈ ಮಹಾರಾಜರ ಮಂತ್ರಿ ಇದ್ದರು. ಮೊನ್ನೆ ಅಂದರೆ 100 ವರ್ಷ ಆಯಿತು, ಆಗಲಿಲ್ಲವೋ? 100 ವರ್ಷವೂ ಆಗಲಿಲ್ಲ, 100 ವರ್ಷಕ್ಕಿಂತ ಕಡಿಮೆನೆ. ಮೊನ್ನೆ 70-80 ವರ್ಷ ಆಗಿರಬಹುದು. ಅವರು ಯಾವುದೋ ಪುಸ್ತಕ ಹುಡುಕುತ್ತಾ ಇರುವಾಗ ಆ ಚಾಣಕ್ಯಂದು ಹೊರಗೆ ಕಂಡು ಬಂತು. ಒಂದೇ ಪುಸ್ತಕ ಸಿಕ್ಕಿತು. ಅದನ್ನು ಹೇಗೋ ಕಷ್ಟಪಟ್ಟು ಅದನ್ನು ಪ್ರಿಂಟ್ ಮಾಡಿದ್ದಾರೆ. ಆವರೆಗೂ ಗೊತ್ತಾಯಿತು, ಅಯ್ಯೋ, ಒಂದು ಚಾಣಕ್ಯ ಒಬ್ಬನಿದ್ದ, ಅವರು ಒಂದು ರಾಜನೀತಿ ತುಂಬ ಚೆನ್ನಾಗಿ ಹೇಳಿದ, ಸಮಷ್ಟಿ ಧರ್ಮ, ದೇಶ ಧರ್ಮ ಹೇಗಿರಬೇಕು, ರಕ್ಷಣಾ ಎಂದು. ಅಷ್ಟುವರೆಗೂ, ಇಷ್ಟು ಶತಮಾನಗಳವರೆಗೂ ಚಾಣಕ್ಯ ಗೊತ್ತೇ ಇಲ್ಲ ಯಾರಿಗೆ. ಮುಸ್ಲಿಂ ಕಾಲದಲ್ಲಿ ಗೊತ್ತಿಲ್ಲ, ಬ್ರಿಟಿಷ್ ಕಾಲದಲ್ಲಿ ಗೊತ್ತಿಲ್ಲ, ಹಿಂದೂಗಳನ್ನು ಸಮೈಕ್ಯ ಮಾಡಿ ಗಟ್ಟಿಗೊಳಿಸುವುದಕ್ಕೆ ಪುಸ್ತಕವೇ ಇರಲಿಲ್ಲ ನಮಗೆ. ಈಗಲೂ ಚಾಣಕ್ಯನ ಯಾರು ಓದ್ತಾ ಇಲ್ಲ, ಯಾರು ಗೊತ್ತೇ ಇಲ್ಲ, ಓದಲೇಬಾರದಂತ ಪಕ್ಕ ಕಟ್ತಾ ಇದ್ದಾರೆ ಅಲ್ಲ. ಈಗಲೂ ನಾವು ಓದಿದ್ದೀರಿ, ನೀವು ಎಷ್ಟು ಓದಿದ್ದೀರಿ? ಚಾಣಕ್ಯನ ಒಂದು ಶ್ಲೋಕ ಗೊತ್ತಾ ನಿಮಗೆ? ಚಾಣಕ್ಯ ಪುಸ್ತಕ ಹೆಸರಾದರೂ ಗೊತ್ತಾ? ಚಾಣಕ್ಯ ನೀತಿ ದರ್ಪಣ ಎಂದು ಒಂದು ಪುಸ್ತಕ ಇದೆ. ಚಾಣಕ್ಯ ನೀತಿ ದರ್ಪಣ, ಚಾಣಕ್ಯಂದು ಅರ್ಥಶಾಸ್ತ್ರ ಒಂದಿದೆ, ಅದು ರಾಜನೀತಿಯ ಸಾಮಾನ್ಯರಿಗೆ ಬರೆದಿರುವ ನೀತಿ ಚಾಣಕ್ಯ ನೀತಿ ದರ್ಪಣ. ಒಳ್ಳೆಯ ಪುಸ್ತಕ. ನಾವು ಸಣ್ಣವಾಗಿರುವಾಗ ಓದ್ತಿದ್ದೀವಿ, ಸಣ್ಣ ಮಕ್ಕಳಾಗಿರುವಾಗ. ಅದೇ ಚಾಣಕ್ಯ ನೀತಿ ದರ್ಪಣ, ನೀತಿಶಾಸ್ತ್ರ ಎಂದು ಓದುತ್ತಿದ್ದೀವಿ. ಆ ನೀತಿಶಾಸ್ತ್ರ ಯಾವಾಗ ಹೋಯಿತೋ, ವೈಯಕ್ತಿಕವೂ ಅದು ಹಿಂದೂ ಸಾಧನಗಳೆಲ್ಲ ಪರ್ಸನಲ್ ಆಗಿಬಿಟ್ಟಿತೋ, ಹಿಂದೂ ಧರ್ಮಕ್ಕೆ ಗತಿ ಇಲ್ಲ. ನೋಡುತ್ತಾ ನೋಡುತ್ತಾ ದುಷ್ಟ ಜನರು ನಮ್ಮನ್ನು ಸಾಯಿಸಿದ್ದರೂ ಗತಿ ಇಲ್ಲ ನಮಗೆ. ಕಣ್ಣು ಮುಚ್ಚಿಕೊಂಡೇ ಬದುಕುವುದು. ಕಣ್ಣು ಮುಚ್ಚಿಕೊಂಡ ಒಂದು ಕಣ್ಣ, ಒಕ್ಕಣ್ಣು ಹೇಳ್ತಾರೆ, ಒಕ್ಕಣ್ಣ, ಒಕ್ಕಣ್ಣರಾಗಿಬಿಟ್ಟಿದ್ದರು ಹಿಂದೂಗಳು. ಅದಕ್ಕೋಸ್ಕರನೇ ಎಷ್ಟು ಸಾಧನ ಮಾಡಿದ್ದು. ಕಾಶ್ಮೀರ್ನಲ್ಲಿ ಸಾಧನ ಕಡಿಮೆಯ? ಅದ್ಭುತವಾದ ಸಾಧನಗಳು, ಅದ್ಭುತವಾದ ಶಕ್ತಿಗಳು. ನಿಮ್ಮ ಸಾಧನ ಶಕ್ತಿಗಳ ಸಮೇತ ಅಸುರರು ಬಂದು ಭಯಂಕರವಾಗಿ ವಿಧ್ವಂಸ ಮಾಡಿ ಸರ್ವನಾಶನ ಮಾಡಿಬಿಟ್ಟರು. ಏಕೆ? ಸಮಷ್ಟಿ ದೃಷ್ಟಿ ಯಾರಿಗೂ ಇಲ್ಲ. ಸಮಷ್ಟಿ ದೃಷ್ಟಿ ರಕ್ಷಿಸ್ತದೆ, ಸಮಷ್ಟಿ ದೃಷ್ಟಿ ಯೋಚನೆ ಮಾಡ್ತಾ ಇಲ್ಲ. ನರಳಿ ಹೋಗುತ್ತಾ ಇದ್ದರೂ, ನಾಶವಾಗುತ್ತಾ ಇದ್ದರೂ ಗೊತ್ತಾಗ್ತಾ ಇಲ್ಲ. ಅದರ ಇನ್ನೂ ಅದರ ಮಹಾತ್ಮ, ಅದರ ಏನು ಹೇಳಬೇಕು, ಬೆಲೆಯನ್ನು ನಾವು ಗೊತ್ತು ಮಾಡ್ತಾ ಇಲ್ಲ. ಈಗಲೂ ಅದೇ ಇದ್ದೀವಿ, ಈಗಲೂ ಅದೇ ಇದ್ದೀವಿ. ಭಯಂಕರ. ವ್ಯಷ್ಟಿ ಸಾಧನವೂ ಬೇಕು, ವೈರಾಗ್ಯ ಭಗವದ್ಭಕ್ತಿ ಅದು ಬೇಕು, ಸಮಷ್ಟಿ ಭಾವನವೂ ಬೇಕು, ಎರಡೂ ಬೇಕು. ಆಯಿತಾ? ಓಕೆ, ಮುಂದೆ ಹೋಗೋಣ. ನಿನ್ನೆ ಹೇಳಿದ್ದು ಏನೆಂದರೆ,
ನಾಮಸ್ಮರಣ ವಾ ಏಕಾಗ್ರತಾ. ನಾಮಸ್ಮರಣದಿಂದ ಏಕಾಗ್ರತಾ ಹೇಗೆ ಆಗುತ್ತದೆ ಅಂದರೆ, ನಾಮಸ್ಮರಣವೇ ಏಕಾಗ್ರತಕ್ಕೆ ಸಾಧನ. ಏಕಾಗ್ರತ ಅಂದರೆ ಏನು? ಮನಸ್ಸಿನಲ್ಲಿ ಆಸಕ್ತಿ ಇರುವುದು ಒಂದು, ಚಂಚಲ ಭಗವಂತನ ನಾಮದಿಂದ ಹೊರಗೆ ಹಾಕುವುದಕ್ಕೆ ಕಾರಣ ಏನೆಂದರೆ ಲೌಕಿಕ ಆಸಕ್ತಿ, ಚಂಚಲ ಸ್ವಭಾವ. ಎರಡು ಚಂಚಲ ಸ್ವಭಾವಕ್ಕೆ ಮಹಾರಾಜರಲ್ಲಿ ಏನು ಹೇಳಿದ್ದರೆಂದರೆ, ಅಭ್ಯಾಸ ಮಾಡು, ನಾಮಸ್ಮರಣದಲ್ಲೇ ಏಕಾಗ್ರ ಮಾಡುವಂಥ ಶಕ್ತಿ ಇದೆ. ಆ ನಾಮದಲ್ಲಿ ನೀವು ನಾಮವನ್ನು ಕಡೆಗಣಿಸಬೇಡ, ನಾಮದಲ್ಲಿ ಅದ್ಭುತವಾದ ಶಕ್ತಿ ಇದೆ ಭಗವಂತನ ನಾಮ. ಅದು ಹೇಳ್ತಾರೆ ನೋಡಿ ಶ್ರೀ, ಎಲ್ಲರಿಗೂ ಗೊತ್ತಾ ನಿಮಗೆ ಮಂತ್ರ, ಮಹಾರಾಜರು ಹೇಳಿರುವ ಮಂತ್ರ ಇದು, ಅದ್ಭುತವಾದ ಮಂತ್ರ. ನೀವು ಯಾರೋ ಗುರುಮುಖದಿಂದ ತಗೊಂಡು, ಅದು ಒಳ್ಳೆಯದು, ಗುರುಮುಖದಿಂದ ತಗೊಂಡರೆ ಒಳ್ಳೆಯದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ಮಂತ್ರಕ್ಕೆ ಇದು ಶಾಸ್ತ್ರದಲ್ಲೇ ಇದೆ. ಈ ಮಂತ್ರ ಶ್ರೀರಾಮಚಂದ್ರನ ಮಂತ್ರ, ದೊಡ್ಡ ದೊಡ್ಡ ಮಹನೀಯರು ಮಾಡಿದ್ದಾರೆ, ಶಿಷ್ಯರಿಗೆ ಕೊಟ್ಟಿದ್ದಾರೆ ಇದೇ ಮಂತ್ರ. ಎಷ್ಟೋ ಲಕ್ಷ 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 ಕೋಟಿ ಕೋಟಿ ಜನರು ಈ ಮಂತ್ರವನ್ನು ಮಾಡುತ್ತಾ ಇದ್ದಾರೆ. ರಾಮಚಂದ್ರನ ಮಂತ್ರಗಳಲ್ಲಿ ಎರಡು, ಒಂದು ತಾರಕ ಮಂತ್ರ, ಇದೊಂದು ಈ ಮಂತ್ರ. ಈ ಮಂತ್ರಕ್ಕೇನೋ ಹೆಸರಿದೆ ಮರೆತು ಹೋದೆ, ಒಂದು ರಾಮ ತಾರಕ ಮಂತ್ರ ಎಂದು ಬಂದಿದೆ, ಈಗ ಇದು ಶ್ರೀರಾಮ ಜಯರಾಮ ಈ ಮಂತ್ರ ಬಂದಿದೆ. ಎರಡೇ ರಾಮನ ಮಂತ್ರಗಳು ಪ್ರಸಿದ್ಧ ಲೋಕದಲ್ಲಿ. ಅವರವರ ಗುರುಗಳು ಕೊಟ್ಟಿದ್ದಕ್ಕನುಗುಣವಾಗಿ ಮಾಡಬೇಕು. ಈ ಮಂತ್ರ ಸ್ವಯಂ ಭಗವಂತನ ಅವತಾರವೇ. ಋಷಿಗಳು ತಾವು ಮಾಡಿ 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 ಮಂತ್ರಕ್ಕೆ ಶಕ್ತಿ ಕೊಟ್ಟರು. ಅದರಿಂದ ಏಕಾಗ್ರತಾ ಏಕಾಗ್ರತಕ್ಕೆ ಸಾಧನವೇನೆಂದರೆ ಮಂತ್ರವನ್ನೇ ಹಿಡ್ಕೊ. ಈ ಮಂತ್ರವೇ ನಿನ್ನನ್ನು ಮನಸ್ಸು ಅಲ್ಲಿಲ್ಲಿ ಚಳ್ಳಾಪಿಲ್ಲಿ ಆಗದೆ ಒಂದು ಕಡೆ ಹಿಡಿದು ಬಿಡ್ತದೆ. ಆ ಮಂತ್ರಕ್ಕೆ ಹಿಡಿಯುವಂಥ ಶಕ್ತಿ ಇದೆ. ನೀ ಮಂತ್ರವನ್ನು ಹಿಡ್ಕೊ, ಮಂತ್ರ ನಿನ್ನನ್ನು ಹಿಡ್ಕೊಳ್ತದೆ. ಅದು ನೋಡಿ, ಮಂತ್ರವನ್ನು ನೀನು ಹಿಡ್ಕೊ, ಅದು ನಿನ್ನನ್ನು ಹಿಡ್ಕೊಳ್ತದೆ. ಹಾಂ, ಅದಕ್ಕೆ ಶಕ್ತಿ ಇದೆ. ಆದ್ದರಿಂದ ಏಕಾಗ್ರತೆ ಕುರಿತು ನೀವೇನು ಚಿಂತೆ ಮಾಡಬೇಡ. ಮನಸ್ಸಿನ ಸ್ವಭಾವವೇ ಚಂಚಲ, ಚಂಚಲ ಸ್ವಭಾವ ಬಿಡಿಸಬೇಕು. ಕೆಟ್ಟ ಹವ್ಯಾಸ ಚಂಚಲತ ಎಂಬುದು ಮನಸ್ಸಿಗಿರುವಂಥ ಕೆಟ್ಟ ಹವ್ಯಾಸ ಬಿಡಿಸಬೇಕು. ಹೇಗೆ ಬಿಡಿಸಬೇಕಂದರೆ, ಮಾಡ್ತಾನೇ ಇರು, ಮಾಡ್ತಾನೇ ಇರು, ಹುಚ್ಚು ಹಾಗೆ ಮಾಡ್ತಾನೇ ಇರು. ಅದೀಗ ಮುಂದೆ ಹೇಳ್ತೀನಿ ನಾನು, ಈಗ ಮುಂದೆ ಹೋಗೋಣ. ಎರಡನೇದೇನೆಂದರೆ ಆಸಕ್ತಿ. ಪ್ರಪಂಚ ಆಸಕ್ತಿ ನಾಮಸ್ಮರಣ ಕಡೆಗೆ, ನಾಮಸ್ಮರಣ ಮೇಲೆ ಪ್ರೀತಿ ಪ್ರೀತಿ ಉಂಟಾಗುವಷ್ಟು ಬಿಡಲ್ಲ. ನಾಮಸ್ ಏನು ಮಾಡ್ತದೆ ಅದು? ಲೌಕಿಕ ವಿಷಯ ಮೇಲೆ ಆಸಕ್ತಿ ಇರುವವರಿಗೆ ನಾಮ ಅಂದರೆ ನೀರಸ ಅನಿಸುತ್ತದೆ. ನೀರಸ ಅಂದರೆ ರಸವಿಲ್ಲದೆ, ಅಂದರೆ ಮಾಧುರ್ಯವಿಲ್ಲ. ರಸ ಅಂದರೆ ರುಚಿ, ರುಚಿ ಮಾಧುರ್ಯವಿಲ್ಲ. ಏನೋ ಹೇಳಿದರೆ ಏನೋ ಒಂದು ಸುಮ್ಮ ಸುಮ್ಮನೆ ಸೌಂಡ್ ಅನಿಸುತ್ತದೆ, ಅದರಲ್ಲಿ ಏನೋ ಪ್ರೀತಿ ಆಗಲ್ಲ. ಪ್ರೀತಿ ಇರಬೇಕಂದರೆ ನಾವು ಪ್ರೀತಿ ಅದಕ್ಕೆ ಹುಟ್ಟಬೇಕು. ಲೌಕಿಕ ವಸ್ತುಗಳಲ್ಲಿ ನಾವು ಪ್ರೀತಿ ಮಾಡಿಕೊಂಡಿದ್ದೀವಲ್ಲ, ಅದೊಂದಡ್ಡಿ. ಅದಕ್ಕೆ ಹೇಳ್ತಾರೆ ನೋಡಿ, ದೂಸ್ರಿ ಗೋಷ್ಠಿ ಅಶಿ ಕಿ ಜಾಚಿ ಆಪಲ್ಯಾಲ ಅವಡಸ್ತೆ ಕ್ಯಾತಾಪಲ್ಯಾಲ ಏಕಾಗ್ರ ಹೋತಾ ಏತೆ. ಯಾವ ವಸ್ತು ಮೇಲೆ ನಮಗೆ ಆವಡ ಇರುತ್ತದೋ, ಆವಡ ಅಂದರೆ ಇಷ್ಟ ಆಸಕ್ತಿ, ಯಾವ ವಸ್ತು ಮೇಲೆ ನಮಗೆ ಆಸಕ್ತಿ ಪ್ರೀತಿ ಇರುತ್ತದೋ ಅದರ ಮೇಲೆ ಏಕಾಗ್ರತೆ ಸಹಜವಾಗುತ್ತದೆ. ಜನರಿಗೆ ಕ್ರಿಕೆಟ್ ಇರುವವರಿಗೆ ಕ್ರಿಕೆಟ್ ಹೇಗೆ ಆಡ್ತಾರೆ ನೋಡಿ. ಇದು ಮಂದಿರವ ನೋಡಲ್ಲ, ಇವರೇನೋ ಪ್ರವಚನ ಮಾಡ್ತಾ ಇದ್ದಾರ ನೋಡಲ್ಲ, ಇದು ಆಶ್ರಮ ಎಂದು ನೋಡಲ್ಲ, ಇನ್ನೊಬ್ಬರಿಗೆ ಈ ಬಾಲ್ ಹೋಗಿ ಅವರನ್ನು ಹೊಡೆಯುತ್ತದೆ ಎಂದು ನೋಡಲ್ಲ. ಅವರಿಗೆ ಕ್ರಿಕೆಟೇ ಭಗವಂತನಿಗಿಂತ ದೊಡ್ಡವರು. ಕ್ರಿಕೆಟು ಭಗವಂತ ಎರಡಿಟ್ಟರೆ ಭಗವಂತನನ್ನು ಗುಂಡಿಯಲ್ಲಿ ಬಿಸಾಕಿ ಕ್ರಿಕೆಟ್ ಇಟ್ಕೊಳ್ತಾರೆ ಅಲ್ಲ ಅಂತ ಮಾಡ್ತಾರೆ. ಅದು ಅದೇ ಅದು ಹೇಗೆ ಕ್ರಿಕೆಟ್ ಮೇಲೆ ಆಸಕ್ತಿ ಹೇಗಿರುತ್ತದೆ? ಅಯ್ಯೋ, ಅದು ಈ ಜನ್ಮದಲ್ಲ, ಪೂರ್ವ ಜನ್ಮ 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 ಜನ್ಮಗಳಿಂದ ತಗೊಂಡು ಬಂದಿದ್ದದು. ಅದು ಬೇಗ ಬಿಡಲ್ಲ ಅವರು, ಎಲ್ಲರಿಗಿಂತ ದೊಡ್ಡ ಸಂಪತ್ತು ಅದು ಅಲ್ಲವೇ, ಅವರದು ಬಿಡಲ್ಲ. ಸೊ ಯಾವ ವಸ್ತು ಮೇಲೆ ನಮಗೆ ಒಂದು ಆಸಕ್ತಿ ಇಷ್ಟ ಇರುತ್ತದೋ ಮನಸ್ಸು ಸಹಜವಾಗಿ ಅದರ ಮೇಲೆ ಕೂತಿರ್ತದೆ, ಸಹಜವಾಗಿ ಹೋಗ್ತದೆ. ನೀವೇನು ನೀವು ಸುಮ್ಮನೆ ಕೂತಿರಿ, ಯಾವುದು ಮನಸ್ಸಿಗೆ ಬರ್ತದೆ ನೋಡಿ? ನಿಮಗೆ ಯಾವುದ ಮೇಲೆ ಆಸಕ್ತಿ ಇದೆಯೋ ಪ್ರೀತಿ ಇದೆಯೋ ಅದೇ ಸಹಜ ತಾನೇ ಬರ್ತದೆ. ನೀವೇನು ಹೇಳಬೇಕಾಗಿಲ್ಲ, ತಾನೇ ಬಂದು ಬಿಡ್ತದೆ. ಹಾಂ, ಅವಡ್ ಅಸ್ತೆ ತ್ಯಾತ ಆಪ್ಲ್ಯಾಲ ಏಕಾಗ್ರ ಹೋತಾ ಏತೆ. ಅದರ ಮೇಲೆ ಏಕಾಗ್ರವಾಗುವುದು ಸುಲಭ. ಆಪಲ್ಯಾಲ ವಿಷಯಾಚಿ ಅವಡಸ್ತೆ ಮಣೂನ್, ವಿಷಯ ಭೋಗಗಳ ಮೇಲೆ ಆಸಕ್ತಿ ಇರುವುದರಿಂದ ವಿಷಯಾಚೆ ಸೇವನ್ ಕರ್ತಾನ ಆಪಣೆ ಏಕಾಗ್ರ ಹೋತೋ. ಆದ್ದರಿಂದ ವಿಷಯ ಭೋಗಗಳನ್ನೇ ಅನುಭವಿಸುವಾಗ ಮನಸ್ಸು ಏಕಾಗ್ರತದಿಂದ ಅಲ್ಲೇ ಇರುತ್ತದೆ. ಮಗ ತ್ಯಾಚ ಪ್ರಮಾಣೆ ವಿಷಯಾಚ ಐವಜಿ ಆಪಣ್ ಪರಮಾತ್ಮಾಚಿ ಆವಡ ಧರ್ಲಿತರ್. ವಿಷಯಕ್ಕೆ
ಐವಜಿ ಅಂದರೆ ಬದಲಾಗಿ, ಇನ್ಸ್ಟೆಡ್ ಆಫ್ ಇಟ್. ಅದಕ್ಕೆ ಬದಲಾಗಿ ಪರಮಾತ್ಮ ಮೇಲೆ ಪ್ರೀತಿ ಇಟ್ಕೊಂಡರೆ ತ್ಯಾತ ಠಿಕಾಣಿ ಏಕಾಗ್ರ ಹೋತಾ ಏನಾರ್ ನಾಹಿಕಾ. ಪರಮಾತ್ಮ ಮೇಲೇನೂ ಹಾಗೆ ಪ್ರೀತಿ ಇದ್ದರೆ ಪರಮಾತ್ಮ ಮೇಲೆ ಏಕಾಗ್ರ ಆಗೇ ಬಿಡ್ತದೆ. ಆದರೆ ಪರಮಾತ್ಮ ಮೇಲೆ ಏಕೆ ಪ್ರೀತಿ ಇರಲ್ಲ ಅಂದರೆ, ಪರಮಾತ್ಮಕ್ಕೆ ಏನು ರುಚಿ ಇಲ್ಲ, ಬಣ್ಣ ಇಲ್ಲ, ಏನು ಟೇಸ್ಟ್ಲೆಸ್ ಅನಿಸುತ್ತದೆ ಪರಮಾತ್ಮ ಅಂದರೆ ಅಲ್ಲವೇ ಜನರಿಗೆ. ಪರಮಾತ್ಮ ಅಂದರೆ ಜನರು ಏನು ಹೇಳಿಬಿಡ್ತಾರೆ, ಪರಮಾತ್ಮ ಅಂದರೆ ಹೆದರ್ಕೊಂಡೆಂದು ಹೇಳ್ತಾರೆ ಅಲ್ಲವೇ. ಒಂದು ನಮ್ಮ ಪರಮಾತ್ಮ ಅಂದರೆ ಯಾರನ್ನು ಹೇಳ್ತಾರೆ, ಅಪ್ಪ. ಮಕ್ಕಳಿಗೆ ಮೊದಲು ಮೊದಲು ಹೆದರಿಕೆ ಯಾರ್ದು ಹೇಳ್ತಾರೆ, ತಾಯಿ ಏನು ಹೇಳ್ತದೆ, ಅಪ್ಪ ಅಂದರೆ ಒಂದು ಯಾರೋ ಯಮರಾಜ ಹೊಡೆಯುತ್ತಾನೆ ಅಂತ. ಏಯ್ ಅಪ್ಪ ಬರ್ತಾನೆ ಹೊಡೆಯುತ್ತಾನೆ, ಅಪ್ಪ ಬರ್ತಾನೆ ಹೊಡೆಯುತ್ತಾನೆ. ತಾಯಿ ಮೊಟ್ಟ ಮೊದಲ ಉಪದೇಶ ಏನು ಮಾಡ್ತಾಳೆ ಅಂದರೆ, ಅಪ್ಪ ಅಂದರೆ ಒಂದು ಯಮರಾಜ ಹೊಡೆಯುತ್ತಾನೆ ಎಂದು ಹೆದರಿಸಿಕೊಳ್ತಾನೆ ಅಲ್ಲವೇ. ಮಾಡ್ತಾರೆ ಹೀಗೆ ತಾಯಂದಿರು ಎಲ್ಲರಿದೇ ಮಾಡ್ತಾರೆ. ಅಥವಾ ಇನ್ನು ಯಾರಿರ್ತಾರೆ, ಸಾಧುಗಳನ್ನು ಇಡ್ತಾರೆ. ಸಾಧುಗಳು ಕಣ್ಣು ಮನೆಗಳು ಸಾಧುಗಳು ಹಿಡ್ಕೊಂಡು ಹೋಗ್ತಾರೆ ಮಕ್ಕಳುಗಳು. ಅವ್ರಿಗೆ ಸಾಧುಗಳಂದರೆ ಎಷ್ಟು ರಾಕ್ಷಸರೋ ಎಂದು ಬುದ್ಧಿ ಹುಟ್ಟುತ್ತೆ. ಈಗ ಇದು ತಾಯಿಗಳ ಉಪದೇಶ ಏನಿದೆ ಅಂದರೆ, ಅಪ್ಪ ಮೇಲೆ ಅಪ್ಪ ಅಂದರೆ ಭಯ, ಒಂದು ಸಾಧು ಅಂದರೆ ಭಯ ಹುಟ್ಟಿಸಿಬಿಡ್ತಾರೆ. ಅದರಿಂದ ಮುಂದೆ ಬೆಳೆದ ನಂತರ ಅವರಿಗೆ ಯಾವ ಭಕ್ತಿ ಸಾಧುಗಳ ಮೇಲೆ ಭಕ್ತೇ ಹುಟ್ಟಬಾರದು. ಏಕೆ, ಸಾಧುಗಳಂದರೆ ಏನೋ ರಾಕ್ಷಸರೆಂದಂತೆ ಬುದ್ಧಿ ಹುಟ್ಟಬೇಕು, ಹಾಗೆ ಮಾಡಿಬಿಡ್ತಾರೆ. ನಾನು ಒಂದು ಸಲ ಹೋಗ್ತಾ ಇರುವಾಗ ಎಲ್ಲೋ ಅಲ್ಲಿ ಭಿಕ್ಷಕ್ಕೆ ಹೋಗ್ತಾ ಇರುವಾಗ ಅವರು ಹೇಳಿದ್ದರು, ಯಾರೋ ಮನೆಯಲ್ಲಿ ಗಲಾಟೆ ಮಾಡ್ತಾ ಇದ್ದಾನೆ ಏನೋ ಹುಡುಗ. ಅವರು ಹೇಳಿದರು, ನೋಡು ಸಾಧು ಬರ್ತಾ ಇದ್ದಾರೆ, ನೀವು ಹಿಡ್ಕೊಂಡು ಹೋಗ್ತಾರೆ. ಅವ್ರು ಬಂದು ಹೇಳ್ತಾರೆ, ಅವ್ರು ಹೇಳ್ತಾರೆ, ಮಹಾರಾಜ್ ಸಾಧು ಮಹಾರಾಜ್ ಇಸ್ಕು ಪಕಡಕ್ಕೆ ಲೆಜಾಯಿ ಅಂದ್ರೆ ನನಗೆ ಹೇಳ್ತಾರೆ, ಇಸ್ಕು ಪಕಡಕ್ಕೆ ಲೆಜಾಯಿ ಅಂದ್ರೆ ಇದಾ ನೀವು ಹೇಳ್ತಿದ್ದು. ಅವ್ರು ನೋಡಿ ಏನು ಹೆದರ್ಕೊಂಡು ಬಿಟ್ಟ ಅವ್ರು ಹುಡುಗ. ಈಗ ಇದು ಮಕ್ಕಳಿಗೆ ನೀವು ಸಾಧುಗಳು ಅಂದರೆ ಏನಂದರೆ ಅವನು ಹಿಡ್ಕೊಂಡು ಹೋಗ್ತಾರೆ ಅಂತ ಹೇಳು. ಈಗ ಇದು ನಮಗೆ ಹೇಳ್ತಾರೆ. ಆದ್ದರಿಂದ ಪರಮಾತ್ಮ ಅಂದರೆ ಭಗವಂತ ಅಂದರೆ ಏನೋ ಭಯ ಇಟ್ಟುಬಿಟ್ಟರು. ಭಯ ಇಲ್ಲ. ನಿಮಗೆ ಯಾರಂದರೆ ಇಷ್ಟ ಹೇಳು. ನಿಮಗೆ ತಾಯಿ ಅಂದರೆ ಇಷ್ಟ, ನಿಮ್ಮ ಸ್ನೇಹಿತ ಅಂದರೆ ಇಷ್ಟ. ಯಾರೋ ನಿಮಗೆ ಸ್ನೇಹಿತನೋ ಮಿತ್ರನೋ ನಿಮ್ಮ ಜೊತೆಗಾರನೋ ಹೇಗೆ ಯಾರಂದರೆ ಇಷ್ಟವೋ ಭಗವಂತ ಅಂದರೆ ಅಂಥವನು. ನಿಮಗೆ ಅತ್ಯಂತ ಇಷ್ಟವಾದ ಸ್ನೇಹಿತ ಇದ್ದಾನೆ, ಪ್ರಿಯವಾದ ವ್ಯಕ್ತಿ ಇದ್ದಾನೆ. ತಾಯಿ ಅಂದರೆ ಇಷ್ಟ ಅಥವಾ ಯಾರೋ ಇನ್ನೊಬ್ಬರು ನಿಮಗೆ ಅತ್ಯಂತ ಪ್ರಿಯವಾದ ವ್ಯಕ್ತಿ ಯಾರೋ ಭಗವಂತ ಅಂಥ ವ್ಯಕ್ತಿ. ನಿಮಗೆ ಸ್ನೇಹಿತ ಅಂದರೆ ಇಷ್ಟವಾ? ಭಗವಂತ ನಿನಗೆ ಸ್ನೇಹಿತ. ನಿಮಗೆ ಯಾರಂದರೆ ಅತ್ಯಂತ ಪ್ರೀತಿಯೋ ನೋಡ್ಕೋ, ಭಗವಂತ ಅಂತವನು. ಈಗ ನೋಡಿ ಭಗವಂತನ ಮೇಲೆ ಪ್ರೀತಿ ಹುಟ್ಟುವುದು ಅಷ್ಟು ಕಷ್ಟವಾ? ನಿಮಗೆ ಸ್ನೇಹಿತರು ಇಷ್ಟ ಅಲ್ಲವೇ? ನಿಮಗೆ ತಾಯಿ ಅಂದರೆ ಇಷ್ಟವಾ? ಆಯ್ತಾ. ಅಪ್ಪ ಅಂದರೆ ಇಷ್ಟವಾ? ಆಗ ಭಗವಂತ ಅಪ್ಪನೇ. ಅಂದರೆ ನಿಮಗೆ ಯಾರಂದರೂ ಅತ್ಯಂತ ಪ್ರೀತಿಯೋ ಆ ಸಂಬಂಧದಲ್ಲಿ ಭಗವಂತನ ಊಹಿಸ್ಕೋ. ಓ ಭಗವಂತ ಅಂದರೆ ಹೀಗಿರುತ್ತಾನಾ, ಅಯ್ಯೋ ತುಂಬ ಇಷ್ಟವಾಗ್ತಾನೆ. ಹೌದು, ಅದೇ ಹೇಳ್ತಾ ಇದ್ದೆ. ನಮಗೆ ಯಾರಂದರೆ ಸಹಜ ಪ್ರೀತಿ ಇದೆಯೋ ಆ ಪ್ರೀತಿ ಮೂಲಕ ಭಗವಂತನನ್ನು ಊಹಿಸ್ಕೋ. ಭಗವಂತ ಅಂದರೆ ಅಷ್ಟು ಪ್ರೀತಿ ಇರುವವನು, ಅಷ್ಟು ಇಷ್ಟಪಡತಕ್ಕವನು. ಅದರಿಂದ ಹೇಳ್ತಾ ಇದ್ದಾರೆ, ನಿಮಗೆ ವಿಷಯದಲ್ಲಿ ಹೇಗೆ ಪ್ರೀತಿ ಇದೆಯೋ ಆ ತರಹ ಪ್ರೀತಿ ಪರಮಾತ್ಮ್ಯಾಚಿ ಅವಡ್ ಧರ್ಲಿತರ್ ತ್ಯಾಚಿ ಠಿಕಾಣಿ ಹಿ ಏಕಾಗ್ರ ಹೋತಾ ಎಣಾರ್ ನಾಹಿಕಾ. ಆದ ಠಿಕಾಣ, ಠಿಕಾಣ ಅಂದರೆ ಅವರಲ್ಲಿ, ಆ ಜಾಗ ಎಂದರ್ಥ. ಠಿಕಾಣ ಅಂದರೆ ಪರಮಾತ್ಮನಲ್ಲಿ. ಪರಮಾತ್ಮಾಚಿ ಠಿಕಾಣಿ ಅಂದರೆ ಪರಮಾತ್ಮನಲ್ಲಿ ಎಂದರ್ಥ. ಆ ಪರಮಾತ್ಮನಲ್ಲಿ ಏಕಾಗ್ರ ಮಾಡೋಕ್ಕಾಗಲ್ಲವ? ಪ್ರೀತಿ ಇದ್ದರೆ ಏಕಾಗ್ರ ಆಗೇ ಬಿಡ್ತದೆ. ಪರಮಾತ್ಮ ಅಂದರೆ ಏನು? ಆಕರ್ಷಣ. ಆಕರ್ಷಣ ಅಂದರೆ ಇಷ್ಟ ಎಂದರ್ಥ. ನೀವು ಪ್ರಪಂಚದಲ್ಲಿ ಯಾವುದಂದರೆ ಇಷ್ಟ? ಹೂಗಳು, ಚಂದ್ರ, ವಸ್ತುಗಳು ನೋಡಿದರೆ ಸುಂದರವಾಗಿರುತ್ತದೆ ಅಲ್ಲವೇ ಹೇಳ್ತೀವಿ. ಅದರಿಂದ ಪರಮಾತ್ಮನು ದಿವ್ಯ ಸುಂದರ ವಿಗ್ರಹ. ಭಾಗವತ ಹೇಗೆ ವರ್ಣನೆ ಮಾಡ್ತದೆ ನೋಡಿ, ರಾಮಾಯಣ ಹೇಗೆ ಮಾಡ್ತದೆ, ರಾಮಚಂದ್ರ ಹೇಗೆ, ಶ್ರೀಕೃಷ್ಣ ಹೇಗೆ ದಿವ್ಯ ಸುಂದರ ಅಂದರೆ ಪ್ರಪಂಚದಲ್ಲಿ ಇಷ್ಟು ಸುಂದರ ಯಾರೂ ಇಲ್ಲ. ಹಾ, ದಿವ್ಯ ಸುಂದರವಾಗಿತ್ತು ಅಂದರೆ ಏನು? ನಿಮಗೆ ಯಾವುದು ಇಷ್ಟವೋ ಅದೇ ಪರಮಾತ್ಮ. ಈಗ ಪರಮಾತ್ಮ ಸ್ಮರಣ ಆಗುವುದು ಕಷ್ಟವ? ಅತ್ಯಂತ ಪ್ರೀತಿ, ಯಾರ ಮೇಲೆ ಪ್ರೀತಿ ಇರುತ್ತದೋ ಪ್ರೀತಿಸತಕ್ಕವನೇ ಪರಮಾತ್ಮ. ಮಾಧುರ್ಯ ಅಂದರೆ ಇಷ್ಟವ? ಪರಮಾತ್ಮ ಅಂದರೆ ಅತ್ಯಂತ ಪ್ರೇಮ, ಪ್ರೇಮವೇ ಪರಮಾತ್ಮ. ಹಾಗಿಟ್ಕೊಂಡೆ, ಪರಮಾತ್ಮ ಅಂದರೆ ಪ್ರೇಮ, ಪ್ರೇಮವೇ ಪರಮಾತ್ಮ. ಪರಮಾತ್ಮ ಸ್ಮರಿಸಿಕೊಂಡರೆ ನಿಮಗೆ ಪ್ರೇಮ. ನೀವು ಅವರನ್ನು ಪ್ರೇಮಿಸಬಹುದು, ಅವರು ನಿಮ್ಮನ್ನು ಪ್ರೇಮಿಸ್ತಾನೆ. ಎರಡು, ನೀವೆಷ್ಟು ಪ್ರೇಮಿಸ್ತೀಯೋ ಪರಮಾತ್ಮ ನಿನ್ನನ್ನು ಅಷ್ಟು ಪ್ರೇಮಿಸ್ತಾನೆ. ನಿನಗೆ ಪರಮಾತ್ಮ ಅಂದರೆ ಇಷ್ಟ ಹೇಗಿದೆಯೋ, ಇಷ್ಟ ಹೇಗೆ ಇರಬೇಕೋ ಪರಮಾತ್ಮಗೂ ನೀನಂದರೆ ಅಷ್ಟೇ ಪ್ರೇಮ. ಅದನ್ನು ನೆನಪಿಟ್ಕೋ. ಪರಮಾತ್ಮಗೂ ತನ್ನ ಭಕ್ತರೆಂದರೆ ಮಹಾಪ್ರೇಮ. ಭಕ್ತರಿಗೆ ಸಾಧನ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅವರನ್ನು ನೋಡಿದರೆ ಇನ್ನೂ ಹೆಚ್ಚಿನ ಪ್ರೇಮ.
ಅದು ನೋಡ್ಕೋ, ಪರಮಾತ್ಮಗೆ ನಾನಂದರೆ ತುಂಬ ಪ್ರೇಮ, ಈ ಈ ಪ್ರೇಮ ಮೂಲಕ ನೆನಪಿಟ್ಕೋ. ಇದೇ ಸ್ಮರಣ ಸುಲಭವಾಗ್ತದೆ, ಏಕಾಗ್ರ ಸುಲಭವಾಗ್ತದೆ, ಪ್ರೀತಿ ಮೂಲಕ ಏಕಾಗ್ರ ಸುಲಭವಾಗ್ತದೆ ಅಲ್ಲವೇ. ಮನೂನ್ ಆಜ್ ಆಜ್ ವಿಷಯಾಚಿ ಜಿತ್ಕಿ ಅವಡಾಹೆ ತಿತ್ಕೀಚ್ ದೇವಾಚ ಪ್ರಾಪ್ತಿ ಬದ್ದಳಿಹಿ ಅವಟ್ಟೆವಾವಿ. ವಿಷಯಗಳ ಕುರಿತು ನಮಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಪ್ರೀತಿ ಭಗವತ್ ಪ್ರಾಪ್ತಿಗೋಸ್ಕರ ಇಟ್ಕೊಳ್ಳಬೇಕು. ಮಂಜೆ ಆಪ್ಲ್ಯಾಲ ತ್ಯಾಚ ಠಿಕ ತ್ಯಾಚ ಠಿಕಾಣಿ ಏಕಾಗ್ರ ಹೋತಾ ಏಯೀನ್. ಆದ್ದರಿಂದ ಭಗವಂತನಲ್ಲಿ ಏಕಾಗ್ರವಾಗುವುದು ಆಗುತ್ತದೆ, ಮಾಡೋಕ್ಕಾಗುತ್ತದೆ. ಏಕಾಗ್ರ ಹೋಣೆ ಮಂಜೆ. ಏಕಾಗ್ರ ಅಂದರೆ ಏನು? ಏಕಾಗ್ರ ಅಂದರೆ ಏನು? ಅದು ಹೇಳ್ತಾರೆ ಮಹಾರಾಜನ್ನು. ಏಕಾಗ್ರ ಮಂಜೆ, ಏಕಾಗ್ರ ಹೋಣೆ ಮಂಜೆ, ತ್ಯಾ ಠಿಕಾಣಿ ಸಮರಸ್ ಹೋಣೆ. ಅಂದರೆ ಏನು? ಅದೇ ವಸ್ತುವಿಗೆ ಮನಸ್ಸು ಹೊಂದಿಕೊಳ್ಳುವುದು, ಹಾಂ, ಇಷ್ಟದಿಂದ ಹೊಂದಿಕೊಳ್ಳುವುದು ಸಮರಸ್ ಹೋಣೆ. ಅಂದರೆ ಅದಕ್ಕೆ ನಿಮಗೆ ಚೆನ್ನಾಗಿ ಹೊಂದಾಣಿಕೆ ಇರುತ್ತದೆ ಅಷ್ಟೇ. ಭಗವಂತ ಅಂದರೆ ನಿಮಗೆ ಅವರಿಗೆ ಏನೋ ಒಂದು ಸ್ನೇಹ, ಯಾವಾಗಲೂ ಜನ್ಮ ಜನ್ಮಗಳಲ್ಲಿ ಪ್ರೀತಿ ಇರುವಂತೆ. ಭಗವಂತ ಅಂದರೆ ಯಾರೋ ಅಲ್ಲ, ನಮ್ಮವರೇ ಅನಿಸಬೇಕು. ಆ ನಮ್ಮವರೇ ಅನಿಸುತ್ತದಲ್ಲ ಆ ಸಹಜವಾದ ಪ್ರೀತಿ, ಅದು ಏಕಾಗ್ರತ, ಅದೇ ಏಕಾಗ್ರತ. ನೋಡಿ ಚೆನ್ನಾಗಿ ಹೇಳಿದ್ದಾರೆ, ಏಕಾಗ್ರ ಹೋಣೆ ಮಂಜೆ ತ್ಯಾ ಠಿಕಾಣಿ ಸಮರಸ ಹೋಣೆ. ಅಲ್ಲೇ ಹೊಂದಿಕೊಳ್ತದೆ, ಚೆನ್ನಾಗಿ ಹೊಂದಿಕೊಂಡಿರುತ್ತದೆ, ಅಲ್ಲೇ ಇದ್ದು ಬಿಡ್ತದೆ, ಅದು ಇಷ್ಟದಿಂದ ಇದ್ದು ಬಿಡ್ತದೆ. ಮೀಟ್ ಪಾಣ್ಯಾತು ಟಾಕಳೆ ಮಂಜೆ. ಆ ಸಮರಸ ಆಗುವುದು ಅಂದ್ರೇನು? ಭಗವಂತನಲ್ಲಿ ನೀವು ಚೆನ್ನಾಗಿ ಸೇರಿಕೊಂಡು ಬಿಡುವುದು. ನೀವು ಕೆಲವು ನಾವೇನು ಹೇಳ್ತೀವಿ, ಒಂದಾನೊಂದು ಕೆಲಸದಲ್ಲೇ ಭಗವಂತನು ನಮಗೆ ಜೊತೆಗೆ ಇರುತ್ತಾನೆ, ಬೇರೆ ಕಡೆ ಭಗವಂತನ ಜೊತೆಗೆ ಇರಲ್ಲ ಅನಿಸುತ್ತದೆ, ಹಾಗಲ್ಲ. ನೀವು ಎಲ್ಲ ಕೆಲಸಗಳಲ್ಲಿ ಎಲ್ಲ ಅನುಭವಗಳಲ್ಲಿ ಭಗವಂತ ನಿಮ್ಮ ಜೊತೆಗೆ ಇರುತ್ತಾನೆ. ಯಾವ ಅನುಭವದಲ್ಲಿ ಭಗವಂತನನ್ನು ದೂರವಾಗಿಡೋಕ್ಕಾಗಲ್ಲ. ಅಲ್ಲಿ ನೋಡಿ, ಎಲ್ಲ ಅನುಭವಗಳಲ್ಲಿ ಅಂಥವನೇ ಭಗವಂತ. ಅವರ ಸ್ನೇಹಿತ ಅಂದರೆ ಎಲ್ಲ ಅನುಭವಗಳಲ್ಲಿ ಎಲ್ಲ ಕೆಲಸಗಳಲ್ಲಿ ಜೊತೆಗಾರನಾಗಿರುತ್ತಾನೆ. ಇದಕ್ಕೆ ಉದಾಹರಣೆ ಹೇಳ್ತಾರೆ, ಸಮರಸ ಆಗುವುದಂದರೆ ಏನು? ತಾನೇ ಉದಾಹರಣೆ ಹೇಳ್ತಾರೆ. ಮೀಟ್ ಪಾಣ್ಯಾತ್ ಟಾಕಳೆ ಮಂಜೆ. ಉಪ್ಪನ್ನು ನೀರಿನಲ್ಲಿ ಹಾಕಿದ್ದರೆ ಏನಾಗುತ್ತದೆ? ಕರಿಗೆ ಹೋಗ್ತದೆ. ಮೀಟ್ ಪಾಣ್ಯಾತ್ ಟಾಕಳೆ ಮಂಜೆ ತೇ ಪಾಣ್ಯಾಹುನ್ ವೇಗಳೇ ರಾತೇಕಾ. ಅದು ಉಪ್ಪು ನೀರಿನಲ್ಲಿ ಹಾಕಿದ್ದರೆ ನೀರಿಗಿಂತ ಬಿಡಿಯಾಗಿ ಕಂಡು ಬರ್ತದ? ಅದರಲ್ಲಿ ಎಷ್ಟು ಸೇರಿಕೊಂಡು ಬರ್ತದೆ ನೋಡಿ, ಅದನ್ನು ಸಮರಸ ಎಂದು ಹೇಳ್ತಾರೆ. ಏಕಾಗ್ರತ ಅಂದ್ರೇನು? ಸಮರಸ. ಸಮರಸ ಅಂದ್ರೇನು? ಅದರಲ್ಲಿ ಸೇರಿಕೊಂಡು ಬಿಡುವುದು ಎಂದರ್ಥ. ಉಪ್ಪು ನೀರಿನಲ್ಲಿ ಎಷ್ಟು ಚೆನ್ನಾಗಿ ಸೇರಿಕೊಂಡು ಬಿಡ್ತದೋ ನಾವು ಭಗವಂತನಲ್ಲಿ ಸೇರಿಕೊಂಡು ಬಿಡ್ತೀವಿ. ಅಂದ್ರೇನು? ನಮ್ಮ ಕೈ ಕಾಲು, ಕೆಲಸ, ಊಟ, ಓದುವುದು, ಬರುವುದು, ಮಾತಾಡುವುದು, ನಡ್ಕೊಂಡು ಹೋಗೋದು, ಈ ಕೆಲಸಗಳೆಲ್ಲ ಭಗವಂತನಲ್ಲಿ ಸೇರಿಕೊಂಡಬೇಕು. ನೀವು ಮಾಡುವ ಕೆಲಸಗಳೆಲ್ಲ ಭಗವಂತನ ಕೆಲಸಗಳಾಗಬೇಕು. ನೀವು ನಡ್ಕೊಂಡು ಹೋಗ್ತಾ ಇದ್ದೀರಿ, ಅದು ಭಗವಂತನೇ ನಡೆಯುತ್ತಾ ಇದ್ದಾನೆ. ನೀವು ಮಾತಾಡ್ತಾ ಇದ್ದೀರಿ, ಭಗವಂತ ಮಾತಾಡ್ತಾ ಇದ್ದಾನೆ. ನೀವು ಓದ್ತಾ ಇದ್ದೀರಿ, ಭಗವಂತ ಓದ್ತಾ ಇದ್ದಾನೆ. ನೀವು ಊಟ ಮಾಡ್ತಾ ಇದ್ದೀರಿ, ಭಗವಂತ ಮಾಡ್ತಾ ಇದ್ದಾನೆ. ಅಂದರೆ ಏನು? ನಮ್ಮ ಕೆಲಸಗಳೆಲ್ಲ ಭಗವಂತನಲ್ಲಿ ಸೇರುವಂತೆಯೇ ಇರುತ್ತವೆ ಅಲ್ಲವೇ. ನಮ್ಮ ಕೆಲಸಗಳೆಲ್ಲ ಭಗವಂತನಲ್ಲಿ ಸೇರಿಕೊಳ್ಳುವಷ್ಟಿರಬೇಕು. ನಮ್ಮ ಕೆಲಸವನ್ನು ಭಗವಂತನಿಗೆ ದೂರವಾಗಿ ಬಿಡಿಯಾಗಿ ನೋಡಬಾರದು. ನೀವು ಏನೇನೇ ಮಾಡಲಿ ಕೆಲಸ, ಸುಮ್ಮನೆ ಕೂತಿದ್ದರೆ ಅದು ಭಗವಂತನು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ನಿಮ್ಮ ಜೊತೆಗೆ ಕೂತಿದ್ದ ಅಲ್ಲವೇ. ಏನಿಲ್ಲ ಕೆಲಸ, ಸುಮ್ಮನೆ ಕೂತಿದ್ದಾರೆ, ಭಗವಂತ ಸುಮ್ಮನೆ ಕೂತಿದ್ದ, ಏನಿದೆ? ನಿಮಗೇನು ನೋಡ್ಲಿಕ್ಕೆ ಹೋಗಿದ್ದರೆ ಅವನು ನೋಡ್ಲಿಕ್ಕೆ ಬರ್ತಾನೆ. ಎಬ್ಬ ಇದು ಚೆನ್ನಾಗಿದೆ ಅಂದರೆ ಅವನು ನೋಡ್ತಾನೆ, ಹೌದೌದು ಚೆನ್ನಾಗಿದೆ ಎಂದು. ನಿಮಗೆ ಯಾವುದು ಇಷ್ಟವಾಯಿತು ಅವನು ಇಷ್ಟಪಟ್ಕೊಳ್ತಾನೆ ನೋಡಿ. ನೀವು ಯಾವುದು ಇದು ನೋಡಿದರೆ ಅಮ್ಮ ಈ ಹೂ ಚೆನ್ನಾಗಿದೆ ಅನಿಸಿದ್ದರೆ ಯಾರನ್ನಿಗೆ ಹೇಳಬೇಕು ಅನಿಸುತ್ತದೆ. ಭಗವಂತ ಹೇಳ್ತಾನೆ, ಹೌದು ನಾನು ನೋಡ್ತಾ ಇದ್ದೀನಿ, ಪಕ್ಕಕ್ಕೆ ಇದ್ದು ಹೇಳ್ತಾನೆ, ಇದು ನೋಡಿ ಅಪ್ಪ ಇದು ಎಷ್ಟು ಚೆನ್ನಾಗಿದೆ ಅಂತ. ಅಯ್ಯೋ ಯಾರಿಗೆ ಹೇಳೋಣ ಅಂದರೆ ಯಾರೂ ಇಲ್ಲ, ಚಿಂತೆ ಇಲ್ಲ, ಭಗವಂತ ನನ್ನ ಪಕ್ಕಕ್ಕೆ ಇದ್ದಾನೆ, ಹೌದು ನಾನು ನೋಡಿದೆ ಚೆನ್ನಾಗಿದೆ ಅಂತ ಹೇಳಿಬಿಡ್ತಾನೆ. ಅಂದರೆ ನಿಮ್ಮ ಮನಸ್ಸು ಹೇಗಿದೆಯೋ ಅವರಿಗೂ ಅದೇ ಇಷ್ಟ, ನಿಮಗೆ ಇಷ್ಟವಾಗಿದ್ದರೆ ಅವ್ರಿಗೆ ಇಷ್ಟವಾಗ್ತದೆ. ಅಂದರೆ ನಿಮ್ಮ ಮನಸ್ಸಿನ ಜೊತೆಗೇ ಇರುತ್ತಾನೆ. ನಿಮ್ಮ ಮನಸ್ಸು ಏನೇನು ನೋಡ್ತಾ ಇದೆಯೋ ಅದರಲ್ಲಿ ಸೇರಿಕೊಂಡೇ ಇರಲಿ, ಅದು ಸೇರಿಕೊಳ್ಳುವುದೇ ಏಕಾಗ್ರತೆ, ಭಗವಂತನಲ್ಲೇ ಸೇರಿಕೊಂಡು ಇರಲಿ. ಮೀಟ್ ಪಾಣ್ಯಾತ ಟಾಕಳೆ ಮಂಜೆ ತೇ ಪಾಣ್ಯಾಹುನ್ ವೇಗಳೇ ರಾಹತ್ಕ. ನೀರಿಗಿಂತ ಬೇರೆ ಆಗಿರಲ್ಲ, ಇರುತ್ತದಾ, ಇರುತ್ತದೋ ಇಲ್ಲ. ಯೋಗಕ್ಕೆ ಎಲ್ಲಿಯಾನೆ ಏಕಾಗ್ರ ಹೋತಾ ಏ ಇಲ್ಲಿ ಖರೆ. ಯೋಗಾಭ್ಯಾಸ ಮಾಡಿದ್ದರೆ, ಯೋಗಾಭ್ಯಾಸ ಅಂದರೆ ಏನು? ಸುಮ್ಮನೆ ಅಭ್ಯಾಸ. ಯೋಗಾಭ್ಯಾಸ ಅಂದರೆ ಗೊತ್ತಾ? ಸುಮ್ಮನೆ ಅಭ್ಯಾಸ, ಪ್ರೀತಿ ಬಿಟ್ಟು ಸುಮ್ಮನೆ ಅಭ್ಯಾಸ ಮಾಡಿ 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 ಅದೇ ಆಗಿಬಿಡ್ತದೆ. ಅದು ಕುರುಡ ಅಭ್ಯಾಸಕ್ಕೆ ಯೋಗಾಭ್ಯಾಸ ಹೇಳ್ತಾರೆ. ಭಕ್ತಿ ಅಭ್ಯಾಸ ಏನು? ಪ್ರೀತಿಪೂರ್ವಕ ಅಭ್ಯಾಸ. ಯೋಗಾಭ್ಯಾಸ ಪ್ರೀತಿ ಇಲ್ಲದೆ ಅಭ್ಯಾಸ, ಸುಮ್ಮನೆ ಅಭ್ಯಾಸ. ಮಹಾರಾಜರಿಗೆ ಯೋಗಶಾಸ್ತ್ರವೂ ಗೊತ್ತು ನೋಡಿದ್ದು, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ.
ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಯೋಗಾಭ್ಯಾಸ ಅಂದರೆ ಏನು. ದೊಡ್ಡ ದೊಡ್ಡ ಪಂಡಿತರಿಗೆ ಗೊತ್ತಿಲ್ಲ, ಮಹಾರಾಜರಿಗೆ ಗೊತ್ತು. ಯೋಗಾಭ್ಯಾಸ ಅಂದರೆ ಪ್ರೀತಿ ಇಲ್ಲದೆ ಅಭ್ಯಾಸ, ಸುಮ್ಮನೆ ಕುರುಡಾಗಿ ಮಾಡೋದು. ಸೊ ಯೋಗ ಕೇಲ್ಯಾನೇ ಏಕಾಗ್ರ ಹೋತಾ ಏಯಿಲ್ ಖರೆ, ಯೋಗ ಧ್ಯಾನ ಮಾಡಿದ್ದರೆ ಏಕಾಗ್ರವಾಗುತ್ತದೆ ನಿಜ. ಆದರೆ ಪಣ್ ಜೋ ಪರ್ಯಂತ ಸಮಾಧಿ ಆಹೆ ತೋ ಪರ್ಯಂತ ಏಕಾಗ್ರತಾ ಟಿಕೇಲ್. ಎಷ್ಟೊತ್ತು ಮನಸ್ಸು ಸಮಾಧಾನವಾಗಿ ಅಲ್ಲೇ ನಿಂತಿರ್ತದೋ ಅಷ್ಟೊತ್ತು ಆನಂದವಾಗ್ತದೆ. ಆ ಸಮಾಧಾನ ಬಿಟ್ಟು ಧ್ಯಾನ ಬಿಟ್ಟು ಬಂದರೆ ಮತ್ತೆ ಮನಸ್ಸೆಲ್ಲ ಚಂಚಲ 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 ಆಗಿಬಿಡ್ತದೆ. ಅದು ನೋಡಿ ಕ್ರಿಕೆಟ್ ನೋಡಿ, ಕ್ರಿಕೆಟೇ ಬಂತು ನೋಡಿ. ಅಂದರೆ ಏನು, ಆ ಧ್ಯಾನ ಮಾಡುವ ಹೊತ್ತಿಗೆ ಇರುತ್ತದೆ, ಧ್ಯಾನ ಬಿಟ್ಟರೆ ಜಾರಿ ಹೋಗ್ತದೆ. ನೋಡಿ ಯೋಗದ ಧ್ಯಾನದಲ್ಲಿ ಧ್ಯಾನ ಮಾಡುವಾಗಲೇ ಇರ್ತದೆ, ಧ್ಯಾನ ಬಿಟ್ಟ ನಂತರ ಮತ್ತೆ ಮನಸ್ಸು ಚಂಚಲವಾಗಿಬಿಡ್ತದೆ. ಆದ್ದರಿಂದ ಸಮಾಧಿಯ ಹೆತ್ತೋ ಪರ್ಯಂತಸ್ತಿ ಏಕಾಗ್ರತಾ ಟಿಕೇಲ್. ಆದರೆ ಭಕ್ತರ ಏಕಾಗ್ರತೆ ಬೇರೆ ಇರುತ್ತದೆ. ಭಕ್ತರ ಏಕಾಗ್ರತೆ ಮಹಾರಾಜರು ಹೇಳ್ತಾರೆ, ಸರ್ವಾಭೂತಿ ಭಗವದ್ಭಾವ ಉಪಾಹಣೆ. ಸರ್ವಾಭೂತಿ ಭಗವದ್ಭಾವ, ಸರ್ವಭೂತಿ ಅಂದರೆ ಎಲ್ಲ ಪ್ರಾಣಿಗಳಲ್ಲಿ, ಎಲ್ಲ ಮನುಷ್ಯರಲ್ಲಿ, ಭೂತ ಸರ್ವಭೂತಗಳಲ್ಲಿ. ಈ ಸರ್ವಭೂತಿ ಮಹಾರಾಷ್ಟ್ರನ್ ಎಕ್ಸ್ಪ್ರೆಷನ್, ಸರ್ವಭೂತಿ ಪರಮೇಶ್ವರ್. ಸರ್ವಭೂತಿ ಪರಮೇಶ್ವರ್ ಎಂದು ನಾವು ಕೇಳುತ್ತಿದ್ದೀವಿ ಬಾಲ್ಯಕಾಲದಿಂದ. ಸರ್ವಭೂತಿ ಪರಮೇಶ್ವರ್ ಅಂದರೆ ಎಲ್ಲ ಪ್ರಾಣಿಗಳಲ್ಲಿ, ಎಲ್ಲ ಜೀವರಲ್ಲಿ, ಎಲ್ಲ ವಸ್ತುಗಳಲ್ಲಿ ಪರಮಾತ್ಮ ಇದ್ದಾನೆ. ಯೋಗಿಗಳಿಗೆ ಹಾಗಿಲ್ಲ, ಯೋಗಿಗಳು ಯಾವುದೋ ಒಂದು ವಸ್ತುವಿನಲ್ಲಿ ಏಕಾಗ್ರ ಮಾಡ್ತಾರೆ. ಭಕ್ತರೇನು ಮಾಡ್ತಾರೆ, ಯಾವ ಭಗವಂತನನ್ನು ಪ್ರೀತಿ ಮಾಡ್ತೀವೋ ಅವರೆಲ್ಲರೂ ಸಿ, ಯಾವ ವ್ಯಕ್ತಿಯನ್ನೇ ನೋಡು, ಈ ವ್ಯಕ್ತಿಯನ್ನೇ ನೋಡುವಾಗ ವ್ಯಕ್ತಿಗೆ ಹಿಂದೆ ಇದ್ದಾನೆ ಪರಮಾತ್ಮ ಎಂದು ನೋಡಬೇಕು. ಈ ವ್ಯಕ್ತಿ ತೋರ್ತಾ ಇದ್ದಾನೆ ನಾಟಕ ಹಾಗೆ, ನಾಟಕದಲ್ಲಿ ಪಾತ್ರ, ಈ ಪಾತ್ರ ಹಿಂದೆ ನಟ ಇರುತ್ತಾನೆ ನೋಡಿ. ಯಾವುದೇ ನಾಟಕದಲ್ಲಿ ಪಾತ್ರ ನೋಡಿದಾಗ ಪಾತ್ರಕ್ಕೆ ಹಿಂದೆ ನಟ ಇರುತ್ತಾನ ಅಲ್ವಾ? ಹಾಗೆ ಈ ಪ್ರತಿಯೊಬ್ಬ ವ್ಯಕ್ತಿಗೆ ಹಿಂದೆ ಇದ್ದಾನಲ್ಲ, ಅವರ ಮೇಲೆ ನಾವು ಪ್ರೀತಿ ಮಾಡಿಕೊಳ್ಳಬೇಕು. ಯಾರೇ ಬರಲಿ, ಅವರು ಎಷ್ಟು ದುಷ್ಟ ಪಾಪಾತ್ಮ ಏನೇ ಇರಲಿ, ಇವನ ಹಿಂದೆ ಇದ್ದಾನೆ, ಅವರ ಮೇಲೆ ಪ್ರೀತಿ. ಅವರು ಮಾತ್ರ ನಮ್ಮವರು, ಅವರು ಮಾತ್ರ ನಮ್ಮವರೇ, ನಮ್ಮ ಪ್ರೀತಿ ಜನರೇ, ಪ್ರೀತಿಸತಕ್ಕವರೇ. ಈ ಮನುಷ್ಯ ಯಾರೇ ಇರಲಿ, ವಿಲನ್ ಇರಬಹುದು, ಸಿನಿಮಾ ನಟನದಲ್ಲಿ ವಿಲನೇ ಇರಲಿ, ವಿಲನಿಗೆ ಹಿಂದೆ ಒಬ್ಬ ವ್ಯಕ್ತಿ ಇರುತ್ತಾನೆ. ಹಾಗೆ ಇವರು ಯಾರೇ ಎಷ್ಟು ದುಷ್ಟರು, ಪಾಪಾತ್ಮರು, ಕ್ರೂರವಾದರು, ಟೆರರಿಸ್ಟ್ಗಳು ಇರಲಿ, ಮುಸ್ಲಿಮರು, ಕ್ರಿಸ್ತು ಜನರು, ಕಮ್ಯುನಿಸ್ಟ್ಗಳು ಯಾರೇ ಇರಲಿ, ಅವರ ಹಿಂದೆ ಇದ್ದಾನಲ್ಲ ಅವನು ಪರಮಾತ್ಮ, ಅವರು ನಮ್ಮವರೇ. ನಮ್ಮ ಹೃದಯಕ್ಕೆ ಬೇಕಾಗಿರುವಂಥ ಸಚ್ಚಿದಾನಂದ ಸ್ವರೂಪ ಪರಮಾತ್ಮ, ಅವರ ಮೇಲೆ ಪ್ರೀತಿ ಬಿಡಬಾರದು. ಈ ಪಾತ್ರವನ್ನು ನೀವು ಎಷ್ಟೇ ಬಯ್ಯಬಹುದು, ಈ ಪಾತ್ರ ಹಿಂದೆ ಇದ್ದಾನಲ್ಲ ಅವರ ಮೇಲೆ ಪ್ರೀತಿ ಇರಬೇಕು, ಬಯ್ಯಬಾರದು. ಏಕೆಂದರೆ ನೀವು ಬಯ್ಯತಕ್ಕವನಲ್ಲ, ಅವನು ಪ್ರೀತಿಸತಕ್ಕವನೇ. ಈ ಮೇಲಿನ ಪದರ ಇದೆಲ್ಲ ಈಗ ಇದೇ ಪಾಪ. ಈ ದುಷ್ಟರು, ಕೆಟ್ಟವರು, ಸಮಾಜದಲ್ಲಿ ಇರುವಂಥ ಪಾಪಾತ್ಮರು, ಅಸುರರಲ್ಲ, ಅತ್ಯಂತ ಅಸುರ ರಾಕ್ಷಸನಿರಲಿ, ಅವರ ಅಂತರಾತ್ಮ ಇದ್ದಾನೆ ನೋಡಿ. ಅದು ಇವನಿಗೂ ಗೊತ್ತಿಲ್ಲ, ರಾವಣನಿಗೆ, ಕಂಸನಿಗೆ, ದುರ್ಯೋಧನನಿಗೆ ಗೊತ್ತಿಲ್ಲ. ತಮ್ಮ ಅಂತರಾತ್ಮ ಪರಮಾತ್ಮ ಇದ್ದಾನೆ, ಆ ಪದರ ಮುಚ್ಚಿ ಈ ಮೇಲಿನ ರೂಪದಲ್ಲೇ ಈ ಅಸುರ ಇದ್ದಾನೆ, ಒಳಗೆ ಅದೇ ಪರಮಾತ್ಮ ಇದ್ದಾನೆ. ಅದು ಅವರಿಗೂ ಗೊತ್ತಿಲ್ಲ, ನಾವು ಗೊತ್ತು ಮಾಡಿಕೊಳ್ಳಬೇಕು. ಅವರಿಗೂ ಗೊತ್ತಿಲ್ಲ, ನಾವು ಆ ಹಿಂದಿಂದು ನೋಡಿ ಅದು ನೋಡ್ಕೋ. ನಿಮ್ಮ ಮನಸ್ಸಿಗೂ ಎಷ್ಟು ದುಷ್ಟನನ್ನು ನೋಡಿದ್ದರು, ಇವರನ್ನು ಎಷ್ಟು ಬೈದರೂ, ಅವರ ಹಿಂದೆ ಇದ್ದಾನೆ ನೋಡಿ. ಅವನು ಮಾತ್ರ ಸಿನಿಮಾಕ್ಕೆ ಹಿಂದೆ ಒಂದು ಏನಿರುತ್ತದೆ, ಕರ್ಟೇನ್, ಪರದೆ ಹೇಳ್ತದೆ, ಸಿನಿಮಾಕ್ಕೆ ಹಿಂದೆ ಪರದೆ ಇರುತ್ತದೆ ನೋಡಿ, ಆ ಪರದೆ ಪರಮಾತ್ಮ ಅಲ್ಲವೇ, ಪರದ ಆತ್ಮ ಅಲ್ಲವೇ, ಪರದೇ ಆತ್ಮ. ಆ ಪರದೇ ಆತ್ಮ ಮಾತ್ರ ಪರಮಾತ್ಮ. ಈಗ ಮೇಲಿನದು ಎಷ್ಟೇ ದುಷ್ಟರಿರಲಿ, ನೀವು ಎಷ್ಟೇ ಬಯ್ಯಬಹುದು, ಜಗಳ ಮಾಡಬಹುದು, ಹೊಡೆಯಬಹುದು, ಏನೇ ಮಾಡಲಿ, ಆದರೆ ಹಿಂದಿಂದು ಮಾತ್ರ ಸಚ್ಚಿದಾನಂದ ಸ್ವರೂಪ, ಅತ್ಯಂತ ಪ್ರೀತಿ, ಆನಂದ ಸ್ವರೂಪ, ಎಲ್ಲರನ್ನ ಮೇಲೆ ದಯ ಇದೆ, ಕರುಣ ಇದೆ, ಆನಂದವಾಗಿದ್ದಾನೆ, ಅವರನ್ನು ಮಾತ್ರ ಮರೆಯಬಾರದು. ಎಷ್ಟು ದುಷ್ಟರಾಗಲಿ ಆ ಹಿಂದಿಂದು ನೋಡ್ಕೊಳ್ತಾ ಇರಬೇಕು. ನಾವು ವಿಮರ್ಶೆ ಮಾಡುವುದು, ಖಂಡನ ಮಾಡುವುದು, ನಿಂದೆ ಮಾಡುವುದು ಈ ಮೇಲಿನ ನಾಟಕದ ಪಾತ್ರಕ್ಕೆ, ಒಳಗಿನ ಪರಮಾತ್ಮಕ್ಕಲ್ಲ. ಏಕೆ, ಪರಮಾತ್ಮ ಎಲ್ಲರವನು, ನಿಮ್ಮಲ್ಲಿದ್ದಾನೆ, ಅವರಲ್ಲಿದ್ದಾನೆ, ಎಲ್ಲರಲ್ಲಿ ಇದ್ದಾನೆ, ಸರ್ವಾಭೂತಿ ಪರಮೇಶ್ವರ. ಆದ್ದರಿಂದ ಭಕ್ತರಿಗೆ ಏಕಾಗ್ರವಾಗಬೇಕಾದರೆ, ಪ್ರೀತಿ ಇಟ್ಕೊಳ್ಳಬೇಕಾದರೆ ಸಮರಸ ಬೇಕು ಎಂದು ಹೇಳಿದ್ದರು. ಸಮರಸ ಅಂದರೆ ಏನು, ಉಪ್ಪು ನೀರಿನಲ್ಲಿ ಹಾಕಿದ್ದರೆ ಹೇಗಾಗ್ತದೋ ಅದರಲ್ಲೇ ಸೇರಿಕೊಂಡು. ಅದರಿಂದ ಇನ್ನೊಬ್ಬರು, ನಾವು ಎಲ್ಲರಲ್ಲಿ ಪರಮಾತ್ಮ ಇದ್ದಾನೆ, ಅಹಂ ಬ್ರಹ್ಮಾಸ್ಮಿ, ಎಲ್ಲರೂ ನಾನೇ, ಎಲ್ಲರ ಜೊತೆಗೆ ಪ್ರೇಮ ಅಂದರೆ, ಈ ವಿಲನನ್ನು, ದುಷ್ಟರನ್ನು ಹೇಗೆ ಪ್ರೀತಿ ಮಾಡೋಕ್ಕಾಗ್ತದೆ? ನೀವು ವಿಲನನ್ನು ಪ್ರೀತಿ ಮಾಡಬೇಡಿ. ವಿಲನನ್ನು ಪ್ರೀತಿ ಮಾಡುವಂದರೆ ಹಿಂದೂಗಳ ಬುದ್ಧಿ ಬರುತ್ತದೆ. ಹಿಂದೂಗಳಿದ್ದಾರೆ ನೋಡಿ, ವಿಲನನ್ನೇ ಪ್ರೀತಿ ಮಾಡ್ತಾರೆ.
ಮೂರ್ಖ ಜನರಿಗೆ ವ್ಯಾವಹಾರಿಕ ದೃಷ್ಟಿ ಪಾರಮಾರ್ಥಿಕ ದೃಷ್ಟಿ ಗೊತ್ತಾಗದಡಿದು ಓನ್ಲಿ ದೊಡ್ಡ ಹಿಂದೂಗಳ ಪಾಪ ಏನಂದರೆ ಸಮಷ್ಟಿ ದೃಷ್ಟಿ ಒಂದಿಲ್ಲ. ಇನ್ನೊಂದು ಎರಡನೇದ ತಪ್ಪೇನೆಂದರೆ ಹಿಂದೂಗಳ ತಪ್ಪು, ಸಾವಿರ ವರ್ಷದಿಂದ ಇದೇ ತಪ್ಪು ನಡೆಯುತ್ತಾ ಇದೆ. ಒಂದು ಸಮಷ್ಟಿ ಧರ್ಮ ವ್ಯಷ್ಟಿ ಧರ್ಮ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ವ್ಯಷ್ಟಿ ಧರ್ಮ ತಿಳ್ಕೊಂಡರು ಸಮಷ್ಟಿ ಧರ್ಮ ಬಿಟ್ಟರು. ಎರಡನೇದೇನೆಂದರೆ ಪಾರಮಾರ್ಥಿಕ ಸತ್ತ ವ್ಯಾವಹಾರಿಕ ಸತ್ತ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ನೀವು ದುಷ್ಟ ಜನರ ಜೊತೆಗೆ ಶಿಕ್ಷೆ ಕೊಡು, ಅವರಿಗೆ ಶಿಕ್ಷೆ ಕೊಡು, ಬೈಯು, ವಿಮರ್ಶೆ ಮಾಡು, ಅವರನ್ನು ಶತ್ರುಗಳಾಗಿಟ್ಕೋ, ಜಗಳ ಮಾಡು. ಬಟ್ ಆ ಜಗಳ ಮಾಡುವ ರೂಪದ ಹಿಂದೆ ಇದೆ ನೋಡಿ ಪರಮಾತ್ಮ. ನೀವು ಪ್ರೀತಿಯಿಂದ ಇರಬೇಕು, ಭಕ್ತಿ ನೋಡಬೇಕು, ಎಲ್ಲರಲ್ಲಿ ಪ್ರೀತಿ ಮಾಡಬೇಕು, ಯಾರ ಮೇಲೆ ದ್ವೇಷ ಮಾಡಬಾರದು ಅಂದರೆ ಅರ್ಥವೇನು? ವಿಲನಿಕಿ ಹಿಂದೆ ಬ್ಯಾಕ್ಗ್ರೌಂಡಿನಲ್ಲಿ ಅದೇ ಪರಮಾತ್ಮ ಇದ್ದಾನೆ. ಅವರ ಜೊತೆಗೆ ನೀವು ಪೂರ್ತಿ ಏಕಾಗ್ರವಾಗಿ ತನ್ನನ್ನು ತಾನು ಮೈಮರೆತು ಹೋಗಬೇಕು, ಶರಣಾಗತಿ ಆಗಬೇಕು. ವಿಲನ್ ಆಗಿದ್ದರೂ ವಿಲನ್ಗೆ ಶರಣು ಹೊಕ್ಕಬೇಡ, ವಿಲನಲ್ಲಿ ಪ್ರೀತಿ ಮಾಡಬೇಡ. ವಿಲನಿನ ಅಂತರಾತ್ಮ ಇದೆ ನೋಡಿ, ಹಾಗೂ ಅಲ್ಲಿ ಪ್ರೀತಿ ಇರಲಿ. ಅದು ನೋಡಿದ್ದರೆ ನನ್ನನ್ನು ನಾನೇ ಮರ್ತು ಹೋಗ್ತೀನಿ, ಒಂದೇ ಆಗಿಬಿಡ್ತೀನಿ. ನೋಡಿ, ತನ್ನನ್ನು ತಾನು ಮರ್ತು ಹೋಗಿ ಶರಣಾಗತಿ ವಿಲನ್ ಮಾಡೋಕ್ಕಾಗುತ್ತದೆ? ಒಂದು ಟೆರರಿಸ್ಟ್ಗೆ ಶರಣು ಹೊಕ್ಕಕ್ಕಾಗ್ತದೆ? ಅಂದರೆ ಇವನ್ ಈ ಬಾಹ್ಯ ರೂಪವು ಲೀಲಾರೂಪ ಅಷ್ಟೇ, ಲೌಕಿಕ ರೂಪ, ಪ್ರಾಕೃತಿಕ ರೂಪ ಹಿಂದೆ ಇದೆ ನೋಡಿ, ಅದು ಸಾಕ್ಷಾತ್ತು ಪರಮಾತ್ಮ. ಅದು ನೋಡಿಕೊಂಡರೆ ನಮ್ಮನ್ನು ನಾವು ಮರೆತು ಹೋಗಿ ಅದರ ಒಟ್ಟಾಗಿ ಬಿಡ್ತೀವಿ. ಅದು ಪರಮಾತ್ಮ ಹಂತ, ಪಾರಮಾರ್ಥಿಕ ಹಂತ ಬೇರೆ, ಈ ವ್ಯಾವಹಾರಿಕ ದೃಷ್ಟಿ ನಾಟಕ ನಾಟಕ ಹಂತ ಬೇರೆ. ನಾವು ಈ ಪಾರಮಾರ್ಥಿಕ ದೃಷ್ಟಿ ವ್ಯಾವಹಾರಿಕ ದೃಷ್ಟಿ ಅವತಾರ ಪುರುಷರು ಗೊಂದಳ ಮಾಡಿಬಿಟ್ಟರು. ಏಕೆಂದರೆ 20ನೇ ಶತಮಾನಗಳು ಅವತಾರ ಪುರುಷರು ಬರಲಿ ಜೋಪಾನವಾಗಿರಬೇಕು, ಶಾಸ್ತ್ರ ದೃಷ್ಟಿ ಇಟ್ಕೊಂಡು ಕಲಿಯು. ಅದಕ್ಕೋಸ್ಕರ ಪೌರುಷೇಯ ಪ್ರಮಾಣ ಅವತಾರ ಬಂದರು ಪಕ್ಕಕ್ಕಿಡು. ನಮ್ಮ ಜನರೇ ಹೇಳಿದ್ದಾರಪ್ಪ, ಬುದ್ಧನ ಉಪದೇಶ, ಅವರು ಸಾಕ್ಷಾತ್ ವಿಷ್ಣುಮೂರ್ತಿ ಅವತಾರವಾಗಿದ್ದರೂ ಪಕ್ಕಕ್ಕಿಡು. ಪಕ್ಕಕ್ಕಿಟ್ಟು ವಿಷ್ಣುಮೂರ್ತಿಗೆ ಪಕ್ಕಕ್ಕೂ ಪರವಾಗಿಲ್ಲ, ಪಕ್ಕಕ್ಕಿಡುವುದಕ್ಕೆ ವಿಷ್ಣುಮೂರ್ತಿ ಬಂದ, ಪರವಾಗಿಲ್ಲ ಇಡು. ಭಗವಂತನಿಗಿಂತ ಗುರು ದೊಡ್ಡ, ಗುರುವಿಗಿಂತ ಶಾಸ್ತ್ರ ದೊಡ್ಡ ಅಲ್ಲವೇ? ಈ ಗುರುಗಳು 20ನೇ ಶತಮಾನ ಗುರುಗಳು ವ್ಯಷ್ಟಿಧರ್ಮ ಸಮಷ್ಟಿಧರ್ಮ ಹಾಳು ಮಾಡಿಬಿಟ್ಟರು. ವ್ಯಷ್ಟಿಧರ್ಮ ಹೇಳಿ ಸಮಷ್ಟಿಧರ್ಮ ಬಿಟ್ಟರು. ಪಾರಮಾರ್ಥಿಕ ದೃಷ್ಟಿ ವ್ಯಾವಹಾರಿಕ ದೃಷ್ಟಿ ಗೊಂದಲ ಮಾಡಿಬಿಟ್ಟು ವಿಲನ್ಗಳನ್ನೆಲ್ಲ ಅವತಾರ ಪುರುಷರು ಮಾಡಿಬಿಟ್ಟರು. ಏಸೊಂದು ಅವತಾರನಂತೆ, ಎಲ್ಲ ಮತಗಳು ಸಮಾನ ಅಂತೆ. ಈಗ ಈ ವ್ಯಾವಹಾರಿಕ ದೃಷ್ಟಿ ಪಾರಮಾರ್ಥಿಕ ದೃಷ್ಟಿ ಗೊಂದಲ ಮಾಡಿಬಿಟ್ಟರು. ಈಗ ಇದು ನಿಜವಾದ ಕಲಿಯುಗ. ವ್ಯಾವಹಾರಿಕ ದೃಷ್ಟಿಯಲ್ಲಿ ಧರ್ಮಾಧರ್ಮ ದೃಷ್ಟಿ ಇರಲಿ, ಸಜ್ಜನ ದುರ್ಜನ ಇರಲಿ, ಒಳ್ಳೆಯದು ಕೆಟ್ಟದಿರಲಿ, ಆದರೆ ಪಾರಮಾರ್ಥಿಕ ದೃಷ್ಟಿಯಲ್ಲಿ ಈ ಒಳ್ಳೆಯದು ಕೆಟ್ಟದು ಎರಡು ದಾಟಿ ಹೋಗಿರುವ ಪರಮಾತ್ಮದಲ್ಲಿ ಎಲ್ಲವೂ ನಿತ್ಯಶುದ್ಧ, ಅಲ್ಲಿ ಯಾವುದು ಕೆಟ್ಟದಿಲ್ಲ. ಅತ್ಯಂತ ಪವಿತ್ರವಾಗಿ, ಪರಮ ಪವಿತ್ರವಾಗಿ, ದಿವ್ಯವಾಗಿ, ಆನಂದ ಸ್ವರೂಪವಾಗಿ ಪ್ರೀತಿಸತಕ್ಕದೇ ಇದೆ. ಎಲ್ಲರೂ ಅದರಲ್ಲಿ ಮುಳುಗಿ ಹೋಗ್ತಾರೆ. ಅದನ್ನು ಈವನ್ ವಿಲನಿಗೆ ಬ್ಯಾಕ್ಗ್ರೌಂಡ್ ಆಗಿ ಪಾತ್ರಕ್ಕೆ ಹಿಂದೆ ಇದ್ದಾನಲ್ಲ, ಅವರನ್ನು ನೋಡಿದ್ದರೆ ಇಷ್ಟು ಪಾತ್ರನನ್ನು ನಿಂದೆ ದ್ವೇಷ ಮಾಡಿರುವವನು, ಜಗಳ ಮಾಡಿರುವವನು, ಅದು ನೋಡಿಕೊಂಡರೆ ಹೃದಯವು ಕರಗಿ ಹೋಗಿ ಕೋಮಲವಾಗಿ ಶರಣಾಗತನಾಗಿ ತನ್ನನ್ನು ತಾನೇ ಮರೆತು ಹೋಗ್ತಾನೆ. ಅಲ್ಲೇ ನೋಡಿ, ಈ ವ್ಯಾವಹಾರಿಕ ಪಾರಮಾರ್ಥಿಕ ದೃಷ್ಟಿ ಮಿಕ್ಸಪ್ ಮಾಡಿಬಿಟ್ಟು ಗೊಂದಲ ಮಾಡಿಬಿಟ್ಟರು, ಭಯಂಕರ ಗೊಂದಲ. ಆದ್ದರಿಂದ ವಿಲನ್ಗೆ ಅನುಕೂಲ, ಸಜ್ಜನರಿಗೆ ಪ್ರತಿಕೂಲ. ಸಜ್ಜನರು ನರಳಿ ಹೋಗ್ತಾ ಇದ್ದರೆ ಅಬ್ಬಾ 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 ಎಷ್ಟು ನರಳಿ ಹೋಗ್ತಾ ಇದ್ದಾರೆ. ಹೃದಯವಿರುವವರಿಗೆ ಕರಗಬೇಕು. ಹಿಂದೂಗಳಷ್ಟು ಕಲ್ಲುಗಳು ಯಾರೂ ಇಲ್ಲ, ಕಲ್ಲುಗಳು ಯಾರೂ ಇಲ್ಲ. ಹಿಂದೂಗಳು ದಯಾಲು ಅನ್ಕೊಂಡಾರ? ಆ ಟೆರರಿಸ್ಟ್ಗಳು ಎಷ್ಟು ಕ್ರೂರರೋ ಹಿಂದೂಗಳು ಅಷ್ಟೇ ಕ್ರೂರ. ಟೆರರಿಸ್ಟ್ಗಳು ಎಷ್ಟು ಕ್ರೂರರೋ, ಐ ರಿಪೀಟ್ ದಿಸ್ ಸೆಂಟೆನ್ಸ್, ನೋಟ್ ಇಟ್, ನೋಟ್ ಮಾಡಿಕೊಂಡು. ಟೆರರಿಸ್ಟ್ಗಳು, ಈ ಟೆರರಿಸ್ಟ್ ಮತಗಳು ಎಷ್ಟು ಕ್ರೂರರೋ ಹಿಂದೂಗಳು ಅಷ್ಟೇ ಕ್ರೂರರು. ಕಲ್ಲುಗಳಾಗಿಬಿಟ್ಟರು. ಏಕೆ? ವ್ಯಾವಹಾರಿಕ ಪಾರಮಾರ್ಥಿಕ ಸತ್ತ ಗೊಂದಲ ಆಗಿಬಿಟ್ಟಿತು. ಇವರ ಸಜ್ಜನರು ಧರ್ಮಾತ್ಮರು ನರಳಿ ಹೋಗುತ್ತಿದ್ದರೂ ನಿಮಗೆ ದುರ್ಜನರಲ್ಲಿ ಪರಮಾತ್ಮ ಕಂಡು ಬರ್ತಾ ಇದ್ದಾನೆ, ಸಜ್ಜನರಲ್ಲಿ ಕಂಡು ಬರ್ತಾ ಇಲ್ಲ. ಸಜ್ಜನರಲ್ಲಿ ಪರಮಾತ್ಮ ಕಂಡು ಬರ್ತಾ ಇಲ್ಲ, ಯೇಸುನಲ್ಲಿ ಕಂಡು ಬರ್ತಾ ಇದ್ದಾರೆ ಪರಮಾತ್ಮ. ಪ್ರವಾದಿಯಲ್ಲಿ ನಿಮಗೆ ಪರಮಾತ್ಮನ ಅವತಾರವಾಗಿ ಕಂಡು ಬರ್ತಾ ಇದ್ದಾನೆ. ನಮ್ಮ ಹಿಂದೂವಲ್ಲಿ ಪರಮಾತ್ಮ ಕಂಡು ಬರಲ್ಲ ಅಲ್ಲವೇ? ಶಂಕರಾಚಾರ್ಯರಲ್ಲಿ ತಪ್ಪು ಕಂಡು ಬರುತ್ತದೆ, ಯೇಸು ಮಹನೀಯರಾಗಿ ಕಂಡು ಬರ್ತಾರೆ ಅಲ್ಲವೇ? ಇದನ್ನು ಏನು ಹೇಳಬೇಕು? ಇದು ಹುಚ್ಚು ಅಲ್ಲದಿದ್ದರೆ ಏನಾದರೂ ಅರ್ಥ ಇದೆ? ಒಬ್ಬರು ಯಾರೋ ಹೇಳಿದ್ದಾರೆ ನನಗೆ, ನೀವು ಮನಸ್ಸು ಶುದ್ಧವಾಗಿಲ್ಲದಿದ್ದರೆ,
ನೀವು ಕೃಷ್ಣ ರಾಮ ರಾಮ ಕೃಷ್ಣ ಕೃಷ್ಣ ನಿಮ್ಮ ಇಷ್ಟದೇವತೆ ಯಾರು? ರಾಮಕೃಷ್ಣ ಶಿವ. ನೀವು ರಾಮ 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 ಎಂದು ಮಾಡುತ್ತಾ ಇದ್ದರೆ, ನಿಮ್ಮ ಮನಸ್ಸಿನಲ್ಲಿ ದೋಷವಿದ್ದರೆ, ಪಾಪಬಲವಿದ್ದರೆ, ಶುದ್ಧವಾಗದಿದ್ದರೆ, ಯಾರೋ ಪಕ್ಕಕ್ಕಿರುವ ಪಿಶಾಚ ರಾಮನ ಹೆಸರು ಹಾಕ್ಕೊಂಡು ರಾಮನ ರೂಪ ಹಾಕ್ಕೊಂಡು ಬಂದು ದರ್ಶನ ಕೊಡ್ತಾನೆ ನಿಮಗೆ, ಗೊತ್ತಾ? ಪಿಶಾಚ ಇಲ್ಲಿ ಯಾರೋ ಇರುತ್ತಾರೆ, ಭೂತಪ್ರೇತ ಪಿಶಾಚಗಳು. ಭೂತಪ್ರೇತ ಪಿಶಾಚಗಳು ರಾಮನ ವೇಷ ಹಾಕ್ಕೊಂಡು ನಿಮಗೆ ದರ್ಶನ ಕೊಡ್ತಾನೆ. ನೀವು ಅನ್ಕೊಂಡು ಬೋ ರಾಮಚಂದ್ರನ ದರ್ಶನವಾಯ್ತು, ಆಹಾ ಈಗ ನಾನು ಭಕ್ತನಾದೆ ಭಕ್ತನಾದೆ ಭಕ್ತನಾಗಿ, ಪಿಶಾಚಗಳು ಭಗವಂತನ ಹೆಸರು ಹಾಕ್ಕೊಂಡು ಬರ್ತವೆ. ಈ ಎರಡು ಮತಗಳು ಅದೇ ಪಿಶಾಚವೇ ಭಗವಂತನ ಹೆಸರು ಹಾಕ್ಕೊಂಡು ಬಂದಿದೆ, ಅದೇ ಖಂಡಿತವಾಗಿ ಕಂಡು ಬರ್ತಾ ಇದೆ. ಇವರು ತನ್ನ ಪಿಶಾಚ ಗುಣ ಇದೇ ಹೆಸರು ಭಗವಂತಂದಿದೆ. ಗೊಂದಲ ಯಾರಿಗೂ ಅರ್ಥವಾಗ್ತಾ ಇಲ್ಲ, ಅವತಾರ ಪುರುಷರಿಗೆ ಅರ್ಥವಾಗ್ತಾ ಇಲ್ಲ, ಅವತಾರ ಪುರುಷರಿಗೆ ಅರ್ಥವಾಗ್ತಾ ಇಲ್ಲ. ಐ ರಿಪೀಟ್ ಇಟ್. ಏಕೆ ಯೇಸು ನೀನು ದರ್ಶನ ಮಾಡಿಕೊಂಡೆ ಅಂದರೆ ಏನಾಯ್ತಪ್ಪ, ಗೊಂದಲ ಆಯ್ತಾ? ಅಸುರನೇ ನಿಮಗೆ ಭಗವಂತನಾಗಿ ದರ್ಶನ ಕೊಟ್ಟನ? ಆಯಿತು, ಇನ್ನೇನು, ಮುಗೀತು. ಅಸುರ ಪಿಶಾಚವೇ, ಭೂತಪೇತ ಪಿಶಾಚಗಳು ನಿಮಗೆ ಭಗವಂತನ ರೂಪ ಹಾಕ್ಕೊಂಡು ದರ್ಶನ ಕೊಟ್ಟರು. ಓ, ನಾನು ದರ್ಶನ ಮಾಡಿಕೊಂಡೆ, ನನ್ನಲ್ಲೇ ಸೇರಿಕೊಂಡ ಎಂದು ಹೇಳಿಬಿಟ್ಟು ಹುಚ್ಚುಗಳಿಗೆ ಹೀಗೆ ಆಗುತ್ತೆ. ಅವರು ಹುಚ್ಚಾಗಬಹುದು, ನಮಗೇನು ಬುದ್ಧಿ ಹೋಯಿತು ಇಡೀ ಭಾರತ ದೇಶಕ್ಕೆ? ಶಾಸ್ತ್ರ ಓದಿದವರಿಗೇನಾಯಿತು? ಇವರು ಅದೇ ಹುಚ್ಚಾಗಬೇಕಾ? ಆದ್ದರಿಂದ ಜೋಪಾನವಾಗಿಟ್ಕೊಂಡು ಇಲ್ಲಿ ನೋಡಿ, ಸರ್ವಾಭೂತಿ ಪರಮೇಶ್ವರ ಇದು ಇದಿಟ್ಬೇಕು. ನಾವು ಮನುಷ್ಯರನ್ನು, ಕೆಟ್ಟವರು, ದುರ್ಜನರು, ಪಾಪಾತ್ಮರನ್ನು ನಿಂದೆ ಮಾಡಬೇಕು, ದೂರವಾಗಿಡಬೇಕು, ಶಿಕ್ಷೆ ಕೊಡಬೇಕಂದರೆ ಅವರ ಹಿಂದಿನ ಪರಮಾತ್ಮ ಇದ್ದಾನೆ, ಅವರಿಗೂ ಗೊತ್ತಿಲ್ಲ. ಅವರನ್ನು ಒಂದು ಬೊಂಬೆ, ಏನು ಹೇಳ್ತಾರೆ, ಏನು ಬೊಂಬೆ, ಕೀಲು ಬೊಂಬೆನ, ಮರ ಬೊಂಬೆನ, ತೋಳು ಬೊಂಬೆನ, ತೊಗಳು ಬೊಂಬೆ, ತೊಗಳು ಬೊಂಬೆ ಮಾಡಿ ಆಟಾಡಿಸ್ತಾ ಇದ್ದಾನೆ. ಹಿಂದೆ ಇದು ನೋಡಿ ಕೈ, ಅದು ಭಗವಂತ, ಅದು ಮಾತ್ರ ಅತ್ಯಂತ ಪ್ರೀತಿಪಾತ್ರ, ಅದನ್ನು ಯಾರು ಮರೆಯಬಾರದು. ಅತ್ಯಂತ ದುರ್ಜನರಿಗೆ ಹಿಂದೆನೂ ಅದೇ ಭಗವಂತ ಇದ್ದಾನೆ, ಅದು ಯಾವಾಗಲೂ ಮರೆಯಬಾರದು. ದ್ವೇಷ, ನಮ್ಮ ದ್ವೇಷ, ಇವರ ಮೇಲೆ ಕೋಪ, ಆ ಭಗವಂತನ ಮೇಲೆ ಹೋಗಬಾರದು, ಭಗವಂತನ ಮೇಲೆ ಹೋಗಬಾರದು. ಏಕೆ? ಆ ಭಗವಂತನ ದಯದಿಂದಲೇ ನಮಗೆಲ್ಲ ನಡೆಯುತ್ತಾ ಇದೆ. ಈ ಬಾಯಿ, ಇಂದ್ರಿಯ, ಮನಸ್ಸುಗಳು, ನಾವು, ನಮ್ಮ ಶಕ್ತಿ ಎಲ್ಲ ಭಗವಂತನ. ಆ ಭಗವಂತನನ್ನು, ಈ ವಿಲನನ್ನು ಗೊಂದಲ ಮಾಡುವುದರಿಂದ ನಮಗೆ ಶಾಪ ಬಂತು. ಗೊಂದಲ ಮಾಡಿಬಿಟ್ಟಿದ್ದೀವಿ, ಮಿಕ್ಸ್ ಮಾಡುವುದರಿಂದ ಅದೇ ಭಗವಂತ ನಮಗೆ ವಿಲನ್ ಆಗಿಬಿಟ್ಟ. ವಿಲನನ್ನು ಭಗವಂತ ಮಾಡಿಬಿಟ್ರೆ ಭಗವಂತ ವಿಲನ್ ಆಗಿಬಿಡ್ತಾನೆ ಅಲ್ಲವೇ? ಈ ದುಷ್ಟರನ್ನೇ ಭಗವಂತನಾಗಿ ನೋಡಿದ್ದರೆ, ಯೇಸನ್ನು ಭಗವಂತ ನೋಡಿದ್ದರೆ ಭಗವಂತ ವಿಲನ್ ಆಗಿಬಿಡ್ತಾನೆ. ಮರ ಅದೇ ಆಯಿತು ನಮ್ಮ ಗತಿ ಅಲ್ಲವೇ? ಪ್ರವಾದಿ ಭಗವಂತ ಆಗಿಬಿಟ್ರೆ ಭಗವಂತನನ್ನು ಪ್ರವಾದಿ ಆಗಿಬಿಡ್ತಾನೆ. ಪ್ರವಾದಿ ಅಂದರೆ ನಿಮ್ಮನ್ನು ಸಾಯಿಸಬೇಕು ಅಂತ ಅರ್ಥ, ಅದೇ ಅರ್ಥ. ಹಿಂದೂಗಳ ಮಂದಿರ ಒಡೆದು ಹಾಕಬೇಕು, ನಿಮ್ಮನ್ನು ಸಾಯಿಸಬೇಕೆಂದ, ಅದೇ ಆಗಿಬಿಡ್ತವೆ. ಆದ್ದರಿಂದ ಭಗವಂತನ ಶುದ್ಧ ಸ್ವರೂಪ ಸರ್ವಾಭೂತಿ, ಇಲ್ಲಿ ಹೇಳಿದ್ರೆ ಸರ್ವಾಭೂತಿ ಭಗವದ್ಭಾವ ಪಾಹಿಣಿ ಹೇಚ್ಕರೆ. ಸರ್ವಾಭೂತಿ ಭಗವಂತ, ಎಲ್ಲರಲ್ಲಿ ಭಗವಂತ ಇದ್ದನೆ, ಅದು ನೆನಪಿಟ್ಟುಕೊಂಡರೆ ಪ್ರೀತಿ ಸಹಜವಾಗುತ್ತದೆ, ಏಕಾಗ್ರತೆ ಬಂದೇ ಬಿಡುತ್ತದೆ. ಈಗ ಏಕಾಗ್ರತೆ ಎಲ್ಲಿ ಹೋಗಬೇಕು? ಯಾರು ಏನೇ ಇರಲಿ, ಎಲ್ಲ ನಾಟಕ ಮೇಲೆ ಪಾತ್ರ, ಮೂಲಕ್ಕೆ ಹೋದರೆ ಅದೇ ಪರಮಾತ್ಮ. ಎಲ್ಲರಿಗೂ ಸಹಜವಾದ ಏಕಾಗ್ರತೆ ಬರುತ್ತದೆ. ಸಹಜ ಪಾಹಣೆ ಹೇಚ್ ಖರೆ ಏಕಾಗ್ರತೆ ಹೆಚ್ಚೆ ಸಾಧನ್, ಇದೇ ನಿಜವಾದ ಏಕಾಗ್ರತಕ್ಕೆ ಸಾಧನ. ಯೋಗಿಗಳು ಮಾಡುವುದು ದೇಶಕಾಲದಲ್ಲಿ ಒಂದು ವಸ್ತು, ಅದೇನು? ದೇಶಬಂಧಶ್ಚಿತ್ತಸ್ಯ ಧಾರಣ. ಯೋಗಸೂತ್ರ ಏನು ಹೇಳ್ತದೆ? ಒಂದಾನೊಂದು ದೇಶ ಮೇಲೆ ಚಿತ್ತವನ್ನು ಹಿಡಿದು ಬಿಡುವುದು, ಇಟ್ಟು ಬಿಡುವುದೇ ದೇಶಬಂಧ ಚಿತ್ತಸ್ಯ ಧಾರಣ. ಅದೇ ಪ್ರತ್ಯಯ ಏಕತಾನತಾ ಧ್ಯಾನಂ. ಒಂದಾನೊಂದು ವಸ್ತು ಮೇಲೆ, ಒಂದಾನೊಂದು ದೇಶ ಮೇಲೆ ವಸ್ತು ಇಟ್ಟು ಮನಸ್ಸನ್ನಿಟ್ಟು ಇಡುವುದು ಧಾರಣ ಆಗುತ್ತದೆ. ಮನಸ್ಸು ಒಂದೇ ಅದೇ ವಿಷಯ ಯೋಚನೆ ಮಾಡುವುದು ಧಾರಣ ಧ್ಯಾನ ಆಗುತ್ತದೆ. ಈಗ ಆ ವೃತ್ತಿಯಲ್ಲೇ ಮುಳುಗಿ ಹೋಗುವುದು ಧ್ಯಾನ. ಆ ವೃತ್ತಿಯು ನಿಂತು ಹೋಗಿಬಿಡುವುದು ಸಮಾಧಿ. ಅಂದರೇನು? ದೇಶಬಂಧ ಇಟ್ಕೊಂಡರು ಒಂದು ಸ್ಥಾನ, ಆ ಸ್ಥಾನದಲ್ಲೇ ಸಮಾಧಿ ಆಗುತ್ತಾ ಇದೆ. ಅದರಿಂದ ಸಮಾಧಿನಿಂದ ಹೊರಗೆ ಬಂದರೆ ಮತ್ತೆ ಪ್ರಪಂಚ ಕಂಡು ಬರ್ತದೆ. ಇಲ್ಲಿ ಇದು ನೋಡಿ, ಸ್ವಾಮೀಜಿ ಹೇಳಿದ್ದು ಇದು ವೇದಾಂತದ ಧ್ಯಾನ, ಇದು ಯೋಗಿಗಳ ಧ್ಯಾನವಲ್ಲ. ಮಹಾರಾಜರು ಹೇಳಿದ್ದು ನೋಡಿ, ಇಲ್ಲಿ ನಾವು ಸರ್ವಾಭೂತಿ ಭಗವದ್ಭಾವ ಎಂದು ಹೇಳಿದ್ದಾರೆ. ಅಂದರೆ ಒಂದಾನೊಂದು ದೇಶ, ಒಂದು ರೂಪ, ಒಂದಿನಲ್ಲಿ ಅಲ್ಲ ಏಕಾಗ್ರತೆ ಮಾಡುವುದು, ಸರ್ವರಲ್ಲಿ ಏಕಾಗ್ರತೆ. ಎಲ್ಲ ರೂಪಗಳಿವೆ, ಎಲ್ಲ ರೂಪಗಳಿಗೆ ಹಿಂದೆ ಸಚ್ಚಿದಾನಂದ ಇದ್ದಾನೆ, ಅಲ್ಲಿ ಏಕಾಗ್ರ ಮಾಡು. ಅದರಿಂದ ವ್ಯಾಪಕ ದೃಷ್ಟಿ ಇರುತ್ತದೆ, ಏಕಾಗ್ರತೆ ಬರುತ್ತದೆ, ಎರಡೂ ಆಗುತ್ತದೆ. ಯೋಗಿಗಳಿಗೆ ಏಕಾಗ್ರತೆ ಬರುತ್ತದೆ, ವ್ಯಾಪಕತೆ ಇರಲ್ಲ.
ಇಲ್ಲಿ ಭಕ್ತರಿಗೆ ಅಥವಾ ವೇದಾಂತದ ಏಕಾಗ್ರತೆಯಲ್ಲಿ ಭಗವಂತನ ಮೇಲೆ ಏಕಾಗ್ರ ಮಾಡು. ಭಗವಂತ ಎಲ್ಲಿದ್ದಾನೆ? ಸರ್ವಭೂತಿ, ಅದು ಮುಖ್ಯ. ಸಮಷ್ಟಿಭಾವ, ಸಮಷ್ಟಿಭಾವ ಇಲ್ಲದಿದ್ದರೆ ಅದು ಯೋಗಿಗಳದಾಗಿಬಿಡ್ತದೆ. ಸರ್ವಭೂತಿ ಭಗವದ್ಭಾವ ಪಾಹಣೆ ಹೇಚ್ ಖರೆ ಏಕಾಗ್ರತೆ ಹೆಚ್ಚೆ ಸಾಧನ. ಸರ್ವ ಠಿಕಾಣಿ ತೋಚ್ ಬರಲೇಲಾ ಹೇ ಅಸೆ ಸಮಜಲಾವರ್, ಅಂದರೆ ಎಲ್ಲ ಕಡೆ ಅವರೇ ತುಂಬಿದ್ದಾರೆ. ಬರಲೇಲಾ ಹೇ ತುಂಬಿದ್ದಾರೆ ಅಂದರೆ ಪ್ರತಿಯೊಂದು ವಸ್ತುವಿನಲ್ಲಿ ಅವನೇ ತುಂಬಿದ್ದಾರೆ. ವಿಭೂತಿ ಹೇಳ್ತಾರೆ ನೋಡಿ, ಭಗವದ್ಗೀತದಲ್ಲಿ 7ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಮತ್ತು 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ರಸೋಹಮಪ್ಸು ಕೌಂತೇಯ, ಅದೇನು ಪ್ರಭಾಸ್ಮಿ ಶಶಿ ಸೂರ್ಯಯೋಹ, ಪ್ರತಿಯೊಂದಿನಲ್ಲಿ ಆ ಒಳಗೆ 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 ಹೊಕ್ಕಿರುವ ಆ ವಿಭೂತಿ ಗುಣ ಮಹಿಮೆ ಇದೆ ನೋಡಿ, ಅದೆಲ್ಲ ನಾನೇ. ಎಲ್ಲೆಲ್ಲಿ ಯಾವ ಯಾವ ವಸ್ತುವಿನಲ್ಲಿ ಒಂದು ವಿಶೇಷ ಕಂಡು ಬರ್ತಾ ಇದೆ ಅದು ನಾನು. ಆ ಭಗವಂತಂದೇ ಅದು ಏನದು ಹೊರಗೆ ಬಂದು ಬಂದು ಕಂಡು ಬರ್ತಾನೆ, ಆಗಾಗ ಆಗಾಗ ಕಂಡು ಬರ್ತಾ ಇರ್ತಾನೆ. ಆ ಪರಮಾತ್ಮನನ್ನು ಮರೆಯಬಾರದು. ಪ್ರತಿಯೊಂದು ವಸ್ತುವಿನಲ್ಲಿ ಯಾವುದೋ ಒಂದು ಗುಣರೂಪದಲ್ಲಿದ್ದಾನೆ, ಕಂಡೇ ಬರ್ತಾನೆ, ಅಲ್ಲಿರ್ತಾನೆ. ಆದ್ದರಿಂದ ಸರ್ವಾಭೂತಿ, ಎಲ್ಲ ಪ್ರಾಣಿಗಳಲ್ಲಿ ಎಲ್ಲ ವಸ್ತುಗಳಲ್ಲಿರುವಂಥ ಪರಮಾತ್ಮ, ಅವರ ಮೇಲೆ ಪ್ರೀತಿ ಇಟ್ಕೊಂಡರೆ ಏಕಾಗ್ರತಾ ಸುಲಭ ಮತ್ತು ವ್ಯಾಪಕತಾ ಸುಲಭ ಎರಡು ಬರುತ್ತದೆ. ಆಣಿ ಜೇತೆ ದ್ವೈತ್, ಜೇತೆ ದ್ವೈತ್ ಗೇಲೆ ತೇತೆ ಆಪೋ ಆಪ್ ಏಕಾಗ್ರತಾ ಆಲೀಚ್, ಅಂದರೆ ಎಲ್ಲಿ ಈ ಈ ಮೇಲೆ ರೂಪ, ಮೇಲೆ ರೂಪ ಬಿಟ್ಟು ಆ ಒಳಹೊಕ್ಕಿರುವ ಪರಮಾತ್ಮ ಮೇಲೆ ದೃಷ್ಟಿ ಇಟ್ಟಿದ್ದೀರೋ ಆ ನಾನು ಅದರಲ್ಲೇ ಸೇರಿಕೊಂಡು ಬಿಡ್ತೀನಿ ಅಲ್ಲವೇ. ಸಮರಸ ಎಂದು ಹೇಳಿದರಲ್ಲ, ಈ ಕಂಡುಬರುವ ಮನುಷ್ಯರನ್ನು ಅಲ್ಲ, ಈ ಮನುಷ್ಯರ ರೂಪವಾಗಿ ತೋರುವ ಹಿಂದೆ ಇದ್ದಾನೆ, ಇವರ ಹಿಂದೆ ಆತ್ಮ ಅಂತರಾತ್ಮ, ಅವನು ಪರಮಾತ್ಮ. ಆ ಅಂತರಾತ್ಮಕ್ಕೆ ಶರಣು ಹೊಕ್ಕಿ ಅವರ ಜೊತೆಗೆ ಒಟ್ಟಾಗಿ ಬಿಡಿ, ದ್ವೈತವು ಹೋಗಿಬಿಡ್ತದೆ. ಸಿ ದ್ವೈತ ಗೇಲ್ಯ, ಅಲ್ಲಿ ದ್ವೈತ ಹೋಗುತ್ತದೆ. ದ್ವೈತ ಅಂದರೆ ನಾನು ಶರಣು ಹೊಕ್ಕಿದ್ದಾಗ ನಾನೆಂಬ ಅಭಿಮಾನ ಕರಗಿ ಹೋದರೆ ಅದರಲ್ಲಿ ನಾನು ಒಂದಾಗಿ ಬಿಡ್ತೀನಿ, ಇದೇ ದ್ವೈತ ಹೋಗುವುದು. ಒಂದಾಗಿ ಬಿಟ್ಟರೆ ಆಪೋ ಆಪ್ ಏಕಾಗ್ರತ ಅಲೀಚ್, ಏಕಾಗ್ರತ ತಾನೇ ಬಂದು ಬಿಡ್ತದೆ. ಆಪೋ ಆಪ್ ಅಂದರೆ ಅಪ್ನೆ ಆಪ್, ತಾನೇ ತಾನು ಬಂದು ಬಿಡ್ತದೆ. ಅಶಿ ಏಕಾಗ್ರತಾ ಸಾಧತೆ ತೀಚ್ ಖರಿ ಸಮಾಧಿ ಹೋಯ್, ಇದೇ ನಿಜವಾದ ಸಮಾಧಿ. ಆ ಯೋಗಿಗಳ ಸಮಾಧಿ ಅಲ್ಲ, ಯೋಗಿಗಳ ಸಮಾಧಿ ವೇದಾಂತಿಗಳ ಸಮಾಧಿ ಮಹಾರಾಜರಿಗೆ ಚೆನ್ನಾಗಿ ಗೊತ್ತು, ಇಲ್ಲಿ ಹೇಳಿದ್ದಾರೆ ನೋಡಿ. ಓಕೆ, ಮನುಷ್ಯ ಅಗ್ದಿ ಎಕ್ಟ ಅಸಲಾಕಿಮ ಏಕಾಂತಾತ್ ಅಸಲಾತರಿ ಆಪಲ್ಯ ಕಲ್ಪನೆಯೇ ತೋ ಅನೇಕ ಮಾಣಸೆ ಆಪಲ್ಯ ಭೂತಿ ಗೋಳಾಕರ್ತೋ. ಮನುಷ್ಯನು ಏಕಾಂತದಲ್ಲಿದ್ದರು, ಒಬ್ಬನಾಗಿದ್ದು ಅದೇ ಭಗವಂತನಲ್ಲಿದ್ದರು. ಸಿ ತಾನು ಇರುವುದು ಏಕಾಂತದಲ್ಲಿದ್ದರೂ ಹೃದಯದಲ್ಲಿ ಸರ್ವವ್ಯಾಪಕ ಪರಮಾತ್ಮನ ಚಿಂತನೆ ನಡೆಯುತ್ತಾ ಇದೆ ನೋಡಿ, ಅದು ವ್ಯತ್ಯಾಸ. ತಾನು ಇರುವುದು ಏಕಾಂತದಲ್ಲಿರಬಹುದು, ಒಬ್ಬನಾಗಿರಬಹುದು ಅಥವಾ ಏಕಾಂತದಲ್ಲಿರಬಹುದು, ಆದರೆ ತನ್ನ ಹೃದಯವು ಯಾವ ಪರಮಾತ್ಮನಲ್ಲಿದೆ? ಎಲ್ಲ ಪ್ರಾಣಿಗಳ ಅಂತರಾತ್ಮನಾಗಿರುವ ಪರಮಾತ್ಮ. ಆದ್ದರಿಂದ ಕಿಮ ಏಕಾಂತ ತಸ್ಲೀತರ್ ಆಪ್ಲ್ಯ ಕಲ್ಪನೆಯೇ ತೋ ಅನೇಕ ಮಾಣಸೆ ಆಪಲ್ಯ ಭೌತಿ, ಅನೇಕವಾಗಿ ನಾನಾ ರೂಪಗಳನ್ನು ನೋಡ್ತಾ ಇದ್ದಾರೆ, ಆದರೆ ಅವರೆಲ್ಲರೂ ನಮಗೆ ಅನೇಕ ರೂಪಗಳಾಗಿದ್ದರೂ ಅವರೆಲ್ಲರೂ ತನ್ನ ಹತ್ತಿರವೇ ತನಗೆ ಬರುತ್ತಾರೆ. ವಿಶೇಷತಃ ವಿದ್ವಾನ್ ಲೋಕಾನ ಕಲ್ಪನಾ ಜಾಸ್ತಸ್ತಾತ್, ನಾವು ಅನೇಕವನ್ನು ಕಲ್ಪನೆ ಮಾಡಿಟ್ಕೊಳ್ತೀವಿ, ಅಂದರೆ ಅನೇಕ ಕಲ್ಪನೆಗಳು ಊಹಗಳು ಏನೇನೋ ಮಾಡ್ತಾ ಇರ್ತೀವಿ. ಈ ಅನೇಕತ ವಿಚ್ಛಿನ್ನ ಮಾಡ್ತದೆ ಮನಸ್ಸಿಗೂ, ಏನಿರ್ತದೆ ಏಕಾಗ್ರತವನ್ನು ಹೇಳಿ ಅನೇಕಾಗ್ರತ ಮಾಡ್ತದೆ. ಸಾಮಾನ್ಯವಾಗಿ ಪಂಡಿತರಿಗೆ ಕಲ್ಪನೆಗಳು ಹೆಚ್ಚು, ಪಂಡಿತರು ತುಂಬ ಯೋಚನೆ ಮಾಡಿ ಅದು ಹೀಗೆ ಇದು ಹೀಗೆ ಇದು ಹೀಗೆ ಪಾಂಡಿತ್ಯ ಅಂದರೆ ತುಂಬ ಕಲ್ಪನೆಗಳು ಮಾಡ್ತಾರೆ. ತೆಮ್ಮ ಕಲ್ಪನಾ ಕರಾಯಿ ಚಿಚಿತ ರೀತಿ, ಅಂದರೆ ಜನರು ಒಬ್ಬರಾಗಿರುವಾಗ ಸುಮ್ಮನೆ ಮನಸ್ಸು ಏನೋ 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 ಯೋಚನೆ ಮಾಡ್ತಾ ಇರುತ್ತದೆ ಏಕಾಂತದಲ್ಲಿರುವಾಗ, ಆದರೆ ಪಂಡಿತರು ಇನ್ನೂ ಹೆಚ್ಚು ಮಾಡ್ತಾರೆ. ಮನುಷ್ಯರ ಮಧ್ಯೆ ಇದ್ದರೂ ಪಂಡಿತರು ಹೆಚ್ಚು ಮಾಡ್ತಾರೆ. ನಾವು ಏಕಾಂತದಲ್ಲಿರುವಾಗ ಅನೇಕ ಕಲ್ಪನೆಗಳನ್ನು ಮಾಡಿಕೊಳ್ತೀವಿ. ಕಲ್ಪನೆ ಮಾಡುವುದು ತಪ್ಪದಿದ್ದರೆ ಭಗವಂತನ ಕಲ್ಪನೆಯೇ ಮಾಡು. ಭಾಗವತದಲ್ಲಿ ಹೇಳ್ತದಲ್ಲ, ಎಲ್ಲ ಕೆಲಸಗಳು ಘಟನೆಗಳು ಲೀಲೆಗಳೆಲ್ಲ ಭಗವಂತಂದೇ ಮಾಡು. ಕಲ್ಪನೆ ಮಾಡುವುದಾದರೆ ಕಲ್ಪನೆಗಳಲ್ಲಿ ಲೀಲೆಗಳು ಭಗವಂತಂದೇ ಮಾಡು. ಹಾಗೆ ಸೊ ಭಗವಂತ ವಿಷಯೀಕರು ಯಾ, ಭಗವಂತನ ಕುರಿತೇ ಕಲ್ಪನೆ ಮಾಡೋಣ. ಭಗವಂತ ಹಾ ದಾತ ಹೇ ತ್ರಾತ ಹೇ, ಅಂದ್ರೇನು ಭಗವಂತ ದಾತ ತ್ರಾತ, ಇಂಥದ್ದು ಬಗೆ 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 ಗುಣಗಳು, ಬಗೆ ರೂಪಗಳು, ಬಗೆ ಬಗೆ ಎಲ್ಲ ಭಗವಂತಂದೇ ಊಹಿಸ್ಕೊ. ಅವನೇ ಈ ರೂಪವಾಗಿದ್ದಾನೆ, ಮರರೂಪವಾಗಿ, ಸೂರ್ಯನಾಗಿ, ಚಂದ್ರನಾಗಿ, ಮನುಷ್ಯನಾಗಿ, ತಾಯಿ ತಂದೆಯಾಗಿ, ಎಲ್ಲ ಬಗೆ ಬಗೆ ರೂಪಗಳಾಗಿ ತಾನೇ ಇದ್ದಾನೆ. ದಾತ ಆಹೆ ತ್ರಾತ ಆಹೆ ಸುಖ ದೇಣಾರ ಆಹೆ ಅಶಿ ಕಲ್ಪನಾಕರ್. ಕಲ್ಪನೆ ಮಾಡಬೇಕಾದರೆ ಮನಸ್ಸು ಕಲ್ಪನೆ ನಿಲ್ಲುತ್ತಾ ಇಲ್ಲ ಅಂದರೆ ಆ ಕಲ್ಪನೆಯನ್ನೇ ಭಗವದ್ ಗುಣಗಳ ಭಗವದ್ ಮಹಿಮೆಯನ್ನು ಕಲ್ಪಿಸುವುದಕ್ಕೆ ಬಳಸು. ನೋಡಿ, ಭಗವಂತನ ಮಹಿಮೆ, ಭಗವಂತನ ಗುಣಗಳು, ಭಗವಂತನ ಶಕ್ತಿ, ಅನುಗ್ರಹ, ಲೀಲೆಗಳು ಇವುಗಳನ್ನೇ ಊಹಿಸ್ಕೊಳ್ತಾ ಇರು. ಅಂದರೆ ನಿಮ್ಮ ಊಹಿಸುವ ಮನಸ್ಸಿನ ಸ್ವಭಾವವು ಭಗವಂತನ ಮೇಲೆಗೆ ಹೋಯಿತು.
ಅದರಿಂದ ನಿಮ್ಮ ಕಲ್ಪನೆ ಅಡ್ಡಿ ಬರಲ್ಲ, ಅದೇ ಮತ್ತೆ ಭಗವಂತನಿಗೆ ಏಕಾಗ್ರವನ್ನೇ ಮಾಡಿಬಿಡ್ತದೆ. ಅಪಣ್ ಕರೂಯ ಅಶಿ ಕಲ್ಪನಾ ಅಪಣ್ ಕರೂಯ ತ್ಯಾತಚ್ ಖರೆ ಹಿತ ಆಹೇ, ಇದರಲ್ಲೇ ನಮ್ಮ ಹಿತವಾಗಿದೆ. ಕಲ್ಪನೆ ಚ ಪಲಿಕಡೆ ಅಸೃಣಾರ ಪರಮಾತ್ಮ, ಇದು ನೋಡಿ ಇಲ್ಲಿ ಚೆನ್ನಾಗಿದೆ. ಕಲ್ಪನೆಗಳನ್ನು ದಾಟಿರುವ, ಪಲಿಕಡೆ ಅಂದರೆ ದಾಟಿ, ಕಲ್ಪನೆಗಳನ್ನು ದಾಟಿರುವ ಪರಮಾತ್ಮ ಅಪನ ಕಲ್ಪನೆಯೇ ಅಣೂನ್, ಅಂದರೆ ಕಲ್ಪನೆಗಳನ್ನು ದಾಟಿರುವ ಪರಮಾತ್ಮನನ್ನು ಕಲ್ಪನೆಗಳಲ್ಲಿ ನೋಡಿದ್ದರೆ ಸಗುಣ ಪರಮಾತ್ಮ ಆಗುತ್ತಾನೆ. ಕಲ್ಪನಾರೂಪವಾಗಿ ಮಾಡಿದ್ದರೆ ಸಗುಣ, ಕಲ್ಪನೆಗಳನ್ನು ದಾಟಿರುವ ಸಾಕ್ಷಿಯಾಗಿದ್ದರೆ ನಿರ್ಗುಣ ಅಷ್ಟೇ. ಸೊ ಅಣು ಅಣೂನ್ ಸಗುಣ ಕರಾವ ಅಣಿ ತೇತೇಚ ಆಪ್ಲೆ ಚಿತ್ತ ಸ್ಥಿರ ಕರ್ಣ್ಯಾಚ ಪ್ರಯತ್ನ ಕರಾವ. ಅದರಿಂದ ಕಲ್ಪನಾರೂಪದಿಂದ ಭಗವಂತನನ್ನು ತಂದು ಅಲ್ಲಿ ಏಕಾಗ್ರ ಮಾಡ್ಕೋ, ಅದು ಸಗುಣ ರೂಪ ಆಗುತ್ತದೆ. ಅಯ್ಯೋ ಟೈಮ್ ಆಯ್ತಪ್ಪ, ಇವತ್ತು ಆಗಲಿಲ್ಲ, ಇವತ್ತು ಹೇಳಬೇಕಂದ್ಕೊಂಡೆ ಆಗಲೇ ಇಲ್ಲ. ಇದು ಇದು ಇದೇ ಇಷ್ಟೇ ಆಯಿತು. ಆರನೇ ದಿನಾಂಕ ನಾಳೆ ಹೇಳೋಣ. ನಾಮ ಗೀತೆ ಅಸ್ಥಾನ ರೂಪಾಚೆ ಧ್ಯಾನ ಅವಶ್ಯಕ ಹೇಕ ಎಂದು ಪ್ರಶ್ನೆ ಸ್ವಲ್ಪ ಹೇಳಿಬಿಡ್ತೀನಿ, ಟೈಮ್ ಆಯಿತು. ನಾಮವನ್ನು ಸ್ಮರಣ ಮಾಡುವಾಗ ರೂಪಸ್ಮರಣನೂ ಮಾಡಬೇಕಾ ಪ್ರಶ್ನೆ? ರೂಪಸ್ಮರಣ ಮಾಡಬೇಕಾ? ಅಲ್ಲವಾ. ಇದಕ್ಕೆ ಹೇಳ್ತಾರೆ, ವಾಸ್ತವಿಕ ನಾಮ ಆಣಿ ರೂಪಿ ಹಿ ಭಿನ್ನ ನಾಹಿ ತತ್. ಇದೆಲ್ಲ ಪ್ರಶ್ನೆ ಏಕಪ್ಪ, ನಾಮ ರೂಪ ಎರಡು ಬೇರೆ ಅಲ್ಲ. ನಾಮ ಹೇಳಿದ್ದರೆ ರೂಪ, ರೂಪ ಹೇಳಿದ್ದರೆ ನಾಮ. ಪೇಪರ್ಗೆ ಎರಡು ಸೈಡ್ಗಳ ಹಾಗೆ ಎರಡು ಒಂದೇ, ಇದಿದ್ದರೆ ಅದು ಬರ್ತದೆ, ಅದಿದ್ದರೆ ಇದು ಬಂದೇ ಬಿಡ್ತದೆ, ಚಿಂತೆ ಮಾಡಬೇಡಿ. ಪಣ್ ನಾಮ ಹೇ ರೂಪಾಚ ಅಧೀಹಿ ಅಷ್ಟೇ, ಅಧೀಹಿ ಅಷ್ಟೇ. ನಾಮವು ರೂಪಕ್ಕಿಂತ ಇನ್ನೂ ಏನು ಮೊದಲಿದೆ ಎಂದು ಹೇಳ್ತಾರೆ ಮಹಾರಾಜ. ಏಕೆಂದರೆ ಅಣಿ ನಂತರ ಹೀ ಉರುತ್ತೆ, ಅಂದರೆ ರೂಪಕ್ಕೆ ಮೊದಲು ನಾಮ ಇದೆ, ರೂಪ ಮುಳುಗಿ ಹೋದ ನಂತರನೂ ನಾಮ ಇರುತ್ತದೆ. ಅಂದರೆ ಏನು, ಒಬ್ಬ ಮನುಷ್ಯ ಸತ್ತು ಹೋದ ನಂತರನೂ ಅವ್ರ ನಾಮ ಉರುತ್ತೆ, ಉರ್ನೆ ಅಂದರೆ ಉಳಿಯುತ್ತದೆ ಎಂದರ್ಥ. ಅಂದರೆ ಮನುಷ್ಯ ಸತ್ತು ಹೋದ ನಂತರನೂ ನಾಮ ಇರುತ್ತದೆ. ನೀವು ಬೆಂಗಳೂರು ನೋಡ್ತೀರಿ, ನೋಡಿ ಬೆಂಗಳೂರು ಬಂದು ಬಿಟ್ಟಿದ್ದೀರಿ, ಈಗ ಬೆಂಗಳೂರು ನಿಮಗೆ ಕಂಡು ಬರ್ತಾ ಇದೆಯಾ? ಆದರೆ ಬೆಂಗಳೂರು ನಾಮ ಇದ್ದು ಬಿಟ್ಟಿದೆ ಅಲ್ಲವೇ. ನಾಮದಿಂದ ಎಷ್ಟು ವಿಷಯಗಳನ್ನು ನೆನಪಿಟ್ಕೊಳ್ತೀವಿ, ನೇರಾಗಿಲ್ಲ, ಆದರೆ ನಾಮ ಮಾತ್ರದಿಂದ ಬರುತ್ತದೆ. ಅಂದರೆ ನಾಮ ಮೊದಲು ಇರುತ್ತದೆ, ಆ ರೂಪ ಹೋದ ನಂತರನೂ ಇರುತ್ತದೆ. ನಾಮ ಸೂಕ್ಷ್ಮವಾಗಿದೆ. ನಾಮ ರೂಪಾಲ ವ್ಯಾಪೂನಸ್ತೆ, ನಾಮವು ರೂಪವನ್ನು ವ್ಯಾಪಿಸಿರುತ್ತದೆ. ರಾಮ್ ಜನ್ಮಾಲ ಎಣ್ಯಾಪೂರ್ವಿ ವಾಲ್ಮೀಕಿ, ಇದು ಸ್ವಲ್ಪ ಬೇರೆ. ಮಂಜ ರೂಪ ಅಸ್ತಿತ್ವಾತಿ ಎಣ್ಯಾಪೂರ್ವಿ ನಾಮ ಹೋತೆ, ರೂಪವು ಬರುವಕ್ಕೆ ಮುಂಚೆನೇ ನಾಮ ಇರುತ್ತದೆ. ಅವ್ಯಕ್ತವಾಗಿ ಅವ್ಯಕ್ತದಲ್ಲಿ ನಾಮ ಇರುತ್ತದೆ, ರೂಪ ಇಲ್ಲ ಎಂದು ವೇದಾಂತವು ಹೇಳ್ತದೆ. ಅಣಿ ರೂಪ್ ಗೆಲ್ಯ ನಂತರ ಆಜಿ ಹಿ ನಾಮ ಶಿಲ್ಲಕಾಹೆ, ರೂಪವೆಲ್ಲ ಹೋದ ನಂತರನೂ ನಾಮ ಉಳಿಯುತ್ತದೆ. ದೇಶ ಕಾಲ್ಯಾಚ ಪಲಿ ಕಡೆ ಜೆ ಕಾಯಂ ಟಿಕ್ತೆ ತೆ ಸತ್ಯ ಹೋಯ್, ಪ್ರತ್ಯಕ್ಷ ಆಕಾರಾಲ ಅಲೆಯಲ್ಲಿ ಅನೇಕ ರೂಪೇ ನಾಹಿ ಶಿ ಜಾಲಿ ತರ್ ತ್ಯಾಚೆ ನಾವು ಟಿಕೂನ್ ರಹತೆ. ನಾಮರೂಪಗಳು ಹೋದ ನಂತರ ಅದೇ ಮಂಜೆ ನಾಮ ಹೇ ದೇಶ ಕಾಲಾಚ, ನಾಮವು ದೇಶಕಾಲಗಳನ್ನು ದಾಟಿ ಎಲ್ಲ ಕಡೆ ವ್ಯಾಪಿಸಿ ಇದೆ. ಮಂಜೆ ತೆ ರೂಪಾಪೇಕ್ಷ ಜಾಸ್ತಿ ಸತ್ಯ ಹೇ, ರೂಪಕ್ಕಿಂತ ನಾಮವೇ ಹೆಚ್ಚಿನ ಸತ್ಯ. ಜೆ ಸತ್ಯ, ಇಲ್ಲಿ ನಾಮ ಅಂದರೆ ಸಾಕ್ಷಾತ್ ಸಾಕ್ಷಿ ಸ್ವರೂಪವನ್ನೇ ಹೇಳ್ತಾ ಇದ್ದಾರೆ, ಅಧ್ಯಾರೋಪಿಸಿ ಈ ನಾಮ ಹೇಳ್ತಾ ಇದ್ದಾರೆ. ಬಟ್ ಅದರ ಲಕ್ಷಾರ್ಥ ಹೇಳ್ತಾ ಇದ್ದಾರೆ, ನಾಮವು ಸತ್ಯ ಅಂದರೆ ಲಕ್ಷಾರ್ಥ ಸತ್ಯ ಎಂದರ್ಥ. ಅಕ್ಷರಾರ್ಥ ಅಲ್ಲ, ಲಕ್ಷಾರ್ಥ ಹಾಗ ಅರ್ಥದಲ್ಲಿ ತಗೊಳ್ತಾ ಇದ್ದಾರೆ. ಒಬ್ಬನು ನಾಮ ಹೇಳಿದ್ದರೆ ಸಾಕು, ರೂಪ ಅದರ ಜೊತೆಗೆ ಸೂಕ್ಷ್ಮವಾಗಿ ಇರುತ್ತದೆ ಎಂದು ಮಹಾರಾಜರು ಹೇಳ್ತಾ ಇದ್ದಾರೆ. ಅದಕ್ಕೆ ಒಬ್ಬನು ರಾಮಾರಾಮ ಹೇಳ್ತಾ ಇದ್ದಾರೆ, ಅವನ ಸೇವಕನ ಹೆಸರು ರಾಮ. ಇವನು ರಾಮ 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 ಹೇಳಿದರೆ ಮನುಷ್ಯ ಎಲ್ಲೋ ಹೋಯಿತು, ಸೇವಕನ ಮೇಲೆ ಅಲ್ಲ, ಭಗವಂತನ ಮೇಲೆ ಅಲ್ಲ, ಬೇರೆ ಏನೇನೋ ಯೋಚನೆ ಮಾಡ್ತಾ ಇದ್ದ. ನಂತರ ಯಾರೋ ಕೇಳ್ತಾರೆ, ನೀವು ಯಾರನ್ನು ಯೋಚನೆ ಮಾಡ್ತಾ ಇದ್ದೀರಿ ಎಂದು ಕೇಳಿದ್ದರೆ, ಯಾರನ್ನೇಕೆ, ರಾಮನನ್ನೇ. ಅಂದರೆ ಅವರ ರಾಮನಾಮ ಹೇಳುತ್ತಾ ಮನಸ್ಸು ಬೇರೆ ಕಡೆ ಹೋದರೂ ಅವ್ರಿಗೆ ಗೊತ್ತು ನಾನು ಹೇಳಿದ್ದಿದ್ದು ರಾಮಂದೇ ಹೆಸರೆಂದು ಗೊತ್ತಲ್ಲವೇ. ಮನಸ್ಸು ಬೇರೆ ಕಡೆ ಹೋದರೂ ಮತ್ತೆ ಬಂದಾಗ ಏನಪ್ಪ ನೀವು ಯಾರ ಹೆಸರು ಯಾರನ್ನು ಹೇಳ್ತಾ ಇದ್ದೀವಿ ಅಂದರೆ ರಾಮನೇ ಎಂದು ಹೇಳ್ತಾ. ಅಂದರೆ ಏನು, ತನ್ನ ಮನಸ್ಸಿನ ಒಳಗೆ ಒಳಗೆ ನಾನು ರಾಮನನ್ನೇ ಹೇಳಬೇಕಿತ್ತು, ಮನಸ್ಸು ಮರೆತು ಹೋಗಿದ್ದರೂ ಆ ಮರೆತು ಹೋಗಿದ್ದು ಅವನನ್ನೇ ಎಂದು ಅನಿಸುತ್ತದೆ ಅಲ್ಲವೇ. ಮರೆತು ಹೋಗಿದ್ದು ಯಾರನ್ನು, ರಾಮನನ್ನೇ. ಓ, ಆ ಮರುವಿನಲ್ಲಿಯೂ ರಾಮನನ್ನೇ ಮರ್ತ, ಅದರಿಂದ ರಾಮನೇ ಇದ್ದಾನೆ, ಮರುವಿನಲ್ಲಿ ರಾಮನೇ ಇದ್ದಾನೆ. ಹಾಗೆ ಸೂಕ್ಷ್ಮವಾಗಿ ನಿಮ್ಮ ಮರುವಿನಲ್ಲಿಯೂ ರಾಮನೇ ಇದ್ದಾನೆ, ಹೀಗಿಟ್ಕೋ, ರಾಮ ಅಲ್ಲ. ಇನ್ನೊಂದು ಹೇಳ್ತಾರೆ, ಅಭ್ಯಾಸ ಆಗಬೇಕಾದರೆ ಅಟ್ಟಾಹಾಸ್ ಅಂತ ಹೇಳಿದ್ದೀನಿ ನೋಡಿ, ಅದು ಅಟ್ಟಾಹಾಸ್ಟೆವಾವ ಅಂದರೆ ಏನು, ಒಂದು ಛಲ ಹಾಗೆ. ನಾವು ವ್ರತ ತಗೊಂಡು ಬಿಟ್ಟು ನಾನು ಇದು ಮಾಡೇ ಮಾಡ್ತೀನಿ ಅಂದು, ಹಾಗೆ ಒಂದು ವಾರ ದಿವಸ ಮೊದಲು ಒಂದು ದಿವಸ ದೀಕ್ಷೆ ತಗೋ, ಒಂದು ದಿವಸ ಈಗ ಬೇರೆ ಕೆಲಸ ಇದ್ದರೂ ಎಷ್ಟು ಬೇಕೋ ಅಷ್ಟೇ ಮಾಡ್ತೀನಿ, ಹೆಚ್ಚು ಮಾಡಲ್ಲ. ಈಗ ಪ್ರತಿ ದಿವಸ ಅದೇ ಮನಸ್ಫೂರ್ತಿಯಾಗಿ ಪ್ರೀತಿಯಿಂದ ಮುಖ್ಯ, ಮನಸ್ಸಿನಿಂದ ಮಾಡ್ತೀನಿ ಅಂದರೆ ಭಾವ ಅಲ್ಲಿ ಹುಟ್ಟಬೇಕು. ಈಗ ಅದೇ ನಾಮ ಅದೇ ನಾಮ ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಅಂದರೆ ಸೌಂಡು ಅಲ್ಲ, ಸೌಂಡ್ ಹೇಳೇ ಹೇಳ್ತೀವಿ, ಬಟ್ ಹೃದಯದಲ್ಲಿ ಪ್ರೇಮದಿಂದ ಮತ್ತೆ ಮತ್ತೆ ಆಗಬೇಕು. ಒಂದು ದಿವಸ ದೀಕ್ಷಾ,
ಆದ ನಂತರ ಒಂದು ವಾರ ದಿವಸ ದೀಕ್ಷ. ಈಗ ವಾರ ದಿವಸ ಹುಚ್ಚು ಹಿಡಿದ ಹಾಗೆ ಯಾರೇ ನೋಡಲಿ ಅದೇ 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 ಮಾಡಬೇಕು, ಮನಸ್ಸಿನ ಪ್ರೀತಿಗೆ ಅದೇ ಆಗಬೇಕು. ವಾರ ದಿವಸ ನಂತರ ಇನ್ನೊಂದು ವಾರ ದೀಕ್ಷ, ಇನ್ನೊಂದು ವಾರ ದೀಕ್ಷ. ಈಗ ಒಂದೆರಡು ತಿಂಗಳು ಮೂರು ತಿಂಗಳು ಮಾಡಿಬಿಡಿ, ಈಗ ಹೋಗಲ್ಲ, ಜಾರಿ ಹೋಗಲ್ಲ. ಅದು ಅಟ್ಟಹಾಸ ಅಂದರೆ ಸುಮ್ಮನೆ ಪ್ರಯತ್ನ ಅಲ್ಲ, ಒಂದು ಛಲದಿಂದ ಪ್ರಯತ್ನ. ಮೊದಲು ಮೊದಲು ಒಳಗಿನ ಸಬ್ ಕಾನ್ಷಿಯಸ್ ಮೈಂಡಿನಲ್ಲಿ ಈ ಪ್ರಪಂಚದ ಸಂಸ್ಕಾರಗಳು ಜಾರಿ ಹೋದರೆ ಅದೇ ಇರುತ್ತದೆ. ಈಗ ನೀವು ಮಾತಾಡ್ತಾ ಇದ್ದರು, ಚರ್ಚೆ ಮಾಡ್ತಾ ಇದ್ದರು, ಲೌಕಿಕ ವಿಷಯಗಳು, ರಾಜಕೀಯ ವಿಷಯಗಳು, ಸಾಮಾಜಿಕ ವಿಷಯಗಳು, ವೇದಾಂತ ವಿಷಯಗಳು ಮಾತಾಡ್ತಾ ಇದ್ದರು, ನಿಮ್ಮ ವೇದಾಂತಗಳ ಪಕ್ಕಕ್ಕೆ ಅದರ ಹಿಂದೆ ಪರಮಾತ್ಮ ಕೂತಿದ್ದಾನೆ ಎಂದು ಮರೆಯಬಾರದು. ನಿಮ್ಮ ಚರ್ಚಾದ ವಿಷಯ ಹಿಂದೆನೇ ಪಕ್ಕಕ್ಕೆ ಇದ್ದಾನೆ ಪರಮಾತ್ಮ. ಅವರ ಛಾಯದಲ್ಲೇ, ಅವರ ಬೆಳಕಿನಲ್ಲೇ ನೋಡಿ, ಈ ಬೆಳಕಿನಲ್ಲೇ ನಾವು ಓದ್ತಾ ಇದ್ದೀವಿ. ಇದು ಓದುತ್ತಾ ಇರುವಾಗ ಬೆಳಕು ಹೋಗ್ತದೆ ಎಲ್ಲಿಯಾದರೂ? ನೀವು ಬೆಳಕು ಮರೆತು ಹೋಗ್ತೀರಾ ಪುಸ್ತಕ ಓದುವಾಗ? ಪುಸ್ತಕ ಓದುವ ಅಕ್ಷರ ಕಂಡು ಬರ್ತಾ ಇದೆ, ಪೇಪರ್ ಕಂಡು ಬರ್ತಾ ಇದೆ, ಈ ಅಕ್ಷರ ಕಾಮ ಇಲ್ಲ, ಫುಲ್ ಸ್ಟಾಪ್ ಇಲ್ಲ ಎಂದು ಹೇಳಿದಾಗ ಬೆಳಕು ಮರೆತು ಹೋಗ್ತೀರಾ? ನೆನಪಿರ್ತದ ಬೆಳಕು ನಿಮಗೆ? ಬೆಳಕು ಮರೆತು ಹೋದರೂ ಬೆಳಕು ನಿಮ್ಮ ದೃಷ್ಟಿಯಿಂದ ಹೊರಗೆ ಹೋಗಲ್ಲ. ಹಾಗೇ ನೀವು ಲೌಕಿಕ ವಿಷಯಗಳು ಚರ್ಚೆ ಮಾಡ್ತಾ ಇದ್ದರೂ ಅದರ ಹಿಂದೆ ಪರಮಾತ್ಮ ಇದ್ದೇ ಇದ್ದಾನೆ, ಬೆಳಕು ಹಾಗೆ ಎಲ್ಲಿ ಹೋಗಲ್ಲ ಎಂದು ಇಟ್ಕೊಳ್ಬೇಕು. ನೀವು ಏನೇ ಮಾಡು ಅವರ ಜೊತೆಗೆ ಇರ್ತಾ. ಆಯಿತು, ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.